ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಪೂಜ್ಯ ಡಿ ವಿ ಜಿಯವರಿಗೆ ನಮಸ್ಕರಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಮಂಕುತಿಮ್ಮನ ಕಗ್ಗ ಇವತ್ತಿನ ಮುಂದುವರಿದ ಭಾಗಕ್ಕೆ ಹೋಗಬೇಕು. ಈ ಭಾಗದ ಶೀರ್ಷಿಕೆ ನೂರು ಜಡೆ ಕೋಲಾಟ ಅಂತ. ನೂರು ಜಡೆಯ ಕೋಲ, ನೂರು ಜಡೆ ಅಲ್ಲ, ನೂರು ಜಡೆ ಕೋಲ ಏನದು ಅಂತ ನೋಡೋಣ. ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ಕೊಂಚ ಧ್ಯಾನವನ್ನು ಮಾಡೋಣ. ಏನು ಶೀರ್ಷಿಕೆ? ಕೋಲಾಟ. ನೂರು ಜಡೆ ಕೋಲಾಟ ನೊಕ್ಕಟ್ಕೊಂಡಿದೆ. ಶೀರ್ಷಿಕೆ ಭಾಳ ಮುಖ್ಯ ಇದಕ್ಕೆ. ಏನ್ ಹೇಳ್ತಾರೆ ಡಿ ವಿ ಜಿ ಅವರು ನೋಡೋಣ. ಅದಕ್ಕೆ ಮುಂಚೆ ಒಂಚೂರು ಗುರುಸ್ತುತಿ ಮಾಡೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ, ದೇವ ಸರ್ವೇಶ ಪರಬೊಮ್ಮನೆಂದು ಜನಂ, ಔದನು ಕಾಣದುಳಂ ಅಳ್ತೀಂ ನಂಬಿಹುದೋ, ಔದನು ಕಾಣದುಳಂ ಅಳ್ತೀಂ ನಂಬಿಹುದೋ, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. 334. ಓರೋರ್ವ ನಿತ್ಯ ಗುಣ ಒಂದೊಂದು ಬಗೆ ಜಗಲಿ, ಭಾರಮೋರೋರ್ವ ನಿಂಗೊಂದೊಂದು ತೆರದಿ, ದಾರಗಳಿನಿವರ ವಿಧಿ ಪಿಡಿದು ಕುಣಿದಾಡಿಸಲು, ನೂರು ಜಡೆ ಕೋಲಾಟ ಮಂಕುತಿಮ್ಮ. ಓರೋರ್ವ ನಿತ್ಯ ಗುಣ ಒಂದೊಂದು ಬಗೆ ಜಗದಿ, ಭಾರಮೋರೋರ್ವ ನಿಂಗೊಂದೊಂದು ತೆರದಿ, ದಾರಗಳಿನವರ ವಿಧಿ ಪಿಡಿದು ಕುಣಿದಾಡಿಸಲು, ನೂರು ಜಡೆ ಕೋಲಾಟ ಮಂಕುತಿಮ್ಮ. ಹೌದಾ? ಹೇಗಿದೆ ಏನು ಹಾಗಂದ್ರೆ ಅಂತ ಮೊದಲು ಶೀರ್ಷಿಕೆ ನೋಡ್ಬಿಟ್ಟು ಆಮೇಲೆ ಯಾಕಿದ್ದೇನೆ ಹೇಳಿ ಯಾರು ತೋಣ. ನೂರು ಜಡೆ ಕೋಲಾಟ. ಒಂದು ಜಡೆಯಲ್ಲಿ ಎಷ್ಟು ಕೂದಲು ಎಲೆಗಳಿದೆ ಗೊತ್ತಾ? ಗೊತ್ತಿಲ್ಲ. ಹೌದಾ? ನೀ ಜಡೆ ಅನ್ಕೋತಿರಲಪ್ಪ. ಜಡೆ ಇದೆ, ಒಂದು ಜಡೆಯಲ್ಲಿ ಎಷ್ಟೋ ಕೂದಲು ಎಲೆಗಳಿದೆ. ಅದನ್ನೆಲ್ಲ ಏನೇನೋ ಮಾಡಿಕೊಂಡು ಅದನ್ನು ಮೂರು ದಾರಿ ಮೂರು ಕಾಲುಗಳು ಮಾಡಿಕೊಂಡು ಆಮೇಲೆ ಅದನ್ನು ನೀವು ಜಡೆ ಹೆಣಿತೀರಿ. ನಮ್ಮ ಭಾರತೀಯ ದರ್ಶನದಲ್ಲಿ ನಮ್ಮಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲೂ ಇದು ದಾಟ ಇದೆ. ನಿಮಗೆಲ್ಲ ಕೆಲವರಿಗೆ ಗೊತ್ತಿದೆಯೋ ಅಲ್ಲಿ ಗೊತ್ತಿಲ್ಲ. ಆದರೆ ಏನಪ್ಪ ಇದೆ ಅಂದರೆ, ನೂರು ಜನ ರಂಗಸಜ್ಜಿಕೆ ಮೇಲೆ ನೂರು ಜನ ನಿಂತಿರ್ತಾರೆ. ಇದು ಆಟ ಹೇಗಿದೆ, ಒಂದು ಆಟ ಇದು. ಈ ಆಟನ ಡಿ ವಿ ಜಿಯವರು ಒಂದು ಹೋಲಿಕೆ ತಗೊಂಡು ನಮ್ಮ ಪ್ರಕೃತಿಯಲ್ಲಿರುವ ಗುಣಗಳನ್ನು ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಈ ಗುಣಗಳ ಆಟಗಳನ್ನು ಹೇಳ್ತಾರೆ. ಅದು ಹೋಲಿಕೆಗೋಸ್ಕರ, ನಮಗೆ ಗುರುತಾಗಲಿ, ನಮಗೆ ಜ್ಞಾನಕ್ಕೆ ಒಂದು ಉದಾಹರಣೆ ಸಿಗಲಿ ಅನ್ನೋದಕ್ಕೋಸ್ಕರ ಒಂದು ಉದಾಹರಣೆಯಾಗಿ ಈ ಆಟವನ್ನು ಹೇಳ್ಯಾರೆ. ನೂರು ಜನ ಒಂದು ವೇದಿಕೆ ಮೇಲೆ ನಿಂತಿದ್ದಾರೆ. ನೂರು ಜನದ ಕೈನಲ್ಲೂ ಒಂದೊಂದು ನೂಲಿದೆ, ಒಂದು ಇಟ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಅದನ್ನು ಕಟ್ಟಲಾಗಿದೆ ಅಂತ ಇಟ್ಕೊಳ್ಳಿ. ಮೇಲ್ಗಡೆ ಕಾಣದಂತೆ ಮೇಲ್ಗಡೆ ಒಬ್ಬ ಇದ್ದಾನೆ, ಅಥವಾ ಮೇಲ್ಗಡೆ ಒಂದು ಕಡೆ ಅದನ್ನು ಗಂಟು ಹಾಕಿದ್ದಾರೆ. ಈ ನೂರು ಜನನೂ ಮ್ಯೂಸಿಕ್ ಶುರುವಾದ ತಕ್ಷಣವೇ, ಇದು ಹಳ್ಳಿಗಳಲ್ಲೆಲ್ಲ ಈಗಲೂ ಇರ್ಬೋದೇನೋ, ಮಾಡ್ತಾ ಅವ್ರೇನು ಮಾಡ್ತಾರೆ, ಕೋಲಾಟ ಆಡ್ತಾರೆ. ಈ ನೂರು ಜನನೂ ಒಬ್ರಿಗೊಬ್ರಿಗೆ ಕೋಲಾಟ ಆಡ್ತಾ 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 ಏನು ಮಾಡಬೇಕು, ಈ ನೂರು ಎಲೆಗಳು ಇಟ್ಕೊಂಡಿರಲ್ಲ ಅದೆಲ್ಲವೂ ಕೂಡ ಜಡೆಯಂತೆ ಆಗಬೇಕು, ಆ ಥರ ಅವರ ನಡೆ ಇರುತ್ತೆ. ಅರ್ಥ ಆಯ್ತಲ್ಲ? ಕೋಲಾಟ ಆಟ, ಇವನು ಆ ಕಡೆ ಬರ್ತಾನೆ, ಈ ಕಡೆ ಬರ್ತಾನೆ, ಹೆಣ್ಕೊಂಡು 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 ಮೇಲ್ಗಡೆಯಿಂದ ಕ್ಲೀನಾಗಿ ಬ್ಯೂಟಿಫುಲ್ ಆಗಿ ನೂರು ದಾರಗಳು ಸೇರಿ ಒಂದು ಜಡೆ ಥರ ಆಗತ್ತೆ. ಆಗತ್ತೆ ಅಲ್ವಾ? ಆಗಬೇಕಲ್ಲ. ಆ ಥರ ಹೆಣ್ಕೊಂಡು ಅದೇ ಥರ ಕೋಲಾಟ ಆಡೋದು ಇವರು. ಕೋಲಾಟ ಆಡ್ತಾ ಆಡ್ತಾ ಬರುತ್ತೆ, ಆಮೇಲೆ ಅದೇ ರಿದಮಲ್ಲಿ ರಿವರ್ಸ್ ಮಾಡ್ತಾರೆ. ಅದೇ ಅರ್ಥ ಏನು? ತಿರ್ಗಿ ಹಾಗೆ ಕೋಲಾಟ ಮಾಡ್ಕೊಂಡು 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 ಮಾಡಿಕೊಂಡು ಎಲ್ಲರ ಕೈನಲ್ಲೂ ಒಂದೊಂದೇ ದಾರ ಇರೋ ಹಾಗೆ ಹೊಟ್ಟಾಯ್ತಿದ್ರು ಬಂತು. ಅಂದರೆ ಅದೇ ಹೊಟ್ಟಾಯ್ತು ಬಂತು ಅಂದರೆ ಎಲ್ಲ ಜಡೆ ಆಯಿತು, ಮತ್ತೆ ಒಂದೊಂದೇ ದಾರ ಆಯಿತು. ಇದು ಆಟ. ಆದರೆ ತಮಾಷೆ ಏನಪ್ಪ ಅಂದರೆ, ಜಡೆ ಹಾಕೋದು
ಸುಲಭ ಅಂದರೆ ಗಂಟು ಹಾಕುವುದು ಸುಲಭ, ಆದರೆ ಅದನ್ನು ಬಿಡಿಸಿಕೊಳ್ಳುವುದು ಕಷ್ಟ. ಈಗ ಕೋಲಾಟ ಆಡ್ತಾ 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 ಹೆಜ್ಜೆ ಹಾಕ್ಬಿಟ್ಟಾಗ ಎಲ್ಲ ಜಡ ಆಗ್ಬಿಡ್ತು. ಬಟ್ ರಿವರ್ಸ್ ಮಾಡಬೇಕಲ್ಲ, ತಿರ್ಗಾ ಆ ಬಂದು ಎಲೆಗಳನ್ನು ಒಂದು ಎಳೆಗಳನ್ನು ಬಿಡಿಸ್ಕೊಂಡು 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 ಬೇರೆ ಬೇರೆ ಎಳೆ ಆಗಬೇಕಲ್ಲ. ಇದು ಆಟ. ಇದು ಯಾತಕ್ಕೆ ಹೋಲಿಸ್ಯಾರಪ್ಪ ಅಂದರೆ, ಈ ಜಗತ್ತಿನಲ್ಲಿ ಜೀವಕ್ಕೆ ಸಂಬಂಧಗಳನ್ನು ಮಾಡಿಕೊಳ್ಳುವುದು ಸುಲಭ. ನೋಡಿ, ಸಂಬಂಧಗಳು ಬೆಳೆಯುತ್ತದೆ, ಹೆಣೆದುಕೊಳ್ಳುತ್ತದೆ, ಆದರೆ ಬಿಡಿಸಿಕೊಳ್ಳುವುದು ಬಹಳ ಕಷ್ಟ. ಅಂದ್ರೆ ಅರ್ಥ ಏನು? ಬಂಧನ ಸುಲಭ ಜೀವಕ್ಕೆ, ವಿಕಾರಗಳು ನೂರಾರಿದೆ ಹೌದಲ್ವಾ, ಆದರೆ ಅದರಿಂದ ಬಿಡುಗಡೆ ಮುಕ್ತಿ ಅನ್ನೋದು ಬಹಳ ಕಷ್ಟ. ನೋಡಿ, ಯೋಚನೆ ಮಾಡಿ, ಒಬ್ಬರೊಬ್ಬರು ಸಂಬಂಧ ಇದೆ, ಅಪ್ಪ ಅಮ್ಮ ಗಂಡ ಹೆಂಡತಿ ನೆಂಟರು ಇಷ್ಟರು, ನಮಗಾಗಲ್ಲ ದ್ವೇಷ, ಅವನು ಇವನು ಅಧಿಕಾರಿಗಳು ಸೇವಕರು ಮಿತ್ರರು, ನಮಗಾಗದೇ ಇರೋರು ಆಗೋರು ನೆಂಟರಿಷ್ಟರು, ಪ್ರಕೃತಿಯಲ್ಲಿರುವ ಪ್ರಾಣಿಗಳು ಮರಗಿಡ ಬಳ್ಳಿಗಳು ಒಂದೊಂದರಲ್ಲಿ ಒಂದೊಂದರಲ್ಲಿ ಎಲ್ಲದರಲ್ಲೂ ನಮಗೆ ಏನಾಗಿದೆ? ಸ್ನೇಹ ಸಂಬಂಧ ಅಂದರೆ ಆ ಭಾವ ಬಂಧನ ಏರ್ಪಾಟಾಗಿದೆ. ಆದರೆ ಗುಳೋ ಅಂತ ಇದೀವಿ ಆ ಬಂಧನದಲ್ಲಿ ಹೌದಲ್ವಾ, ಯಾಕೆ? ಬಿಡಿಸಿಕೊಳ್ಳಲು ಆಗದಿರುವ ಕಾರಣ ಶೋಕ ಮೋಹ ಭಯಗಳು ಒದ್ದಾಟದಲ್ಲಿದೆ ಜೀವಕ್ಕೆ. ಯಾಕೆ ಹೀಗೆ? ಆದರೆ ಇರೋದು ನಿಜ ಹೌದಾ, ಮದುವೆ ಮಾಡ್ಕೊಳ್ಳೋದು ಸುಲಭ, ಡೈವರ್ಸು ತುಂಬ ಕಷ್ಟ. ನೀವು ಮದುವೆ ಮಾಡ್ಕೊಳ್ಳೋ ಯೋಚನೆ ಮಾಡಿ, ನೀವು ಮದುವೆ ಮಾಡ್ಕೊಳ್ಳುವಾಗ ಯಾವ ಕೋರ್ಟನ್ನು ಯಾವ ಜಡ್ಜನ್ನು ಯಾವ ಲಾಯರ್ನು ಕೇಳಿರೋದಿಲ್ಲ ಹೌದಾ? ಕೇಳಿರ್ತೀರಾ? ಇಲ್ಲ, ಸುಮ್ಮನೆ ಮದುವೆ ಮಾಡ್ಕೊಂಡ್ಬಿಡ್ತೀರಿ. ಡೈವರ್ಸ್ ಆಗುವಾಗ ಇಬ್ಬರಿಗೂ ಬೇರೆ ಬೇರೆ ಲಾಯರು, ಅದಕ್ಕೆ ಬೇರೆ ಬೇರೆ ಜಡ್ಜ್ಗಳು, ಅದಕ್ಕೇನು ಎಷ್ಟು ವರ್ಷ ನಡೆಯುತ್ತೋ ಗೊತ್ತಿಲ್ಲ, ಕಾಂಪನ್ಸೇಷನ್ನು ಹೌದಲ್ಲ. ಅಂದ ಅರ್ಥ ಏನು? ಬಂಧನ ಈ ಜಗತ್ತಿನಲ್ಲಿ ಸುಲಭವಾಗಿ ಏರ್ಪಡುತ್ತೆ ಅಂದರೆ ಇಟ್ ಇಸ್ ನ್ಯಾಚುರಲ್ ಬಟ್ ನಾಟ್ ಟ್ರೂತ್ ಹೌದಾ. ಆದರೆ ಬಿಡುಗಡೆ ಹೇಗೆ ಅಂದರೆ ದಟ್ ಈಸ್ ಟ್ರೂತ್, ಆದರೆ ದಟ್ ಈಸ್ ವೆರಿ ನ್ಯಾಚುರಲ್, ಯು ಕೆನಾಟ್ ಜಸ್ಟ್ ಲಿವ್ ಇಟ್. ಅದಕ್ಕೋಸ್ಕರ ಮನುಷ್ಯನಿಗೆ ಎಲ್ಲ ಬಂಧನಗಳಲ್ಲೂ ದುಃಖ ಅನ್ನೋದು ಅನಿವಾರ್ಯ ಸಹಜ, ಆದರೆ ಸತ್ಯವಲ್ಲ. ಇದನ್ನು ನಿರೂಪಣೆ ಮಾಡೋದಕ್ಕೋಸ್ಕರ ಪೂಜ್ಯ ಡಿ ವಿಜಿಯವರು ಈ ಕಥೆಯನ್ನು ಹೇಳಿದ್ದಾರೆ. ಇದನ್ನು ಇಟ್ಟುಕೊಂಡು ಆಧಾರ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಯಾಕಪ್ಪ ಇದು ಈ ಥರ ಇದೆ ಅಂದರೆ ಹೇಳ್ತಾರೆ ನೋಡಿ, ಓರೋರ್ವ ನಿಚ್ಛೆ ಗುಣ ಒಂದೊಂದು ಬಗೆ ಜಗಲಿ. ನೋಡಿ, ಹೋದ ಸತಿ ನಾವು ಬಾಹ್ಯದ್ದು ನೋಡಿದ್ವಿ, ಹೋದ ವಾರ ಎಲ್ಲ ನಾವು ನೋಡುವಾಗ ಹೊರಗಡೆ ಪ್ರಪಂಚದ ಎಲ್ಲ ವಿಚಾರಗಳನ್ನು ದೃಶ್ಯ ಮಾಧ್ಯಮದಲ್ಲಿರತಕ್ಕಂಥದ್ದನ್ನು ನೋಡಿದ್ವಿ. ಆದರೆ ಈಗ ಪೂಜ್ಯ ಡಿ ವಿಜಿಯವರು ಅಂತರಂಗದ ವಿಚಾರವನ್ನು ಹೇಳ್ತಾರೆ, ಪ್ರತಿಯೊಬ್ಬನ ಮನಸ್ಸಿನಲ್ಲಿರುವ ಭಾವಗಳನ್ನು ಹೇಳ್ತಾರೆ, ಆ ಭಾವಗಳು ಆಟ ಆಡ್ತಾ ಇರೋದನ್ನು ಹೇಳ್ತಾರೆ, ಅದಕ್ಕಿರುವ ಗುಣಗಳನ್ನು ಹೇಳ್ತಾರೆ, ಅದು ಇವನನ್ನು ಸೆಳೆಯುವ ಬಗೆಯನ್ನು ದಾರ ದಾರವಾಗಿ ಎಳೆ ಎಳೆಯಾಗಿ ಬಿಡಿಸುವ ಪ್ರಯತ್ನವನ್ನು ಪೂಜ್ಯ ಡಿ ವಿಜಿಯವರು ಮಾಡಿದ್ದಾರೆ. ಎಂಥ ಸುಂದರವಾದ ನಿರೂಪಣೆ ಇದು. ಹಾಂ, ನಮಗೆ ಈ ಥರ ನಿರೂಪಣೆ ಬೇಕಲ್ಲ ಅಂದ್ರೆ ನಾವು ಬರ್ಕೊಳಕ್ಕಾಗಲ್ಲ ಹೌದಾ, ಅಥವಾ ಬರ್ಕೊಳ್ಳದೇ ಇದ್ರೂ ನಾವು ಈ ಥರ ಯೋಚನೆ ಮಾಡೋಕ್ಕಾಗಲ್ಲ. ಆದರೆ ಪೂಜ್ಯ ಡಿ ವಿಜಿಯವರು ಒಬ್ಬ ಋಷಿಮುನಿಯಂತೆ ಅವರು ಅದನ್ನು ಅನುಭವಿಸಿ ಒಂದೊಂದನ್ನು ಎಳೆ ಎಳೆಯಾಗಿ ಬಿಡಿಸಿ ಬಿಡಿಸಿ ಜಡೆಯನ್ನು ಜಡೆಯಲ್ಲಿರುವ ಆ ಎಳೆ ಎಳೆ ಕೂದಲುಗಳನ್ನು ಅದರ ಬಂಧನಗಳನ್ನು ಯಾಕಿದು ಬಂಧನಗಳನ್ನು ಮತ್ತು ಅದನ್ನು ಬಿಡಿಸುವ ಬಗೆಯನ್ನು ಮುಂದೆ ಇದು ಹೇಳ್ತಾ ಹೇಳ್ತಾ ಹೋಗ್ತಾರೆ. ಆದರೆ ಇಲ್ಲಿ ನೋಡಿ, ಒಬ್ಬೊಬ್ಬರು ನಾವಿಲ್ಲಿ ಕೂತಿರೋ ಜನನೇ ನೋಡಿ, ಒಬ್ಬರೊಬ್ಬರಿಗೆ ಒಂದೊಂದು ಇಚ್ಛೆ ಹೌದಾ ಹೌದಲ್ವಾ. ಎಲ್ಲರೂ ಒಂದೇ ಥರ ಕಾಣ್ತೀವಿ ಮೇಲ್ಗಡೆ, ಒಂದೇ ಜಡೆ ನೋಡಕ್ಕೆ, ಜಡೆ ಒಂದೇ, ಆದರೆ ಒಬ್ಬೊಬ್ಬರಿಗೆ ಇಚ್ಛೆ ಒಂದೊಂದು, ಯಾವ್ಯಾವ್ದೊಳಗೋ ಅವ್ನಿಗೆ ಏನೇನೋ ಇಚ್ಛೆ. ಆಮೇಲೆ ಅದೊಳಗೆ ಇನ್ನೊಂದು ಇಚ್ಛೆ ಗುಣ ಒಂದೊಂದು ಬಗೆ ಹೌದಾ. ಅಂದ್ರೆ ಅರ್ಥ ಏನು ಅಂದ್ರೆ, ಇಚ್ಛೆ ಒಂದೊಂದು ಬೇರೆ ಬೇರೆ ಇದೆ. ಯಾತಕ್ಕೋಸ್ಕರ ಆ ಥರ ಇದೆ ಅಂದ್ರೆ, ಎಲ್ಲರಲ್ಲೂ ಇರುವ ಈ ಮೂರು ಗುಣಗಳ ಮಿಶ್ರಣ ಅಸಮವಾಗಿದೆ. ಅದಕ್ಕೋಸ್ಕರನೇ ಒಬ್ಬರಿಗೆ ತಮೋ ಗುಣ ಪ್ರಧಾನ, ಒಬ್ಬರಿಗೆ ರಜೋಗುಣ ಪ್ರಧಾನ, ಇನ್ನೊಬ್ಬರಿಗೆ ಸಾತ್ವಿಕ ಗುಣ ಪ್ರಧಾನ. ಆದರೆ ಇನ್ನೊಬ್ಬರಿಗೆ ಸಾತ್ವಿಕ ರಜೋ ಎರಡು ಮಿಕ್ಸ್ ಆಗಿ ಪ್ರಧಾನ, ಇನ್ನೊಬ್ಬರಿಗೆ ಸತ್ವ ಮತ್ತು ತಮೋ ಎರಡು ಮಿಕ್ಸ್ ಆಗಿ ಜಾಸ್ತಿ. ಅಂದರೆ ಜ್ಞಾನ ಕರ್ಮ ಅಜ್ಞಾನ, ನಾನು ಹೇಳ್ತಾ ಇರೋದು ಕೂಡ ಮೂರು ಗುಣ ಯಾವುದಪ್ಪ ಅಂದರೆ, ಜ್ಞಾನ ಇದ್ದಕ್ಕಿದ್ದಾಗ ನನಗೆ ಜ್ಞಾನ ಇದೆ ಅಂತ ಅನ್ಸ್ಬಿಡುತ್ತೆ ಒಬ್ಬಂಗೆ, ಇನ್ನೊಬ್ಬಿಗಿದಂಗೆ ಇಲ್ಲ ಇಲ್ಲ ತಮೋ ಗುಣ ಇದೆ ಅಂದರೆ ಅವನಿಗೆ ಮೋಹ ಇದೆ, ತಮೋ ಗುಣದ ಪ್ರಧಾನವಾದದ್ದೇನೋ ಮೋಹ ಇದೆ. ಇನ್ನೊಬ್ಬರಿಗೆ ಇಲ್ಲ ರಜೋಗುಣ ಕರ್ಮ, ಅವನೇನು ಹಿಂದೆ ಮುಂದೆ ಮಾಡಲು ಕರ್ಮ ಮಾಡ್ತಾ ಇದ್ದಾನೆ, ಅವ್ನು ಯಾತಕ್ಕೆ ಮಾಡ್ತೀನಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅದೇನು ಮೋಹವೋ ಪ್ರೇಮವೋ ಉದ್ದಟತನವೋ ಹುಂಬತನವೋ ಅಥವಾ ಯಾವುದೋ ಒಂದು ಯೋಜನೆಯೋ ಪ್ರಾಕಾರ ಗೊತ್ತೇ ಇಲ್ಲ. ಈ ಮೂರು ಗುಣಗಳ ಅಸಮ ಮಿಶ್ರಣದಿಂದ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ತರಹದ ಇಚ್ಛೆ ಇದೆ. ನೋಡಿ, ಶಬ್ದಸ್ಪರ್ಶ ರೂಪರಸಗಂಧಗಳಲ್ಲಿ ನಮ್ಮ ಇಂದ್ರಿಯಗಳು ಅದಕ್ಕೆ ಪಟುತ್ವದಂತೆ, ಅದಕ್ಕಿರತಕ್ಕಂಥ ಮನಸ್ಸಿನ ಎಳೆಯಂತೆ, ಪೂರ್ವಾರ್ಜಿತ ವಾಸನೆಯಂತೆ, ಪೂರ್ವಕರ್ಮ ವಾಸನೆಯಂತೆ ಹೌದಲ್ವ. ಮೂರಲೇ ಆಟದಲ್ಲಿ ಯಾವ್ದು ಹೇಳಿದ್ವಿ? ದೈವ
ಪುರುಷ ಪ್ರಯತ್ನ ಮತ್ತು ಪೂರ್ವಜನ್ಮದ ವಾಸನ. ಆ ಪೂರ್ವಜನ್ಮದ ವಾಸನೆಗೆ ತಕ್ಕಂತೆ ಆಯಾ ಜೀವವು ಆ ಶರೀರದಲ್ಲಿ ಬಗೆ ಬಗೆ ಬಗೆಯಾದ ಇಚ್ಛೆಗಳನ್ನು ಇಟ್ಕೊಂಡಿದೆ. ಇದು ಸಹಜ. ಒಂದು ಶರೀರದಲ್ಲಿ ಒಂದು ಜೀವಕ್ಕಿರೋ ಥರ ಇಚ್ಛೆ ಇನ್ನೊಂದು ಶರೀರದಲ್ಲಿ ಇಲ್ಲ, ಅಥವಾ ಅದ್ರ ಬಗ್ಗೆನೇ ಆ ಇಚ್ಛೆ ಬಗ್ಗೆನೇ ಬೇರೆ ಥರ ಐಡಿಯಾ ಇದೆಯೋ ಇಲ್ವಾ? ನೀವು ಹೇಳಬೇಕು ಜಡೆಯವರು. ಕ್ರಾಫ್ನವ್ರು ಹೇಳ್ಬಿಡ್ತಾರೆ ಈಸಿಯಾಗಿ, ನಮಗೆ ಜಡೆ ಗಿಡ ಇಲ್ಲವಲ್ಲ ಹಿಂಗೆ ಅಂದ್ಕೊಂಡ್ರೆ ಆಯಿತು ಬಿಡಿ ಬಿಡಿಯಾಗಿ ಸಿಗತ್ತೆ ಅಂತ. ಅದರಿಂದ ಯೋಚನೆ ಮಾಡಿ ಅಂದರೆ ನಮ್ಮ ಅಂತಃಕರಣದಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು, ಅಥವಾ ಮನುಷ್ಯ ಅನ್ನತಕ್ಕಂಥ ಮಾನವ ಜೀವಿ ಅನ್ನೋದನ್ನು ಪ್ರತ್ಯೇಕವಾಗಿಟ್ಟು ಒಳಗಡೆಯಿಂದ ನೋಡಬೇಕು, ಆಚೆ ಕಡೆಯಿಂದ ಅಲ್ಲ. ಒಳಗಡೆಯಿಂದ ನೋಡಿ ಆಚೆ ಕಡೆಯಿಂದ ನೋಡಿದ್ರೆ ಅವನು ಮಾಡತಕ್ಕಂಥ ಕರ್ಮ ಭಾಗ ಕಾಣುತ್ತೆ, ಕ್ರಿಯಾಭಾಗ ಕಾಣುತ್ತೆ. ಆದರೆ ಅದರಿಂದ ಉಂಟಾಗತಕ್ಕಂಥ ಭಾವ ಕರ್ಮದ ಒಳಗಡೆ ಆಗತಕ್ಕಂಥ ವಿಕಾರದ ಅಂತಃಕರಣದ ಭಾವದಲ್ಲಿ ಇರುವ ಸುಖ ದುಃಖಗಳ ಪರಿಚಯ ಆಗೋದಿಲ್ಲ, ಅದು ಅವರವನಿಗೆ ಆಗತಕ್ಕಂಥದ್ದು. ಇದು ಸತ್ಯ ದರ್ಶನ. ಸೊ ಒಳಗಡೆ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಇಚ್ಛೆ ಇದೆ, ಅದಕ್ಕೆ ತಕ್ಕಂತೆ ಅವನಲ್ಲಿ ಆ ಗುಣಗಳ ಮಿಶ್ರಣ ಇದೆ. ಆದ್ದರಿಂದ ಎರಡನೇ ಒಬ್ಬೊಬ್ಬನಿಗೆ ಒಂದೊಂದು ಭಾರ. ಭಾರ ಅಂದ್ರೆ ಜವಾಬ್ದಾರಿ. ಅಂದ್ರೆ ಅವನೇ ಅನ್ಕೊಂಡಿರೋದು ಇದು ನಾನು ಮಾಡಬೇಕು, ಇದು ನನ್ನ ಜವಾಬ್ದಾರಿ, ಮಾಡದಿದ್ರೆ ಆಗೋದಿಲ್ಲ, ಅದನ್ನು ಹೀಗೆ ಮಾಡಬೇಕು, ಅದನ್ನೇ ಇನ್ನೊಬ್ಬ ಮಾಡ್ತಾರೆ, ಅವನು ಇನ್ನೊಂದು ಥರ ಯೋಚನೆ ಮಾಡ್ತಾ ಇರ್ತಾನೆ. ಒಬ್ಬೊಬ್ಬರ ಭಾರ ಅಂದ್ರೆ ಕರ್ತವ್ಯ ರೆಸ್ಪಾನ್ಸಿಬಿಲಿಟಿ ಡಿಫರ್ಸ್. ಯಾವ ಕಾರಣದಿಂದ? ಅವನ ಅಂತಃಕರಣದಲ್ಲಿರುವ ಇಚ್ಛೆ ಮತ್ತು ಗುಣಗಳ ಕಾರಣದಿಂದ. ನಾವು ಇಟ್ಕೊಂಡಿದ್ರೆ ಇಚ್ಛೆ ಮತ್ತು ಗುಣ ಇದೆರಡು ಸೇರಿ ಅವನು ಏನೇನು ಕರ್ಮಗಳನ್ನು ಅಂದರೆ ಆಲೋಚನೆಯೂ ಕರ್ಮನೇ, ಮಾತನಾಡುವುದು ಕರ್ಮವೇ, ಆಚೆ ಕಡೆ ಕೈನಲ್ಲಿ ಮಾಡೋದು ಬಾಹ್ಯದಲ್ಲಿ ಕರ್ಮವೇ, ಕಾಯ ವಾಚ ಮಾನಸ ಈ ಮೂರು ಜಾಗಗಳಲ್ಲೂ ಕೂಡ ಕರ್ಮ ಏರ್ಪಡುತ್ತೆ. ಅದೆಲ್ಲವೂ ಕರ್ಮ ಏರ್ಪಡೋದಕ್ಕೆ ಮೂರು ಗುಣಗಳ ಅಸಮ ಮಿಶ್ರಣ ಕಾರಣ. ಅದರಂತೆಯೇ ಜೀವ ಜೀವಕ್ಕೆ ಪ್ರತಿ ಶರೀರಗಳಲ್ಲೂ ಬೇರೆ 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 ಭಾವವಿಕಾರಗಳು ಉಂಟಾಗುತ್ತೆ. ಇದು ಸಹಜ ಹೌದಲ್ವ? ನನ್ನ ಥರಾನೇ ನೀನಿರಬೇಕು, ನಿನ್ನ ಥರಾನೇ ಯಾರು ಯಾರ ಮೇಲೂ ಏನು ಹೇಳಾಗೇ ಇಲ್ಲ, ಒಬ್ಬ ಹೇಳ್ದ ಅಂತಲೇ ಇಟ್ಕೊಳ್ಳಿ ಆಯಿತು ಅಂದ್ಬಿಟ್ಟು ಒಳಗಡೆ ಮಾತ್ರ ಅವರಿಗೆ ಉಕ್ಕುತ್ತಿರುತ್ತದೆ. ಅವರವರಿಗೆ ಭಾವ, ಅವರವರ ವಿಚಾರಗಳು, ಅವರವರ ಆಸೆಗಳು, ಯಾವ ಪೂರ್ವಜನ್ಮದ ವಾಸನೆ ಹೆಣೆದಿದೆಯೋ, ದಾರಗಳಿದೆಯೋ, ಅದರಂತೆ ಒಳಗಡೆ ವಿಕಾರದ ಜಡೆಗಳು ಮೂಡಿರುತ್ತದೆ. ಹೌದಾ? ಯಾವಾಗ ಇದಕ್ಕೆ ಸಂಬಂಧಿಸಿದಂತೆ ಗುಣಗಳ ಸಂಘದಲ್ಲಿ, ಗುಣಗಳ ಸಂಬಂಧದಲ್ಲಿ ತನ್ನ ತನವನ್ನು ಕಳೆದುಕೊಂಡು ಬಿಡುತ್ತೋ ಜೀವ, ಆಮೇಲೆ ಅದರಿಂದ ಬಿಡಿಸಿಕೊಳ್ಳುವುದು ಬಹಳ ಕಷ್ಟ. ತನ್ನದೇ ವಿಕಾರ ತಾನೇ ಮಾಡಿಕೊಂಡಿರುವುದು, ನಾನು ನನ್ನದು ಎನ್ನತಕ್ಕಂಥ ಎರಡು ಕಾಲಿನ ಜಡೆಯ ನೋಡಿ, ನಾನು ನಂದು ಅಲ್ವಾ ಶರೀರ, ಮತ್ತು ನಂದು ಅನ್ನೋದು ಬೇರೆ ಶರೀರಗಳಿರತಕ್ಕಂಥ ಸಂಪರ್ಕ ಸಂಬಂಧ, ಅಹಂತೆ ಮತ್ತು ಮಮತೆ ಈ ಕಾರಣಗಳಿಂದ ಉಂಟಾಗಿರುವ ವಿಕಾರಗಳು. ವಿಕಾರ ಮೂರು ಕಾಲ ಆಯ್ತಲ್ಲ, ವಿಕಾರಗಳು ನಾನು ಮತ್ತು ನನ್ನದು ಮೂರು ಕಾಲಿನ ಜಡೆ. ಇದನ್ನೇ ಇವನು ಹೆಣ್ಕೋತಾ ಇರ್ತಾನೆ, ಮಾಡ್ತಾ ಇರ್ತಾನೆ ಒಂದೊಂದು ಥರ. ಒಬ್ಬೊಬ್ಬರು ಸ್ವಲ್ಪ ನೀವು ಸುಮ್ಮನೆ ಕೂತ್ಕೊಂಡು ಅದನ್ನು ಪರೀಕ್ಷೆ ಮಾಡಿಬಿಟ್ರೆ ಇಡೀ ಜೀವನ ಕಳೆದೋದು. ಹಾಸ್ಯವಾಗಿ ನಿಜವಾಗ್ಲೂ ವಿನೋದವಾಗಿರುತ್ತೆ ಜಗತ್ತು. ನೀವು ಸುಮ್ಮನೆ ಬಂದು ಬೆಳಗಾಗಿದ್ದು ಪಾರ್ಕಲ್ಲಿ ಒಂದು ಕಡೆ ಕೂತ್ಕೊಳ್ಳಿ, ನಾನು ಇದೆಲ್ಲ ಹಿಂದೆ ಮಾಡಿದ್ದೀನಿ, ನಮ್ಮ ಶಿಷ್ಯಂದರು ಕೆಲವರು ಮಾಡಿ ನಂಗೆ ಹೇಳ್ತಾರೆ ಹೌದಾರ ಅಂತ. ಸುಮ್ಮನೆ ಕೂತಿರಿ, ಒಬ್ಬೊಬ್ಬರು ಒಂದೊಂದು ರೀತಿ ಒಂದೊಂದು ಮಾತಾಡ್ತಾರೆ, ಒಂದೊಂದು ವಿಚಾರಗಳು ತಲೆಯಲ್ಲಿ, ಒಂದೊಂದು ಭಾವಗಳು, ಏನನ್ನೋ ಸರಿ ಮಾಡುವ ಬಯಕೆ, ಕೆಲವರಿಗೆ ಏನು ಸರಿ ಹೋಗುವುದಿಲ್ಲ ಎಂಬ ವಿಷಾದ, ಕೆಲವರಿಗೆ ಬಲಿ ಹಾಕ್ಬಿಡ್ತೀನಿ ಅಂತ, ಕೆಲವರಿಗೆ ಏನು ಕೈಲಾಗಲ್ಲ ಅಂತ, ನನಗೆ ವಯಸ್ಸು ಒಂದು ಇದ್ದಿದ್ರೆ ಅಂತ ಕೆಲವರು, ಇನ್ನು ಕೆಲವರು ವಯಸ್ಸಿದೆ ಯಾರೋ ನನ್ನ ಮಾತು ಕೇಳಲ್ಲ ಅಂತ ಇನ್ನೊಬ್ರು. ಹೌದಾ? ವಿಧವಾದಂಥ ಆ ವಿಕಾರಗಳೆಲ್ಲವೂ ಮೊದಲು ಮಾತಾಗಿ ಆಚೆ ಕಡೆ ಪ್ರಕಟ ಆಗ್ತಾ ಇರುತ್ತೆ. ಇದೆಲ್ಲವನ್ನು ನೋಡಿದ್ರೆ ಡಿ ವಿ ಜಿ ಅವ್ರು ಹೇಳ್ತಾ ಇದ್ದಾರೆ ಏನಾಗಿದೆಯಪ್ಪ ಇದೆಲ್ಲ ಏನು ಅಂದ್ರೆ, ಯಾಕೆ ಹೀಗಾಗಿದೆ? ವಿಧಿ ಇದೆಯಲ್ಲ, ಹೌದಲ್ವಾ? ವಿಧಿ ಅಂದ್ರೆ ಅದು ಧರ್ಮದ ಒಂದು ಮುಖ, ಇನ್ನೊಂದು ಮುಖ ನಿಷೇಧ. ಸೊ ವಿಧಿ ರೂಪಕವಾಗಿ ಅಂದ್ರೆ ಈ ಗುಣಗಳಿರುವ ಈ ಶರೀರದಲ್ಲಿ ಜೀವವು ಮಾಡಲೇಬೇಕು, ವಿಧಿನೇ ಇಲ್ಲ. ಯಾಕಿಲ್ಲ? ಪೂರ್ವಜನ್ಮದ ಕರ್ಮಗಳಿದೆ, ಜನ್ಮಾನುಸಾರೇಣ ಬುದ್ಧಿ ಕರ್ಮ. ಸೊ ಆ ಜಡೆಗಳು ಹೇಗಿದೆಯೋ ಹಾಗೆ ಇವನಿಗೆ ಬೇಕೋ ಬೇಡವೋ, ಇವ್ರಿಗೆ ಅನ್ಸತ್ತೋ ಬಿಡತ್ತೋ, ಏನೋ ತುಮುಲ, ಏನೋ ಇದು, ಏನೋ ಅಸಹನೆ, ಏನೋ ವ್ಯಸನ. ಸರಿ? ಸೊ ಮೂಲದಲ್ಲಿ ವ್ಯಸನ, ಆಚೆ ಕಡೆ ಕೋಪದಿಂದ ಉದ್ರಿಕ್ತ. ಈ ಭಾವ ವಿಕಾರಗಳೆಲ್ಲವೂ ಜಡೆ ಜಡೆಯಾಗಿ ಅವನಲ್ಲಿ ಜಟಿಲ ಜಟಿಲವಾಗಿ ಆ ಗ್ರಂಥಿಗಳಲ್ಲಿ, ಹೃದಯ ಗ್ರಂಥಿಗಳಲ್ಲಿ ಗಂಟು ಗಂಟಾಗಿ ಜಡೆಯಂತೆ ಮೂಡಿಬಿಟ್ಟಿರುತ್ತೆ. ಮೂಡಿರುತ್ತಲ್ವ? ನೀವೇನು ದಿವಸಕ್ಕೊಂದು ಹೊಸ ಥರ ಜಡೆ ಹೆಣೆಯೋದು, ಮೂರು ಕಾಲಿಂದು, ನಾಲ್ಕು ಕಾಲಿಂದು, ಆರು ಕಾಲು, ಯಾವ್ಯಾವುದ್ರ ಬಗ್ಗೆ ಸಂಬಂಧಗಳು, ಯಾವ್ದನ್ನು ನಾವು ಹೆಣೆದುಕೊಂಡು ಬಿಡ್ತೀವಿ ನೋಡಿ, ಚಾಪೆಗಳ ಥರ. ಹೌದಾ?
ನೋಡಿ, ಯಾವಾಗಲೂ ಒಂದೊಂದು ಇರುತ್ತೆ. ತೆಂಗಿನ ನಾರಿನಲ್ಲಿ ಮಾಡಿದರೆ ಹಗ್ಗ ಉಪಯೋಗಿಸ್ತೀವಿ, ಹೌದಾ? ತೆಂಗಿನ ಗರಿಯನ್ನು ಮೇಲೆ ಹಾಕಿದರೆ ಛಪ್ಪರ, ಕರೆಕ್ಟಾ? ತೆಂಗಿನ ಗರಿಯನ್ನು ಒಂದಕ್ಕೊಂದಕ್ಕೆ ಹೆಣದು ಉದ್ದಕ್ಕೆ ಮಾಡಿದರೆ ನೋಡಿ, ನಾ ಹೇಳ್ಕೊಟ್ಟಿದ್ದ, ಹೌದಾ? ಆದರೆ ನಮ್ಮಲ್ಲೇ ಒಂದೊಂದಕ್ಕೆ ಒಂದಕ್ಕೆ ಹೆಣೆಯುವಾಗ ಒಂದೊಂದು ಭಾವ ವಿಕಾರಗಳು ಪ್ರಕಟವಾಗೋದಳ. ಆದರೆ ನಮ್ಮ ಅಂತಃಕರಣದಲ್ಲಿರುವ ವಿಕಾರಗಳು ಭಾವಗಳು ಎಷ್ಟೊಂದು ಸೂಕ್ಷ್ಮ ನೋಡಿ. ಸೊ ಈ ಅಂತರಂಗವನ್ನು ಮುಟ್ತಾ ಇದ್ದಾರೆ ಡಿವಿಜಿಯವರು. ಅಂತರಂಗದಲ್ಲಾಗುವ ಈ ಭಾವಜೀವಿಯ ಅಂದರೆ ಮಾನವ ಜೀವಿಯ ಪ್ರತಿಯೊಂದು ಅಂಶವನ್ನು ಒಟ್ಟಿಗೆ ಒಂದುಗೂಡಿಸಿ ಕಗ್ಗರೂಪದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಇದೆಲ್ಲ ಏನು ಗೊತ್ತಾ? ವಿಧಿಯ ಆಟ. ಮೇಲ್ಗಡೆ ವಿಧಿ ಇದೆ, ಇದನ್ನು ಇನ್ನೊಂದು ಆಟಕ್ಕೆ ನೀವು ಹೋಲಿಸ್ಬೋದು. ನಿಮಗೆಲ್ಲ ಬೊಂಬೆ ಆಟ ಅನ್ನೋದು ನೀವು ಕೇಳಿದ್ರೆ, ಹೌದಲ್ವಾ? ಕೆಳಗಡೆ ಬೊಂಬೆಗಳಿರುತ್ತೆ, ಮೇಲೆ ಸೂತ್ರಧಾರ ಇರ್ತಾನೆ, ಪದ್ರೆ ಮೇಲೆ ಎಲ್ಲ ಕೈನಲ್ಲಿ ಅವನೇನು ಆಡಿಸ್ತಾನೆ, ಇದಕ್ಕೆ ಕೈಗೆ ಹೀಗೆ ಕಿವಿಗೆ ಕಣ್ಣಿಗೆ ಎಲ್ಲ ಒಂದೊಂದು ದಾರ ಅಟ್ಯಾಚ್ ಆಗಿರುತ್ತೆ, ಹೌದಾ? ಆ ಮೇಲೆ ಹೇಗೆ ಆಡಿಸ್ತಾನೋ ಇದು ಹಾಗೆ ಆಡ್ತಾ ಇರುತ್ತೆ. ಇನ್ನೊಂದು ಎರಡು ಬೊಂಬೆ ನಿಂತಿರುತ್ತೆ, ಇದಕ್ಕೂ ಅದಕ್ಕೂ ಸಂಭಾಷಣೆ, ಹೌದಾ? ಅದೇನು ಹಿಂದ್ಗಡೆ ಡೈಲಾಗ್ ಹೇಳ್ತಾರೆ, ಅದೇ ಹೇಳಿದಾಗ ನಮ್ಗೆ ಅನ್ಸುತ್ತೆ, ಅದೇ ಮಾತಾಡಿದಾಗ ಅನ್ಸುತ್ತೆ. ಚಲನಚಿತ್ರದಲ್ಲೂ ಹಾಗೆ, ಹೌದಾ? ಯಾರು ಬೇಕಾದ್ರೂ ಆ್ಯಕ್ಟ್ ಮಾಡ್ಬೋದು, ಆಮೇಲೆ ಡಬ್ಬಿಂಗಲ್ಲಿ ಯಾರು ಬೇಕಾದ್ರೂ ವಾಯ್ಸ್ ಕೊಡ್ಬೋದು. ಯಾರೋ ಹಾಡ್ತಾರೆ, ಇನ್ಯಾರೋ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ, ಯಾರೋ ಡೈಲಾಗ್ ಹೇಳ್ತಾರೆ, ಇವನು ಅದನ್ನು ಹೇಳಿದಾಗ ತುಟಿ ಚಲನೆ ಮಾಡ್ತಾರೆ. ಸಂಕಟ ಪಡೋರು ನೀವು, ಸಂತೋಷ ಪಡೋದು ನೀವು. ಬರೀ ಅದು ಚಲನಚಿತ್ರ, ಆದರೆ ಅದರ ಎಲ್ಲ ಭಾವೋದ್ರೇಕಗಳು ಉಂಟಾಗೋದು ನೋಡುಗರ ಅಂತಃಕರಣದಲ್ಲಿ ಒಳಗಡೆ, ಹೌದಾ? ಒಬ್ಬೊಬ್ಬರು ಒಂದೊಂದು ಪಾತ್ರದಲ್ಲಿ, ಅತ್ತೆಯಾಗಿ, ಮಗಳಾಗಿ, ತಾಯಿಯಾಗಿ, ಮಿತ್ರೆಯಾಗಿ, ಪ್ರೇಯಸಿಯಾಗಿ, ಪತ್ನಿಯಾಗಿ, ಹೆಂಡತಿಯಾಗಿ, ಗಂಡನಾಗಿ, ಮಗನಾಗಿ, ಮಗಳಾಗಿ, ಸೊಸೆಯಾಗಿ, ನೋಡಿ ಎಷ್ಟಿದೆ. ಮಿತ್ರೆಯಾಗಿ, ದ್ವೇಷಿಯಾಗಿ, ಪಕ್ಕದ ಮನೆಯವನಾಗಿ, ಬಂಧುವಾಗಿ, ಎಷ್ಟೊಂದು ಜಡ ಜಡ ಜಡವಾಗಿ ಜಡೆ ಹೆಕ್ಕೊಂಡ್ಬಿಟ್ಟಿದಲ್ಲ. ಈ ಸಂಬಂಧಗಳನ್ನು ಬೆಳೆಸಿಕೊಂಡವ್ರು ಯಾರೋ ನಾವು. ಬೆಳೆದ ಮೇಲೆ ಅಯ್ಯೋ ಇದೇನಾದ್ರೂ ಮಾಡಿ ಬಿಡಿಸ್ಕೋಬೇಕಲ್ಲಪ್ಪ ಅನ್ನೋರು ಯಾರೋ ನಾವು. ಮೊದಲು ಬೇಕೆಂದು ತದನಂತರ ಬೇಡವೆನ್ನುವ ಈ ಜೀವ ಇದೆಯಲ್ಲ, ಇದು ಸೋಲುತ್ತದೆ, ಬಾಗುತ್ತದೆ, ಸೋತು ಸುಣ್ಣವಾಗುತ್ತದೆ. ಆದರೂ ಬಿಡುಗಡೆ ಎಷ್ಟೊಂದು ಕಷ್ಟ. ಅದಕ್ಕಾಗಿ ಅಳುವ, ಅದರಿಂದ ನಗುವ, ತಾನೇ ಅದರಿಂದ ಭಾವೋದ್ರೇಕಕ್ಕೆ ಒಳಗಾಗುವ ಈ ಜೀವದ ತುಡಿತ, ಈ ತುಡಿತದ ಪ್ರಯಾಣ ಯಾವಾಗ ಕೊನೆಗೊಳ್ಳಬೇಕು? ಯಾವಾಗ ನಮಗೆ ಆ ಶಾಂತಿ ನಿಲ್ದಾಣವನ್ನು ಸೇರಬೇಕು? ಹೌದಾ? ಶಾಂತಿನಗರಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಸಿಗುತ್ತಾ? ಶಾಂತಿನಗರ ಎಲ್ಲಿದೆ? ಗರಬಡಿದಂತೆ ಇರುವ ಈ ಜೀವವು ನಗರ, ಆದರೆ ಶಾಂತಿಯು ಇಲ್ಲಿದೆ ಒಳಗಡೆ, ಹೌದಲ್ವ? ಹಾಗಾದ್ರೆ ಇದ್ರ ಹೆಸರೇನು? ಪ್ರಶಾಂತ ನಗರ. ನಾವಿರೋದಲ್ಲಿ ಬಸವೇಶ್ವರ ನಗರ. ಬಸವೇಶ್ವರ ನಗರ ಬಸವಣ್ಣ ಅಂತಾನೆ ಹೆಸರಿಡಾಗಲ್ಲ, ಜಗಳ ಆಗ್ಬಿಡುತ್ತೆ. ಈ ಥರ ಮನುಷ್ಯನ ಬದುಕಿನಲ್ಲಿ ಮಾನವ ತನ್ನಲ್ಲಿ ತಾನು ಒಳಗೆ ನೋಡಿಕೊಂಡಾಗ ಜೀವವು ಯಾವ ಯಾವುದೋ ವಿಕಾರಕ್ಕೆ ಒಳಗಾಗಿ ತಾನೇ ವಾಪಸ್ಸು ಬಿಡಿಸಿಕೊಳ್ಳಲಾರದ ಬಲೆಯಲ್ಲಿ, ಜಡೆಯಲ್ಲಿ ತಾನೇ ಹೆಣೆದುಕೊಂಡಂತೆ ಕಾಣ್ತಾ ಇದೆಯಲ್ಲ. ಇದೆಲ್ಲ ಏನ್ ಗೊತ್ತಪ್ಪ? ಮೂರು ಜಡೆ ಕೋಲಾಟ, ಈ ವಿಧಿ ಆಟ ಆಡಿಸ್ತಾ ಇದೆ. ಒಂದೊಂದು ಜೀವದಲ್ಲೂ ಕೂಡ ಆ ಗುಣಗಳಿಗೆ ಅನುಗುಣವಾಗಿ ಸೂತ್ರ, ಅದು ಆ ಸೂತ್ರಕ್ಕೆ ತಕ್ಕಂತೆ ಈ ಜೀವವು ಸುಮ್ಮನೆ ಕುಣಿತಾ ಇದೆ. ಹಾಗೆ ಹೀಗೆ, ಹೌದಲ್ವ? ಒಳ್ಳೆಯದು ಕೆಟ್ಟದ್ದು, ಅದು ಇದು, ತರತಮ ಭಾವ, ಈಗೋ ಈ ಮತ್ತೆ ಇರತಕ್ಕಂಥ ಹಿಪೋಕ್ರಸಿ, ಎಲ್ಲವನ್ನ ತರತಮ, ಲಿಂಗ ಭೇದ, ಜಾತಿ ಭೇದ, ಕುಲ ಭೇದ, ಜ್ಞಾನ ಭೇದ, ವಿಜ್ಞಾನ ಭೇದ, ತನ್ನಲ್ಲೇ ಹಿರಿಮೆ ಎಂದು ಕಿರಿಮೆ ಎಂದು ಬೇರೆ ಬೇರೆ ಮಾಡಿಕೊಂಡು ಮಾನವರೆಲ್ಲರೂ ಕೂಡ, ಅಂದರೆ ಈ ಮನುಜ ಕುಲದಲ್ಲಿರುವ ಒಂದೊಂದು ಶರೀರದಲ್ಲಿರುವ ಜೀವವು ತಕ 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 ಕುಣಿತಾ ಇದೆ. ಯಾವ ಕಾರಣದಿಂದ? ವಿಧಿಯ ಆಟದಂತೆ. ಅಂದರೆ ಎಲ್ಲಿ ವಿಧಿಯಿಂದ ಅರ್ಥ ಏನು ಅಂದರೆ, ಎಲ್ಲಿಯವರೆಗೂ ಇದು ನಡೆಯಲೇಬೇಕೋ, ಅಲ್ಲಿಯವರೆಗೂ ಹೇಗೆ ನಡೆಯಬೇಕೋ ಅದು ಅದರಂತೆಯೇ ನಡೆಯುವುದನ್ನು ವಿಧಿ ಎಂದು ಕರೆಯುತ್ತಾರೆ. ವಿಧಿ ಅಂದ್ರೆ ಏನು? ಆಲ್ರೆಡಿ ಡಿಸೈಡೆಡ್, ಯು ಕಾನ್ ಡೂ ಎನಿಥಿಂಗ್ ಅಂತ. ವಿಧಿ ಯು ಕಾನ್ ಡೂ, ಇವಾಗ ಉಸಿರಾಡ್ತಾ ಇದ್ದೀವಿ, ಹೌದಲ್ವಾ? ಯಾಕೆ ಉಸಿರಾಡ್ತಾ ಇದ್ದೀವಿ? ವಿಧಿ ಇಲ್ಲ, ಬಾಯ್ ಬಿಡಿ, ಏನಾಗುತ್ತೆ? ಬಾಯ್ ಬಿಟ್ಟು ಉಸಿರಾಡೋಗತ್ತಾ? ಇಲ್ಲ ಅಲ್ವಾ? ಇದು ಸಂವಾದ ಕಲೆ, ಇದು ನಿಮ್ಮನ್ನೆಲ್ಲ ಎಳೆಯಬೇಕಲ್ಲಿಗೆ. ನಾನು ಬಾಯ್ ಬಿಡಬೇಕು ಅಲ್ವಾ? ಉಸಿರಾಡ್ತಾ ಇದ್ದೀವಿ ಯಾಕೆ? ಅಹಶವಾಗ್ತಾ ಇದೆ ಯಾಕೆ? ನಿದ್ದೆ ಮಾಡ್ತೀವಿ ಯಾಕೆ? ಎಲ್ಲ ವಿಧಿನೇ ಅಲ್ವಾ? ವಿಧಿ ಇಲ್ಲದೆ ಇದ್ರೆ, ವಿಧಿ ಇರೋದ್ರಿಂದ ಇವೆಲ್ಲ, ವಿಧಿ ಇಲ್ಲದೆ ಇದ್ರೆ ಹಸಿಯೋದೇ ಇಲ್ಲ, ನಿದ್ದೆ ಬರೋದೇ ಇಲ್ಲ, ಏನೋ ಶೋಕ, ಏನೋ ಮೋಹ, ಹೌದಾ? ಅದೆಲ್ಲವೂ ಯಾಕೆ? ವಿಧಿ ಇಲ್ಲದೆ ಇದ್ರೆ ನಾನು ಅದಕ್ಕೆ ಅಂಟು ಹಾಕಿಕೊಂಡಿರುವುದರಿಂದ, ಗಂಟು ಹಾಕಿಕೊಂಡಿರುವುದರಿಂದ, ಜಡೆಯನ್ನು ಭದ್ರವಾಗಿ ಹೆಣೆದು ಕೊನೆಯಲ್ಲಿ ಗಂಟು ಹಾಕಿರುವುದರಿಂದ, ಹಾಕುವುದು ಸುಲಭ, ಬಿಡಿಸ್ಕೊಳ್ಳೋದು ಕಷ್ಟ. ಎಲ್ಲರಿಗೂ ಬೇಕಾಗಿರುವುದು ಮುಕ್ತಿ, ಬಿಡುಗಡೆ ಕಷ್ಟ. ಒದಾಡ್ತಾ ಇದ್ದಾನೆ ಏನೇನೋ ದೇವರು, ದಿಂಡು, ವ್ರತ, ಕತೆ ಹರಿಸ್ಕೊಳ್ಳೋದು, ಗುಂಡೊಡ್ಸೋದು, ಬೇರೆಯವ್ರು ಬಡಿಸೋದು, ತಾನು ಬಡ್ಸ್ಕೊಳ್ಳೋದು,
ದಾನ ಧರ್ಮ ಎಲ್ಲ ಮಾಡ್ತಾ ಇದ್ದಾನೆ, ಆದ್ರೆ ಇವನಿಗೆ ಯಾವುದರಿಂದ ಬಿಡುಗಡೆ ಆಗಬೇಕು ನಾನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಜಡೆಯು ಅಷ್ಟೊಂದು ಜಡೆ ಜಡೆಯಾಗಿ ಎಳೆ ಎಳೆಯಾಗಿ ಹೊಂದಿಕೊಂಡು ಬಿಟ್ಟಿದೆ. ಇದು ಜನ್ಮ ಜನ್ಮಾಂತರದ ಕರ್ಮದಲ್ಲಿ ಉಳಿತಕ್ಕಂತ ಮುಂದೆ ಎಲ್ಲ ವರ್ಣಿಸ್ತಾರೆ ಏನು ಅಂತ ಅಂದ್ರೆ, ವಿಧಿಯ ಕೈವಾಡದಲ್ಲಿ ವಿಧಿಯ ಕೈಯಲ್ಲಿ ಹೇಗೆ ಆಡುತ್ತೋ ಹಾಗೆ ಈ ಗುಣಗಳು ಕೂಡ ಈ ಮಾಯೆಯಿಂದ ಉಂಟಾಗತಕ್ಕಂಥ ಪ್ರತಿಯೊಂದು ಜೀವ ಅಂತಃಕರಣದಲ್ಲಿ ಕುಣಿತಾ ಇರುತ್ತೆ. ಎಲ್ಲಿಯವರೆಗೂ ಕುಣಿಯುತ್ತೆ? ಆಟ ಮುಗಿಲೇಬೇಕಲ್ಲ, ಹೌದಾ? ಅದು ಯಾವುದೋ ಏನೋ, ಆ ನಡೆ ಯಾವುದೋ, ನುಡಿ ಯಾವುದೋ, ಕಣ್ಣು ಅರಳಿಸುವುದೇನೋ, ದುಃಖವೇನೋ, ಮೋಹವೇನೋ, ಪರವಶತೆ ಏನೋ, ಆಹಾ ಹೇಗಿದೆ ಈ ನಾಟಕ? ವಿಧಿ ಆಡಿಸುವ ನಾಟಕ ನಮ್ಮ ಅಂತಃಕರಣದಲ್ಲಿ ಜೀವವೇ ಆಗುತ್ತಲ್ಲ, ಇದಕ್ಕೆ ಬೇರೆ ಬೇರೆ ನೋಟಗಳನ್ನು ಕೊಡ್ತಾರೆ ಮುಂದಿನ ಕಾಲದಲ್ಲಿ ನೋಡಿ. ಆವ ಜನ್ಮದ ಋಣವೋ ಆವ ಕರ್ಮದ ಕಣವೋ, ಆವ ಜನ್ಮದ ಋಣವೋ ಆವ ಕರ್ಮದ ಕಣವೋ, ಮಾವಾಗಿ ದೇವಾಗಿ ಸಂಸಾರವನಗಿ, ಮಾವಾಗಿ ದೇವಾಗಿ ಸಂಸಾರವನಗಿ, ಜೀವ ಕೀಟಿಕೋ ಮಾದಕದ ರಸ ಪಾನಗಳ, ಭಾವಜ್ವರಂಗಳು ಮಂಕುತಿಮ್ಮ. ಏನ್ ಪದ ಪ್ರಯೋಗ ನೋಡಿ, ಕನ್ನಡ ಬರುತ್ತೆ ನಮಗೆಲ್ಲ. ಭಾವಜ್ವರಂಗಳು ನೋಡಿ, ನಾವೆಲ್ಲ ಭಾವ ಸುಖದ ಭಾವ ಹಾಗೆ. ಯಾಕೆ ಜ್ವರ ಅಂದ್ರೆ ಭಾವವೆಲ್ಲವೂ ವಿಕಾರವೇ, ಅದರಿಂದ ಅದು ಜ್ವರ ತಾಪ. ಯಾವ್ದಾದ್ರೂ ಸುಖದ ತಾಪ, ದುಃಖದ ತಾಪ, ಅದು ಏನಂತ ಆಶ್ಚರ್ಯಪಡು, ನಾವು ಆಶ್ಚರ್ಯ ಪಡ್ಬೇಕು. ನಾವು ನಮ್ಮ ಮನಸ್ಸಿನಲ್ಲಿ ಯಾವ್ಯಾವುದೋ ಬಗ್ಗೆ ಮಧುರವಾದ ಭಾವನೆ, ಯಾವ್ಯಾವುದೋ ಬಗ್ಗೆ ತಿರಸ್ಕಾರ ಭಾವನೆ, ಯಾವ್ಯಾವುದೋ ಒಂದು ಪುರಸ್ಕಾರ ಭಾವನೆ, ಯಾವ್ಯಾವುದೋ ಬೇಕೆನ್ನುವ ಭಾವ, ಬೇಡವೆನ್ನುವ ಭಾವ, ಸಾಕೆನ್ನುವ ಭಾವ, ಇನ್ನು ಮತ್ತೆ ಮತ್ತೆ ಬೇಕೆನ್ನುವ ತವಕ, ಇದೆಲ್ಲವೂ ಕೂಡ ಏನಿದೋ ಇದು ಭಾವ. ಆದರೆ ಇದು ಈ ಭಾವವು ಒಂದೇ ಥರ ಇರುತ್ತಾ? ಇರಲ್ಲ. ಅದರಿಂದ ಇದು ವಿಕಾರ. ವಿಕಾರ ಅಂದರೆ ಕೆಟ್ಟದ್ದಲ್ಲ. ವಿಕಾರ ಅಂದರೆ ಸದಾ ಪದೇ ಪದೇ ಕಾಲಾನುಕಾಲಕ್ಕೆ ಬದಲಾಗುತ್ತಿರುವುದನ್ನು ವಿಕಾರ ಅಂತ ಕರೆದ್ರು. ನನ್ನ ಅಂತಃಕರಣದಲ್ಲಿರುವ ಆಕಾರಗಳು, ಸುಖದ ಆಕಾರ, ದುಃಖದ ಆಕಾರಗಳು ಪದೇ 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 ವ್ಯಕ್ತಿಯನ್ನ, ವಸ್ತುವನ್ನ, ವಿಚಾರವನ್ನ ಹೊರಗಿನಲ್ಲಿ ಅವಲಂಬಿಸಿ ನನ್ನ ಅಂತಃಕರಣದಲ್ಲಿ ಪದೇ ಪದೇ ಬದಲಾಗ್ತಾ ಇರೋದಕ್ಕೆ ವಿಕಾರ ಅಂತ ಹೆಸರು. ಅದಲ್ವಾ, ಜಗತ್ತಲ್ಲಿ ಏನು ಬದಲಾವಣೆ ಆಗಲ್ಲ, ಎಲ್ಲ ಹಂಗೆ ಇರುತ್ತೆ, ಎಲ್ಲ ಹಾಗೆ. ಅದಿರದೇ ಹೇಗೆ? ಯಾಕೆ? ವಿಧಿಯಿಂದ ವಿಧಿಯ ಕೈವಶ ಇರೋದ್ರಿಂದ ಎಲ್ಲ ಜೀವಗಳು ಕುಣಿತಾ ಇದೆ. ಯಾವುದ್ರಲ್ಲೋ ಕೋಪ ವ್ಯಕ್ತ ಆಗುತ್ತೆ, ಪ್ರೀತಿ ವ್ಯಕ್ತ ಆಗುತ್ತೆ, ಭಕ್ತಿ ವ್ಯಕ್ತ ಆಗುತ್ತೆ, ಏನೇನೋ ಆಗ್ತಾ ಇದೆ, ಏನೇನೋ ಆಗುತ್ತೆ. ಆದ್ರೆ ಅದರ ಬಗ್ಗೆ ನಮ್ಮ ಅಭಿಪ್ರಾಯಗಳು ಅನ್ನೋದು ಹೊರಗಡೆ ಇರುತ್ತಾ? ಇಲ್ಲ, ಎಲ್ಲಿರುತ್ತೆ? ನಮ್ಮ ಒಳಗಡೆ ಇರುತ್ತೆ. ಅಂತಃಕರಣದಲ್ಲಿರತಕ್ಕಂಥ ಭಾವವು ಜ್ವರದಂತೆ, ಜ್ವರ ಅಂದ್ರೆ ತಪ್ಪಿಸುವುದು, ಪದೇ ಪದೇ ನಮಗೆ ಕಾಟ ಕೊಡತ್ತೆ. ಹೇಗೆ ಕೊಡತ್ತೆ, ಯಾಕೆ ಕೊಡತ್ತೆ, ಯಾಕೆ ಕೊಡುತ್ತೆ ಅನ್ನೋದಕ್ಕೆ ಕಾರಣವನ್ನು ಹೇಳ್ತಾರೆ ಡಿವಿಜಿಯವರು. ಜನ್ಮ ಜನ್ಮಾಂತರದ ಋಣ ಅಂದ್ರೆ ಹಳೇದು ಅಂತ ಅರ್ಥ. ಏನು ಇದು? ಜಿನಿಟಲ್ ಫೋರ್ಸ್, ಜಿನಿಟಿಕಲ್ ಫೋರ್ಸ್ ಅಂದ್ರೆ ವಂಶ ಪಾರಂಪರ್ಯವಾಗಿ ತಂದೆ ತಾಯಿಗಳಿಂದ, ಅದರ ಹಿಂದಿನಿಂದ ಜೀನ್ಸ್, ವಂಶ ವಂಶವಂತ ಬಂದಿರತಕ್ಕಂಥ ಸ್ವಭಾವ. ಈ ಸ್ವಭಾವಗಳು ಯಾವ ಜನ್ಮದ್ದು ಗೊತ್ತಿಲ್ಲ. ನಾನು ಒಳ್ಳೆಯ ಎಲ್ಲರಲ್ಲಿಯೂ ಇದು ಮಿಶ್ರಣದಲ್ಲಿರುತ್ತೆ, ತಿಳ್ಕೊಳ್ಳಿ. ಒಳ್ಳೆಯದು ಕೆಟ್ಟದ್ದು ಅನ್ನೋದು ಯಾವಾಗಲಿ ಜಗತ್ತಿನಲ್ಲೇ ಮಿಶ್ರಣದಲ್ಲಿರುತ್ತೆ. ಕರ್ಮ ಆಗಲಿ, ಕರ್ಮದ ಫಲ ಆಗಲಿ, ಭಾವ ಆಗಲಿ, ಭಾವದಲ್ಲಿರ್ತಕ್ಕಂಥ ಮಿಶ್ರಣಗಳಾಗಲಿ, ಯಾವಾಗಲೂ ಮಿಶ್ರಣದಲ್ಲಿರುತ್ತೆ. ಒಂದು ಸ್ವಲ್ಪ ಯಾವುದೋ ಜಾಸ್ತಿ ಇರ್ಬೋದು, ಜಾಸ್ತಿ ಕಡಿಮೆ ಇರ್ಬೋದು. ಹೌದಾ? ನೀವು ಯಾರಿಗಾದರೂ ನಿಮ್ಮ ಮನೆಗೆ 5 ಜನ ಬಂದರೆ ಒಂದು ಪಾನಕ ಮಾಡಿಕೊಡಿ, ನಿಂಬೆಹಣ್ಣಿನ ಪಾನಕನ. 5 ಜನಕ್ಕೂ ಅದೇ ಪಾನಕ ಕೊಡಿ, ಆ 5 ಜನವೂ ಪಾನಕ ಕೊಡೋದು ಒಬ್ಬೊಬ್ಬರು ಅನ್ನೋದು ಹೇಳ್ತಾರೆ. ಹೌದಾ? ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಇರಬೇಕಾಯಿತು ಅಂತ ಒಬ್ಬ ಸುಮ್ಮನೆ ಕುಡಿಬೇಕು ತಾನೇ? ಇನ್ನೊಂಚೂರು ನಿಂಬೆ ಹಣ್ಣೆಣ್ಣೆ ಇಂದಬ್ಬ, ಇಲ್ಲ ಇಲ್ಲ ಸಾಕಾಗಿದೆ. ನೀವೇನು ಮಾಡಬೇಕಾಗಿತ್ತು ಅಂದರೆ ಇನ್ನೊಂದು ಚಮಚ ಸಾಕರೆ ಹಾಕ್ಬೋದು. ಇನ್ನೊಬ್ಬ ಹೇಳ್ತಾನೆ, ಏನೇ ಹೇಳಿ ನೀವು ಇಷ್ಟೊಂದು ನೀರಾಗಿ ಮಾಡಬಾರ್ದಾಗೆ, ನಿಂಬೆ ಹಣ್ಣೆಣ್ಣೆ ಜೊತೆ ನೀರೇ ಆಗೋದು. ಆಮೇಲೆ ಇನ್ನೂ ಹೇಳ್ತಾನೆ, ನೀವು ಏನಾದ್ರು ಮಾಡಿ ಸೋಸ್ಬೇಕಾಗಿತ್ತು, ಆ ಮೇಲ್ಗಡೆ ನಿಂಬೆ ಹಣ್ಣಿದ್ದೆಲ್ಲ ಇದೆಲ್ಲ ಹಾಗೆ ಇದೆ ಹೇಳ್ತ. ಒಬ್ಬೊಬ್ಬ ಒಂದೊಂದು, ಹೌದಾ? ಎಲ್ಲರೂ ಕುಡಿತಾ ಇರೋದು ನಿಂಬೆ ಹಣ್ಣಿನ ಜ್ಯೂಸ್. ಇನ್ನೊಬ್ಬ, ನೀವೇನಾದ್ರು ಮಾಡಿ ಏಲಕ್ಕಿ ನಂಗೆ ಯಾಕೋ ಇಡ್ಸಲ್ಲ ನೀವು ಹಾಕಿದ್ದು, ಇವ್ನು ಇಡ್ತಾ ಇದ್ರೆ ಬೇರೆಯವ್ರು 7 ಜನ ಇಲ್ಲ ಇಲ್ಲ ಇರಬೇಕು. ಹೊಡೆದಾಡ್ತಿರ್ತಾರೆ. ಎಲ್ಲಿ ಹೊಡೆದಾಡ್ತಿರೋದಕ್ಕೆ ಕಾರಣ ಯಾರೋ? ನಮ್ಮ ಒಳಗಡೆ ಇರುವ ಅಭಿರುಚಿಯಿಂದ ವ್ಯಕ್ತವಾಗುವ ನಾಲಿಗೆಯ ರುಚಿ. ಅಭಿರುಚಿ ಅನ್ನೋದು ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು, ರುಚಿ ಅನ್ನೋದು ನಾಲಿಗೆಗೆ ಸಂಬಂಧಪಟ್ಟಿರೋದು. ನಮ್ಮ ಒಳಗಡೆ ಏನಿದೆ ವಿಕಾರ, ಅದು ಪ್ರಕಟವಾದಾಗ ಮಾತಾಗುತ್ತೆ, ಕೃತಿಯಾಗುತ್ತೆ. ಸೊ ಒಳಗಡೆ ನಮ್ದು ಏನಿದೆ ಬ್ಲೂ ಪ್ರಿಂಟ್ ಇದೆ ಒಳಗಡೆ, ಅವನು ಯಾರಿಗೂ ಗೊತ್ತಾಗೋದಿಲ್ಲ. ಅವನ ತಲೆಯಲ್ಲಿ ಏನು ಓಡುತ್ತೆ ಅಷ್ಟೆಲ್ಲ ಯಾಕೆ ಅವನೇ ಗೊತ್ತಾಗಲ್ಲ. ಹೌದಾ? ಯಾಕೆ ಗೊತ್ತಾಗಲ್ಲ ಹೇಳಿ? ಈಗ ಅನ್ಕೊಂಡಿದ್ದೀನಿ 10 ನಿಮಿಷ ಆಗ ಏನೋ ಅನ್ಕೊಂಡಲ್ಲಪ್ಪ,
ಮರ್ತೇ ಬರ್ತೀನಿ, ಹೌದಾ? ಆಮೇಲೆ ಅದನ್ನ ಇನ್ನೇನೋ ಒಂಥರ ಇದೇ ಇರ್ಬೇಕು ನಾನು ಅನ್ಕೊಂಡಿದ್ದು ಅನ್ಕೋತಾನೆ. ಆಮೇಲೆ ಅಲ್ಲ ನೀನು ಅವಾಗ ಆ ಥರ ಹೇಳಿದ್ದೆ, ಹೌದು ಹಾಗೆ ಹೇಳಿದ್ದೆ, ಅದಲ್ವಲ್ಲ ಇವಾಗ ಈ ಥರ ಮಾವುಗಳು, ಈ ಥರ ಮಾವುಗಳನ್ನ ಅಂತ ಹೋಗಿ ಅರ್ಧ ಗಂಟೆ ಬಿಟ್ಕೊಂಡ ಮೇಲೆ, ಅಲ್ಲ ಅದು ಏನಾಯ್ತು ಅಂದರೆ ಏನಾಗಿಲ್ಲ, ಇವ್ರಿಗೆ ಒಳಗಡೆ ತೊಳಸ್ತಾ ಇವಾಗ ಭಾವಗಳೆಲ್ಲವೂ ಕೂಡ ಅದೇ ಥರ ಆಗುತ್ತೆ. ನಮ್ಮ ಅರಿವು ಮರವುಗಳೆಲ್ಲವೂ ಕೂಡ ಯಾವಾಗಲೂ ವಿಧ್ವಂಸಕವಾಗಿರುವ, ಅಂದರೆ ನಮ್ಮ ಭಾವನೆಗಳನ್ನೇ ಮತ್ತೆ ಮತ್ತೆ ಪರಿಷ್ಕೃತ ವಿಧ್ವಂಸ ಅಂದರೆ ಸಾಯಿಸೋದು ಅಂತಲ್ಲ, ಹಳೇದನ್ನ ಏನೋ ಕೆಡಿಸೋದು, ಹೊಸದನ್ನು ಮಾಡೋದು, ಇನ್ನೊಂದು ಮಾಡೋದು. ಮರಳಿನಲ್ಲಿ ಹುಡುಗರು ಕಾಲಿನಲ್ಲಿ ಮನೆ ಕಟ್ಟಿದಂತೆ ಎಲ್ಲ ಮನುಷ್ಯರ ಜೀವ ಭಾವ ಒಳಗಡೆ ನಿಜವಾಗ್ಲೂ ಮಕ್ಕಳಂತೆ, ನಮಗೆ ಗೊತ್ತಾಗಲ್ಲ. ಅದೊಂದು ಕಟ್ಟತ್ತೆ ಬೇಡ ಅನ್ನತ್ತೆ, ಇನ್ನೊಂದು ಕಡೆ ಕಟ್ಟಲ್ವಾ, ಅಳಿಸೋದು ಕಟ್ಟೋದು, ಅಳಿಸೋದು ಕಟ್ಟೋದು. ಹೀಗೆ ನಮ್ಮ ಈ ಭಾವ ವಿಕಾರಗಳೆಲ್ಲವೂ ಇದರಲ್ಲಿ ಮನೆಯಲ್ಲಿ ಒಳಗಡೆ ಮನಸ್ಸಲ್ಲೇ ಇವನು ಮನೆಗಳನ್ನು ಕಟ್ತಾ ಇರ್ತಾನೆ. ಇದೆಲ್ಲೂ ವಿಕಾರ ತುಂಬಿದ ಭಾವ ಬಂಗಲೆ, ಭಾವ ಬಂಗಲೆ. ಈ ಭಾವ ಬಂಗಲೆ ಏನಾದ್ರೆ ಆಗಾಗ್ಗೆ ಕಿಣ್ಕೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ತನ್ನನ್ನು ದೊಡ್ಡವನೆಂದು ಬೇರೆ ಎಲ್ಲ ಇಟ್ಟಿಗೆಗಳು ಇಟ್ಕೊಳ್ಳೋದು, ಹೆಂಡತಿ ಮಕ್ಕಳು ಅದು ಇದರ ಸುತ್ತಲೂ ಇಟ್ಟಿಗೆ, ಮನಸ್ಸಿನ ಒಳಗಡೆ ಇರತಕ್ಕಂಥದ್ದು ಭಾವವೆಲ್ಲವೋ ಬೇರೆಯವರ ಬಗ್ಗೆ ಬೇರೆ ಬೇರೆ ಇರತಕ್ಕಂಥ ನಮ್ಮ ವಿಧ ವಿಧವಾದ ಅಭಿಪ್ರಾಯಗಳೆಲ್ಲವೂ ಇಟ್ಟಿಗೆಗಳು, ಹಸಿ ಇಟ್ಟಿಗೆಗಳು, ಮರಳಿನ ಇಟ್ಟಿಗೆಗಳು. ಯಾಕೆ ಪದೇ ಪದೇ ಉದುರೋಗುತ್ತೆ, ಪದೇ ಪದೇ ಕಟ್ತೀವಿ, ಹೌದಲ್ವಾ? ಇಲ್ಲಿ ಯಾರಾದ್ರೂ ಸೊಸೆ ಬಂದಾಗ ಮೊದಲು ಮೊದಲು ಒಂಥರ ಎಲ್ಲ ಸರಿ ಇರುತ್ತೆ. ಆಮೇಲೆ ನಾ ತಪ್ಪು ಮಾಡಿದೆ ಬಿಡಿ, ನಮ್ಮ ಮಗಂಗೆ ಇನ್ನೂ ಒಂದು ಒಳ್ಳೆ ಹೆಣ್ಣು ತರಬೇಕಾಗಿತ್ತು, ಇನ್ನೂ ಒಳ್ಳೆ ಹೆಣ್ಣು ತರಬೇಕಾಗಿತ್ತು, ಏನೋ ತಲೆಯಲ್ಲಿದೆ. ಅದು ಯಾವ ಥರ ಇದ್ರೆ ಒಳ್ಳೆ ಹೆಣ್ಣು ಇವಳಿಗೂ ಗೊತ್ತಾಗ್ತಾ ಇಲ್ಲ, ಇದು ಸರಿ ಇಲ್ಲ, ಯಾವುದೋ ಈಗ ಬಂದಿರೋದು. ಅಕಸ್ಮಾತ್ ಇವಳಂದ್ರೆ ಬೇರೆ ಯಾರೋ ಬಂದಿದ್ರು ಅಂತ ಇಟ್ಕೊಳ್ಳಿ, ಅವಳಿಗೂ ಇದಾಗತ್ತೆ. ಯಾಕೆಂದ್ರೆ ಅವಳಿಗೂ ಅತ್ತೆ ಮೇಲೆ ಇದೇ ಥರ ಬಂದಾಗ ಮದುವೆ ಮನೇಲಿ ಮಾತೇ ಆಡ್ತಿರ್ಲಿಲ್ಲ, ನಮಸ್ಕಾರ ಮಾಡಿದಾಗ ನೀನು ನೂರು ಕಾಲ ಚೆನ್ನಾಗಿರಮ್ಮ ನಿನ್ನಂಗೆ ಮಗಳ ಥರ ಅಂತ ಅಂದಿದ್ರು, ಈಗ ನೋಡಿದೆ ಆ ಕಣ್ಣು ಈಗ ಅಂದ್ಕೊಂಡು ಮಾತಾಡೋದು ಅಂತ ಅವ್ರಿಗೂ ಅನ್ಸುತ್ತೆ. ಯಾಕೆ ಅನಿಸ್ಬಾರ್ದು, ಡಿವಿಜರ್ ಬಿಡಿಸ್ತಾರೆ ನೋಡಿ, ಹೌದಾ? ಯಾಕೆ ಅವಳ ಒಳಗಡೆಯ ಭಾವ ವಿಕಾರದ ಜಡೆಗಳು ಹೆಣೆದುಕೊಂಡಿವೆ, ತಾನು ತನ್ನದೇ ಆದಂಥ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡ್ಬಿಡ್ತಾನೆ. ಅದು ಸ್ವಭಾವ ಪ್ಲಸ್ ಮಗು ಹುಟ್ಟಿದ ಮೇಲೆ ಈ ಜೀವವು ಶರೀರವನ್ನು ತೆಗೆದುಕೊಂಡ ಮೇಲೆ ಸ್ವಭಾವ ಪ್ಲಸ್ ಪ್ರಭಾವ. ಪ್ರಭಾವ ಅಂದರೆ ಎನ್ವೈರನ್ಮೆಂಟಲ್ ಫೋರ್ಸ್, ಇದೆರಡು ಸೇರಿ ಈಕ್ವಲ್ಸ್ ವ್ಯಕ್ತಿತ್ವ. ಹುಡುಗ ಆಗಿದ್ದಾಗ ಒಂಥರ ಇರ್ತಾನೆ, ತರುಣದಲ್ಲಿ ಒಂಥರ ಇರ್ತಾನೆ, ಅವನು ಸಂಪಾದನೆ ಮಾಡುವಾಗ ಒಂಥರ ಇರ್ತಾನೆ, ವೃದ್ಧ ಆದಾಗ ಒಂಥರ ಇರ್ತಾನೆ, ಹಾಸ್ಪಿಟ್ಲಿಗೆ ಹಾಕಿದ ಮೇಲೆ ಒಂಥರ ಆಗ್ಬಿಡ್ತಾನೆ, ಅದಲ್ವಾ? ಸೊ ವ್ಯಕ್ತಿತ್ವ ಬದಲಾದಂತೆ ಕಾಣುತ್ತದೆ. ವಯಸ್ಸಾದ ಮೇಲೆ ಇದೆಲ್ಲವೂ ಹೋಗಿ ಹಣ್ಣಾದ ಮೇಲೆ ಅಂದರೆ ಏನಿರ್ತವನಿಗೆ, ಮೊದಲು ಹುಟ್ಟು, ಹೌದಾ, ಜನ್ಮ, ಕೊನೆಯದು ಮೃತ್ಯು, ಮಧ್ಯದಲ್ಲಿ ಜರ ವ್ಯಾಧಿ. ಈ ಜರ ವ್ಯಾಧಿಯಿಂದ ಅವನೇನಾದ್ರೆ ಆದರೆ ಹಣ್ಣಾದವನಂತೆ, ನನ್ನ ಏನಪ್ಪ ಜೀವನ ಇದೆ, ಮೊದಲೆಲ್ಲ ಭಾರಿ ಆಡ್ತಾ ಇದ್ದಾವನು ಅಂತ ಬೇರೆಯವರು ಅನ್ನೋ ಥರ, ಹೌದಾ? ಇದೆಲ್ಲವೂ ಭಾವ ವಿಕಾರಗಳು. ಇದರಿಂದ ಏನಾಗ್ತಾ ಇದೆ ನೋಡಿ, ಮಾವಾಗಿ ಬೇವಾಗಿ ಸಂಸಾರ ವನದಿ. ಸಂಸಾರ ವನದಿ, ಸಂಸಾರವನ್ನು ವನ ಅಂತ ಕರೆದ್ರು. ಯಾಕೆ ವನ ಅಂತ ಕರೆದ್ರು ಅಂದರೆ ವನದಲ್ಲಿ ಯಾವಾಗಲೂ ಒಂದು ನಿತ್ಯ ನಿರಂತರವಾದ ಒಂದು ಪ್ರಕೃತಿಯ ಒಂದು ಚಾಲನೆ ಇದೆ, ಪ್ರಕೃತಿಯ ಒಂದು ನಿರ್ಧಾರಿತವಾದಂಥ ಒಂದು ಪ್ರಸಂಗ ಇದೆ. ಏನಪ್ಪ ಅಂದರೆ ಅಲ್ಲಿರುವ ಮರ ಗಿಡ ಬಳ್ಳಿಗಳೆಲ್ಲವೂ ಚಿಗುರುತ್ತದೆ, ಹಸಿರಾಗುತ್ತದೆ, ಹೂವು ಬಿಡುತ್ತದೆ, ಸ್ವಲ್ಪ ಕಾಲ ಇರುತ್ತದೆ, ಒಣಗುತ್ತದೆ, ಉದುರುತ್ತದೆ. ಇದು ವನದ ಲಕ್ಷಣ, ಹೌದಾ? ಹೌದನ್ನೇ. ಇದು ವನ, ಸಂಸಾರ ವನದಲ್ಲೂ ಹೀಗೆ. ಸಂಸಾರದಲ್ಲೂ ಯಾರೋ ದೊಡ್ಡವರಿದ್ರು ಹೊಟ್ಟೋದ್ರು, ಅವನ ಮಗನ ಆಡಳಿತ, ಮೊಮ್ಮಗನ ಆಡಳಿತ, ಯಾರೋ ಮೊಮ್ಮಗು ಹುಟ್ಟಿತು, ಆ ಸಂಭ್ರಮ, ಆಮೇಲೆ ತಿರುಗಾ ನಗು, ಆಮೇಲೆ ಒಂದೊಟ್ಟು ಅವಳು, ಆಮೇಲೆ ಒಂದೊಟ್ಟು ತಿಥಿ, ವೈಕುಂಠ, ವೈಕುಂಠ ಸಮಾರಾಧನೆ, ಈ ಕಡೆ ದೇವ ಸಮಾರಾಧನೆ, ಹೌದಾ? ಇದರ ಮಿಶ್ರಣ, ಇದರ ಬಗ್ಗೆ ಇವನಿಗಿರುವ ಭಾವವೆಲ್ಲ ಏನೋ ಒಂದು ಸಂತೋಷಪಟ್ಟಂತೆ, ಯಾವುದನ್ನು ಶುಭವೆಂದಂತೆ, ಯಾವುದನ್ನು ಅಶುಭವೆಂದಂತೆ, ಇದು ಆಗಬಾರಿತ್ತು ಅಂತಂತೆ, ಇದು ಆಗಬೇಕು ಅನ್ನುವಂತೆ. ಆದರೆ ಇದೆಲ್ಲವೂ ನಿಯತವಾಗಿದೆ. ಯಾಕೆ? ವಿಧಿ ನಿಯಮ, ವಿಧಿ ಲಿಖಿತ, ಇದಾಲ್ ಪ್ರೀ ರೆಕಾರ್ಡೆಡ್ ಸಿಡಿ. ಅದನ್ನೇ ಡಿವಿಜನ್ ಹೇಳ್ತಾ ಇರೋದು. ಒಪ್ಕೋತಿರೋ ಇಲ್ವಾ? ಒಪ್ಕೊಳ್ಳದೆ ಇದ್ರೆ ವಿಧಿನೇ ಇಲ್ಲ. ಇದೇ ಎಲ್ಲರ ದರ್ಶನ. ನಾವು ಸುಮ್ಮನೆ ಜಂಬ ಪಡ್ತಿದ್ದೀವಿ ಅಷ್ಟೇ, ಅದಲ್ವಾ? ಕಾಲದ ಬಗ್ಗೆ, ದೇಶದ ಬಗ್ಗೆ, ವಸ್ತುವಿನ ಬಗ್ಗೆ, ಆ ಪಾತ್ರದ ಬಗ್ಗೆ ಯಾವ ನಿಯಂತ್ರಣವು ಜೀವಕ್ಕಿರೋದಿಲ್ಲ, ಹೌದಾ? ಜೀವವು ಶರೀರದಲ್ಲಿ ಅಸ್ವ, ಏನು ಚೆನ್ನಾಗಿ ಕಲ್ತ್ಕೊಂಡಿದ್ದೆ, ನನಗೆ ಭಾರಿ ಖುಷಿ. ಅಸ್ವತಂತ್ರ ಹೇಳೋಕ್ಕಾರೋ ಕಲ್ತ್ಕೊಂಬಿಟ್ಟಿರ್ಬೇಕು. ರೇ, ನಿಮ್ಮ ಶರೀರದಲ್ಲಿ ಜೀವ ಅಸ್ವಿತ್ತಂತ ಅದು ಅವ್ರುಗಳು ಹೇಳಬೇಕು, ನಿನ್ನ ಶರೀರದಲ್ಲಿ ಅದು ಸ್ವತಂತ್ರ. ಯಾಕೆ ಅಂದರೆ ಜೀವಕ್ಕೆ ಮುಕ್ತವಾಗುವ ಭಾವವು ಇದೇ ಶರೀರದಲ್ಲೇ ಬರೋದು, ಹೌದಲ್ವಾ?
ಸೊ ಮುಕ್ತ ಅನ್ನೋದು ಬಂಧ ಅನ್ನೋದು ಅಂತಃಕರಣಕ್ಕೆ ಸೇರಿದ ವಿಚಾರವೇ ಹೊರತು ಬಾಹ್ಯದಲ್ಲ. ಮಹಾತ್ಮರೇ ತಿಳ್ಕೊಂಡಿರಿ, ಬಂಧ ಮೋಕ್ಷ ಅನ್ನೋದು ಎಲ್ಲಿರೋದು? ಒಳಗಡೆ. ಯಾವ ಒಳಗಡೆ? ನಿಮ್ಮೊಳಗಡೆ, ನನ್ನೊಳಗಡೆ. ಪ್ರತಿ ಜೀವ ಜೀವ ಭಾವದಲ್ಲೋ ಹೋದಲ್ವೋ ಅಂತಃಕರಣದಲ್ಲೂ ಆಗತಕ್ಕಂಥ ಬಂಧನ ಮೋಕ್ಷ, ಅದ್ರ ಬಗ್ಗೆನೇ ಮಾತಾಡ್ತೀರಿ ನೀವು. ಜಗತ್ತಿನಲ್ಲಿ ಏನು ಇಲ್ವೋ, ಎಲ್ಲ ಬಟ್ಟ ಬಯಲು, ಎಲ್ಲೂ ಬಿಂದಾಸ ಆಗಿದೆ. ನೀನು ಮಾಡ್ಕೋತಾ ಇದೆ ಇದನ್ನ ಕಗ್ಗಂಟನ್ನ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಈ ವಿಕಾರಗಳೆಲ್ಲವೂ ಹೊರಗಡೆ ಆಗ್ತಾ ಇದೆ. ಯಾವುದು ಮಾವಿನ ಸಿಹಿಯೋ, ಯಾವುದು ಬೇವಿನ ಕಹಿಯೋ, ಅಂದ್ರೆ ಯಾವುದು ಸುಖವೋ, ಯಾವುದು ದುಃಖವೋ, ಯಾವುದರಿಂದ ದುಃಖ ಉಂಟಾಗುತ್ತೋ, ಯಾವುದು ಸುಖ ಉಂಟಾಗುತ್ತೋ. ಆದ್ರೆ ಇದೆಲ್ಲವೂ ಏನ್ ಮಾಡ್ತಾ ಇದೆ, ಜೀವಕ್ಕೆ ಇಂಟಿಪ್ಪುದು ಅಂದ್ರೆ ಅದಕ್ಕೆ ರುಚಿ ತೋರಿಸುತ್ತೆ, ಅದನ್ನು ಕುಡಿಯುವಂತೆ ಮಾಡುತ್ತದೆ. ಸುಖದ ಪಾನ ದುಃಖದ ಪಾನ ಯಾರು ಮಾಡ್ತಾ ಇರೋದು? ಜೀವವು ಎಲ್ಲಿ ಮಾಡ್ತಾ ಇರೋದು? ಅಂತಃಕರಣದಲ್ಲಿ. ಅಂದ ಅರ್ಥ ಏನು? ಒಳಗಡೆ ಆಗುವ ಯೋಚನೆಗಳೆಲ್ಲ ನಮ್ಮ ಇಂದ್ರಿಯಗಳ ಮೂಲಕ ಆಚೆ ಕಡೆ ಹೋಗಿ ಕರ್ಮಗಳು ಏರ್ಪಟ್ಟು ಅದರಿಂದ ಆಗತಕ್ಕಂಥ ಏನಿದೆ, ಕರ್ಮಗಳಿಂದ ಆಗತಕ್ಕಂಥ ಸುಖ ದುಃಖಗಳು ಅದೆಲ್ಲ ರಸ ಹಿಂಡುತ್ತದೆ. ಅದು ಕಹಿಯೋ ಸಿಹಿಯೋ ಗೊತ್ತಿಲ್ಲ. ಆ ರಸ ಎಲ್ಲಿ ಬಂದಾಗ ಒಳಗಡೆ ಇದು ಈ ಜೀವವು ಅದನ್ನು ಕುಡಿಯುತ್ತದೆ. ಹೌದಲ್ವಾ? ಬೇವಿಂದ ಏನೋ ಗೊತ್ತಿಲ್ಲ, ಚೆನ್ನಾಗಿ ಸ್ವೀಟು ಇಷ್ಟ ಆಯ್ತು, ಆಮೇಲೆ ಹೇಳಿದ್ರೆ ಇಲ್ಲ ಇಲ್ಲ ಇನ್ಮೇಲೆ ನೀವೇನ್ ಮಾಡ್ಬೇಕು, ಬೇವಿನ ಎಲ್ಲೇನೆಲ್ಲ ಕಾಸು ಬಿಟ್ಟು ರಸ ಮಾಡ್ಕೊಂಡು ಕುಡಿಬೇಕು. ಅದು ಇದೆ, ಇದು ಇದೆ. ಈ ಜೀವಕ್ಕೆ ಯಾವ ಯಾವುದರಲ್ಲಿ ಸುಖ ಇದೆಯೋ ಅದರ ಜೊತೆಯಲ್ಲೇ ದುಃಖ ಅನ್ನೋದಿದೆ, ಕಷ್ಟ ಅನ್ನೋದಿದೆ, ಕಾರ್ಪಣ್ಯ ಅನ್ನೋದಿದೆ. ಈ ಜಗತ್ತಿನಲ್ಲಿ ಎಲ್ಲ ಕರ್ಮದ ಫಲಗಳು ಯಾವಾಗಲೂ ಮಿಶ್ರಣವಾಗಿರುತ್ತದೆ. ಹೌದಾ? ತ್ರಿವಿಧಂ, ಹೌದಾ, ಸುಖ ದುಃಖ ಮತ್ತು ಸುಖ ದುಃಖಗಳ ಮಿಶ್ರಣ, ಮೂರು ರೀತಿ. ಸುಖ ಅನ್ನೋದು ಆ ಕಾಲದಲ್ಲಿ ಮಾತ್ರ ಸುಖ ಅನ್ಸುತ್ತೆ, ದುಃಖ ಅನ್ನೋದು ಆ ಕಾಲದಲ್ಲಿ ಮಾತ್ರ ದುಃಖ. ಆದರೆ ಪ್ರತಿ ಕ್ಷಣ ಯಾರು ಜ್ಞಾನ ದೃಷ್ಟಿಯಿಂದ ನೋಡ್ತಾರೋ ಯಾವಾಗಲೂ ಅದೆರಡು ಜೊತೆನಲ್ಲೇ ಇರುತ್ತೆ. 5 ರೂಪಾಯಿ ಅಥವಾ 10 ರೂಪಾಯಿ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ. ಸುಖ ಎಲ್ಲಿದೆಯೋ ಹಿಂದೆನೆ ದುಃಖ. ಯಾಕೆಂದ್ರೆ ಸುಖ ಬರೋದೇ ದುಃಖ ತರಕ್ಕೆ, ದುಃಖ ಬರೋದೇ ಹೋಗಕ್ಕೆ. ಸೊ ಸುಖ ದುಃಖ ಅನ್ನೋದು ಬೇರೆ ಅಲ್ಲ, ಹಿಂದೆನೆ ನಿಮ್ಗೆ ಬೇಕಾದಷ್ಟು ಹೇಳಾಗಿದೆ. ಹೌದಲ್ವೋ? ಸುಖ ಅನ್ನೋದು ದುಃಖ ಅನ್ನೋದು ನಮ್ಮ ಒಳಗಡೆ ಆಗುವ ವಿಕಾರ ಭೇದ, ಅದರಲ್ಲಿರುವ ಜ್ಞಾನ ಭೇದ. ಇದು ಮಿಶ್ರಣದಲ್ಲಿ ಇರೋದು, ಇದನ್ನು ಯಾರು ಏನು ಮಾಡಿದ್ರೂ ಬದಲಾಯಿಸುವ ಹಾಗಿಲ್ಲ. ಏಕೆ? ವಿಧಿ. ಯಾಕೆ? ಪೂರ್ವ ಜನ್ಮ ಜನ್ಮ ಜನ್ಮಾಂತರದ್ದು, ಮತ್ತೆ ಈಗ ನಾವು ಮಾಡುವ ಈಗ ಮಾತಾಡ್ತೀವಲ್ಲ ಕರ್ಮ, ಅದುಗಳು ಕೂಡ ಕೆಲವು ಇಮಿಡಿಯೇಟ್ ಆಗಿ ಫಲ ಕೊಡುತ್ತೆ, ಕೆಲವು ವರ್ಷ ಆದ್ಮೇಲೆ ಕೊಡುತ್ತೆ, ಕೆಲವು ಜನ್ಮಗಳಾದ್ಮೇಲೆ ಕೊಡತ್ತೆ. ಜನ್ಮ ಜನ್ಮಾಂತರದ ಶೇಷಗಳು ಇದೆಲ್ಲ ಉಳ್ಕೊಂಡಿದೆ, ಅನುಭವಿಸ್ಲೇಬೇಕು. ಆದ್ದರಿಂದ ಇದೆಲ್ಲವೂ ಭಾವಜ್ವರಂಗಳು, ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಭಾವದ ತಾಕಲಾಟಗಳು, ತಪಗಳು. ನೋಡಿ, ಹೌದಾ? ಯಾವುದರ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ, ಏನಿಲ್ಲ ಹೆಮ್ಮೆ ಪಡ್ತಾರೆ, ಹೆಮ್ಮೆ ಪಡ್ತೀವೋ ಇಲ್ವೋ? ಹೇಗೆ ಅಂದರೆ, ಒಂದು ಪುಟ್ಟದೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಬ್ಬ ಮನುಷ್ಯ, ಭಾಳ ಗಮನ ಇಟ್ಟು ಕೇಳಿದ್ದೀನ, ಒಬ್ಬ ಮನುಷ್ಯ ಒಂದು ದಿವಸ ಮರದ ಮೇಲಿರುವ ಕೋಗಿಲೆಯನ್ನು ನೋಡಿ ಹೇಳ್ತಾನಂತೆ, ಹೇ ಕೋಗಿಲೆಯೇ, ನೀನು ಇಷ್ಟೊಂದು ಕಪ್ಪಾಗಿದ್ದೀಯೇ, ನೀನು ಅಕಸ್ಮಾತ್ ಬೆಳ್ಳಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂದನಂತೆ. ಸಮುದ್ರವನ್ನು ನೋಡಿ ಹೇಳಿದನಂತೆ, ಹೇ ಸಮುದ್ರವೇ, ಇಷ್ಟು ವಿಶಾಲವಾಗಿದೆಯಾ, ಆದರೆ ನಿನಗೆ ಉಬ್ಬಿರಬಾರದಿತ್ತು, ಉಬ್ಬಿಲ್ಲದೇ ಇರುವ ನೀರಾಗಿದ್ದರೆ ನೀನು ಎಷ್ಟು ಸುಂದರವಾಗಿರುತ್ತಿತ್ತು, ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಹೌದಲ್ವಾ? ಆಮೇಲೆ ಒಂದು ಗುಲಾಬಿಯ ಹೂವನ್ನು ನೋಡ್ತಾನೆ, ಹೇ ಗುಲಾಬಿಯೇ, ನಿನ್ನಲ್ಲಿ ಮುಳ್ಳಿಲ್ಲದಿದ್ದರೆ ನೀನು ಅತ್ಯಂತ ಸುಂದರವಾಗಿರುತ್ತಿದ್ದೆ. ಆವಾಗ ಆ ಮೂರು ಸೇರಿ, ಯಾವ್ಯಾವುದು, ಕೋಗಿಲೆ, ಸಮುದ್ರ ಮತ್ತು ಗುಲಾಬಿ, ಮೂರು ಸೇರಿ ಇವನಿಗೊಂದು ಉತ್ತರ ಕೊಡುತ್ತೆ. ಏನಂತ ಕೊಡುತ್ತೆ ಅಂದರೆ, ಎಲ್ಲದರಲ್ಲೂ ದೋಷವನ್ನು ಕಾಣುವ ನಿನ್ನ ಈ ಚಟ ಒಂದು ಇಲ್ಲದಿದ್ದರೆ ನೀನು ಎಷ್ಟು ಸುಂದರವಾಗಿರುತ್ತಿದ್ದೆ. ತುಂಬ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಹೌದಲ್ವಾ? ಎಲ್ಲದರಲ್ಲೂ ದೋಷ ಕಾಣುವ, ಅದಕ್ಕೊಂದು ಪರ್ಯಾಯವನ್ನು ಇವನೇ ನಿರ್ಮಿಸುವಂತೆ ಅಭಿಪ್ರಾಯವನ್ನು ತಾಳುವ, ಆ ದೊಡ್ಡ ಚಟಕ್ಕಿಂತ ಇನ್ನೊಂದು ದೋಷ ಇಲ್ಲ ಮಾನವ ಜನ್ಮದಲ್ಲಿ. ಪುಣ್ಯಾತ್ಮರೇ, ಯಾರಲ್ಲೂ ಎಂದೂ ಯಾವತ್ತೂ ಯಾವುದೇ ದೋಷವನ್ನು ಕಾಣದೇ ಇರುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಆ ಮೂರು ಹೇಳಿ ಸರಿತಾನೆ. ಕೋಗಿಲೆ ಇರೋದೇ ಹಾಗೆ, ಇವನೇನು ಬೆಳಗಿದೆ ಚೆನ್ನಾಗಿತ್ತು ಅನ್ನೋದು, ಹೂ ವಾಂಟ್ಸ್ ಒಪಿನಿಯನ್. ಅದು ಹೇಳ್ತು ಮೂರು ಜನ ಏನಂತ, ಯಾವಾಗಲೂ ಬೇರೆದ್ರಲ್ಲಿ ದೋಷನೇ ಕಂಡಿಡಿಯೋ ಚಟ ಇದೆಯಲ್ಲ, ಹೇ ಮನುಷ್ಯನೇ, ಮಾನವ ಜೀವಿ, ಎಲ್ರಿಗೂ ಹೇಳಿರೋದು, ಅದು ನಿನಗಿಲ್ಲದಿದ್ದರೆ ನೀನೆಷ್ಟು ಸುಂದರವಾದ ಭಾವಜೀವಿ ಆಗಿರ್ತಿದ್ದೆ ಅಲ್ವಾ.
ತಪ್ಪಿದೆ ಅವ್ರು ಹೇಳಿದ್ದು ಇಲ್ಲ ಅನ್ನಕ್ಕೆ ಒಂಥರ, ಯಾಕೆಂದ್ರೆ ಅಕಸ್ಮಾತ್ ದೋಷ ನಮ್ಮಲ್ಲೇ ಇದ್ರೆ ಕಂಡಿಡ್ಕೋಬೇಕು. ದೋಷ ಕಂಡಿಡ್ಕೊಳ್ಳೋದೆಲ್ಲ ಅದರ ನಿವಾರಣೆ ಮಾಡೋದಕ್ಕೆ. ನಮ್ಮ ದೋಷವೇ ನಮಗೆ ಗೊತ್ತಾಗದೇ ಇದ್ದರೆ ಅದನ್ನು ಗುಣ ಮಾಡ್ಕೊಳ್ಳೋದು ಹೇಗೆ, ದೋಷ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ ಇಲ್ಲಿ, ಇದು ಉದಾಹರಣೆ ಅಷ್ಟೇ ನಾನು ಹೇಳಿದ್ದು ನಿಮಗೆ. ಹೀಗೆ ಇದೆಲ್ಲವೂ ಭಾವ ಜ್ವರಗಳು, ನಮ್ಮ ಒಳಗಡೆ ಇರತಕ್ಕಂಥ ಭಾವದ ಅತಿರೇಕಗಳು. ಎಲ್ಲರಿಗೂ ನನಗೇನಾಗ್ತಾ ಇದೆಯೋ ಎಲ್ರಿಗೂ ಅದೇ ಆಗತ್ತಲ್ವಾ, ಸಿ ಅದೇ ಆಗ್ಬೇಕಲ್ವಾ ಅಂದ್ಮೇಲೆ ಅದೆಲ್ಲವೂ ಏನಾಗಿರ್ಬೇಕು, ಸಹಜವಾಗಿರ್ಬೇಕಲ್ವಾ. ಒಂದು ಆಯಾಸ ಆಗುತ್ತೆ, ಒಂದು ನಿದ್ದೆ ಬರುತ್ತೆ, ಒಂದು ನಿದ್ದೆ ಬರಲ್ಲ, ಒಂದ್ಸತಿ ಬುದ್ಧಿ ಇರಲ್ಲ, ಒಂದ್ಸತಿ ಏನೋ ಸಿಹಿ ಬೇಕು ಅನ್ಸುತ್ತೆ, ಕಹಿ ಬೇಕು ಅನ್ಸುತ್ತೆ, ಎಲ್ಲವೂ ಸಹಜ. ಇನ್ನೊಬ್ಬರಲ್ಲಿ ಇದು ಮಾತ್ರ ದೋಷ ಅಂತ ಏನು ಹೇಳ್ತಿರ್ತಾನಲ್ಲ, ಅವನಿಗೆ ಆ ದೋಷಕ್ಕಿಂತ ದೊಡ್ಡದು ಜಗತ್ತಲ್ಲಿ ಇನ್ಯಾವುದೋ ಇರೋದಿಲ್ಲ. ಇದನ್ನ ದೋಷ ಅಂತ ನಾನು ಹೇಳಿದೆ, ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದನ್ನ, ಇದು ಪಾಪ ಅಂತ. ಇದನ್ನ ಸಿನ್ ಅಂತ ಕರೆದ್ರು. ಯಾಕೆ ಸಿನ್ ಅಂತ ಕರೆದ್ರು? ಇದು ಬಹುದೊಡ್ಡ ದೋಷ ಕಣಯ್ಯ. ಯು ಅಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್, ಅದು ಹೇಗಿದೆಯೋ ಹಾಗೆ ನಾನು ಅದನ್ನು ನೋಡ್ತಕ್ಕಂಥದ್ದು ಕಂಡಿಡಿದಾಗ ನಾನು ಎಲ್ಲವನ್ನ ದೋಷ ಸಮೇತ ಒಪ್ಪಿಕೊಳ್ಳುವಂತಹ ಉದಾರ ಚರಿತ ಆಗ್ತೀಯೇ. ಹೌದಲ್ವ? ಉದಾರ ಚರಿತ ಯಾರೋ ಈ ಮನುಷ್ಯನೇ. ಅವನಲ್ಲಿರಬೇಕಾದದ್ದೇನೋ, ಯಾವುದರಲ್ಲಿ ಎಂದಿಗೂ ದೋಷವನ್ನು ಕಾಣದೇ ಇರುವುದು. ಏಕೆಂದರೆ ಸೃಷ್ಟಿಯ ಹಾಗೆ ಯಾವ ಯಾವ ಜನ್ಮದ ಕರ್ಮವೋ ಋಣಶೇಷವೋ ಆ ಶರೀರದಲ್ಲಿ ಆ ಜೀವದಲ್ಲಿದೆ ಅಂತ ಯಾರಿಗೆ ಗೊತ್ತಾಗುತ್ತದೋ, ಅದು ಎಲ್ಲರನ್ನೂ ಹಾಗೆ ತಿಳಿದುಕೊಳ್ಳುತ್ತಾನೋ ಅವನೆಲ್ಲರಲ್ಲಿಯೂ ಉತ್ತಮನಾಗಿರ್ತಾನೆ, ಪುರುಷೋತ್ತಮನಾಗಿರ್ತಾನೆ, ಉತ್ತಮ ಪುರುಷನಾಗ್ತಾನೆ. ಆಗ್ತಾನೆ ಇಲ್ವೋ? ಇದು ಭಗವದ್ಗೀತೆ ಮಾತು ಇಲ್ಲಿ ದನಿಸುತ್ತದೆ. ಆಮೇಲೆ ಏನಂತಾರೆ ನೋಡೋಣ. ನಿನ್ನ ಜೀವಿತವೆಲ್ಲ ನಿನ್ನ ಕೈ ಮಾಡ್ಕೆ, ಅನ್ಯ ಶಕ್ತಿಗಳೆನಿತ ಬೆರೆದಿರುವಲ್ಲಿ, ನನ್ನ ಬಿಡುವರು ತಿಳಿವ ನೀವರು ಒಡನಾಡುವರು, ನಿನ್ನ ಬಾಗಿವರಿರರೆ ಮಂಕುತಿಮ್ಮ. ಇದು ತುಂಬಾ ಜಂಬ ಪಡೋರಿಗೆ ಬಹಳ ಒಳ್ಳೆ ಕಗ್ಗ. ಹೌದಾ? ಇವಾಗ ಇಲ್ಲೆಲ್ಲ ನಾವೆಲ್ಲ ಕೂತಿದ್ದೀವಿ, ಇದರೊಳಗಡೆ ಎಲ್ಲ ನನ್ನಿಂದಲೇ ಆಗುವುದು ಅಂತ ಯಾವುದೇ ವಿಚಾರದಲ್ಲಿ ಯಾರೇ ಅನ್ಕೊಂಡಿದ್ರು ಸರಿನಾ ಅಂತ ಕೇಳ್ತಾರೆ ಡಿ ವಿ ಜಿ. ನಾನಿಲ್ಲದೆ ಇದ್ರೆ ಇಲ್ಲಿ ಕಗ್ಗನೆ ಆಗಲ್ಲ ಅಂತ ನಾನು ಅಂತಿದ್ದೆ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ಸ್ವಲ್ಪ ಯೋಚನೆ ಮಾಡಿ, ನಾನಿದ್ದೀನಿ ಕಗ್ಗನೇ ಇಲ್ಲಪ್ಪ, ಅವಾಗ ನಾನಿದ್ದು ಕೂಡ ಪ್ರಶ್ನೆನೇ ಇಲ್ಲ. ಹಾಗಾದ್ರೆ ಏನಾಗ್ತಾ ಇತ್ತು? ಒಂದೊಂದು ಶಕ್ತಿಯು ಸೇರಿ ಯಾವುದೋ ಒಂದು ಕಾರ್ಯದಲ್ಲಿ ಪೂರ್ಣತೆಯನ್ನು ಕಾಣುತ್ತೆ. ಹೌದಲ್ವ? ಯೋಚನೆ ಮಾಡಿ ನಿಧಾನಕ್ಕೆ. ನಮ್ಮ ಇಂದ್ರಿಯಗಳೆಲ್ಲವೂ ಸೇರಿ ಹೊರಗಡೆಯಿಂದ ತಂದ ಭಾವವನ್ನು ಹಿಂಡಿ ಒಳಗಡೆ ನಮಗೆ ಸುಖ ವಿಕಾರವನ್ನು ದುಃಖ ವಿಕಾರವನ್ನು ಕೊಡೋದಿಲ್ವ? ಅದ್ಯಾವುದೋ ಒಂದ್ರದೇನ ಕಾಂಟ್ರಿಬ್ಯೂಷನ್ ಇಲ್ಲ. ಯೋಚನೆ ಮಾಡಿ. ಹಾಗಂದ್ಬಿಟ್ಟು ಬಾ ಏನಾದರೂ ನಾನು ಅನ್ನ ಊಟ ಮಾಡೋಲ್ಲ ಅಂತ ಸ್ಟ್ರೈಕ್ ಮಾಡ್ತು ಅಂತ ಇಟ್ಕೊಳ್ಳಿ, ಬೇಡ ಹೋಗಯ್ಯ ಅಂತ ಬೇರೆ ಇಂದ್ರೆ ಹೇಳಾಗಿಲ್ಲ. ಹೌದಾ? ಅನ್ನ ತಿನ್ನೋ ಪದಾರ್ಥನ ಬಾಯಿ ಹಾಕ್ತದ ಹಲ್ಲು ನಾನು ಅಗೆಯಲ್ಲ ಅಂತ ಹಠ ಮಾಡ್ತು ಅಂತ ಇಟ್ಕೊಳ್ಳಿ. ಎಲ್ಲ ಹೇಗೆ ಒಂದಕ್ಕೊಂದು ಜೋಡಣೆ ಇದೆ ನೋಡಿ. ಕೈ ತಟ್ಟೆಯಲ್ಲಿ ಕೈ ಹಾಕಿ ತಿನ್ನಬೇಕು, ತಿಂದದ್ದನ್ನು ಬಾಯಲ್ಲಿ ನಾಲಿಗೆಯು ಹೊರಳಿಸಬೇಕು, ಆ ಹಲ್ಲುಗಳು ಅಗಿಯಬೇಕು, ಅದು ಗಂಟಲು ಅನ್ನೋದು ಒಳಗೆ ಎಳೆದುಕೊಳ್ಳಬೇಕು, ಜೀರ್ಣಾಂಗದಲ್ಲಿ ಹೋಗಬೇಕು. ಸಣ್ಣ ಕರಳು ದೊಡ್ಡ ಕರಳು ಎಷ್ಟೊಂದಿದೆ, ಅದೆಲ್ಲದರಲ್ಲಿ ಯಾವುದೊಂದು ಸ್ಟ್ರೈಕ್ ಮಾಡಿದ್ರೂ ಇಡೀ ಶರೀರ ಢಮ. ಹೌದಾ? ಒಂದಕ್ಕೊಂದು ಪೂರಕ ಯೋಚನೆ ಮಾಡಿ. ಯಾಕೆಂದ್ರೆ ಹಲ್ಲು ಒಂದ್ಸತಿ ಹೇಳ್ತಂತೆ ನೋಡೋ, ಏ ನಾಲಿಗೆಯೇ, ನಾನೇನಾದರೂ ನಿನ್ನನ್ನು ಕಚ್ಚಿಬಿಟ್ರೆ, ನಮ್ಮ ಈ 32 ಜನ ಇದೆ ನಾವು, ನೀನೇನಾದ್ರು ಮಧ್ಯದಲ್ಲಿರೋದು ನೀನು, ಒಂದು ಸ್ವಲ್ಪ ನಾವೇನಾದ್ರು ಈಗಂದ್ರೆ ನಿನ್ನ ಕತೆ ಮುಗಿದೋಯ್ತು, ನೀನೇನು ಮಾಡೋಕ್ಕಾಗಲ್ಲ, ಕಟ್ ಮಾಡ್ಬಿಡ್ತೀನಿ ನೀನು. ನಾಲಿಗೆ ಹೇಳ್ತಂತೆ ನಾನೇನು ಅಟ್ ಮಾಡಬೇಕಾಗಿಲ್ಲ, ಸುಮ್ಮನೆ ಒಂದು ನುಡಿ ಅಂದರೆ ನೀವು 35 ಜನ ಉದುರೋಗ್ತೀರ. ಅದಲ್ವ? ಯಾರು ಮುಂದೇನಾದ್ರೂ ನಿಂತ್ಕೊಂಡು ಅವ್ರು ಆಗದೇ ಇರೋದು ಒಂದು ಅಂದ್ರೆ ಅವ್ರೇನು ಮಾಡ್ತಾರೆ, ಹೇಗಿದ್ದು ಬಿಡ್ತಾರೆ 32. ಹಾಗಾದರೆ ಈ ಹಲ್ಲುಗಳು ಮತ್ತು ನಾಲಿಗೆ ಇರುವ ಸಂಬಂಧ ಎಷ್ಟು ಮಧುರವಾಗಿದೆ ನೋಡಿ. ನೀವು ಎಷ್ಟೊಂದು ಪದಾರ್ಥವನ್ನು ಅಗಿತೀರಿ, ಅಗಿತಿರುವಾಗಲೂ ನಾಲಿಗೆ ಹೊರಳಾಡ್ತಾ ಇರುತ್ತೆ, ಆದರೆ ನಾಲಿಗೆ ಇದಾವುದು ಹಲ್ಲಿಗೂ ಸಿಕ್ಕಿಕೊಳ್ಳುವುದಿಲ್ಲ. ಇಂಥ ಮೋಜಿನ ವಿಚಾರ, ವಿನೋದದ ವಿಚಾರ ಎಲ್ಲರೂ ನೋಡಿದ್ದೀರಾ? ದಿನ ನೋಡ್ತೀರಿ, ಆದ್ರೆ ಅದೇ ಅದು ಅಂತ ಗೊತ್ತಾಗ್ತಾ ಇಲ್ಲ. ಏನೇನೋ ಮಾತಾಡ್ತೀವಿ, ಎಷ್ಟೊಂದ್ಸತಿ ಸುಮ್ಮನೆ ನಾಲ್ಗೆ ತೆಗೆದುಕೊಳ್ಳೋದುಂಟು.
ಉಂಟತಾನೆ ಅಪಮಾ ನಾಲ್ಗೆ ಕಚ್ಕೊಂಡ್ವಿ. ಈ ನಾಲ್ಗೆ ಕಚ್ಚಿತ ಈ ಹಲ್ಲನ್ನು ಉದುರಿಸಿ ಬಿಡುತ್ತೇನೆ ಅನ್ನಿ ನೋಡೋಣ. ಇಲ್ಲ, ಯಾಕೆ ಅದು ನಿಮ್ದೇ ನಾಲ್ಗೆ ಕಚ್ಚಿತಲ್ಲ, ಇದು ಹಲ್ಲಿನ ಮೇಲೆ ನಿಮ್ಗೇನಾದ್ರೂ ದೋಷ ಬಂದ್ರೆ ಏನ್ ಮಾಡ್ತೀರಿ? ತುಂಬಾ ಸಿಟ್ಟು ಬರುತ್ತೆ, ಆದ್ರೆ ಏನು ಮಾಡೋಕ್ಕಿಲ್ಲ. ಯಾಕೆ ಹಲ್ಲು ನಿಮ್ದೆ ಕಚ್ಚಿದ್ರೆ ನಿಮ್ದೆ, ನಾಲ್ಗೆನೋ ನಿಮ್ದೆ, ಹಲ್ಲು ನಿಮ್ದೆ, ಕಚ್ಕೊಂಡವ್ರು ನೀವೇ, ಅನುಭವಿಸೋರು ನೀವೇ. ತಕ್ಷಣ ಅದಕ್ಕೆ ತುಪ್ಪಾಗಿ ಪಾಚಿಕೊಂಡು ಜೇನು ತುಪ್ಪ ಹಚ್ಕೊಂಡು ಅವು ಸಾರಿ ಸಾರಿ ಇಟ್ಕೊಂಡು ತಿನ್ನಬೇಕು. ಎಷ್ಟು ವಿಚಿತ್ರ, ಆದರೂ ಸತ್ಯ. ಅದರಿಂದ ಡಿ ವಿಜಿ ಅವರು ಹೇಳ್ತಾ ಇದ್ದಾರೆ, ಹೇಗಿದೆ ಇದು ಅಂದ್ರೆ, ನಿನ್ನ ಜೀವಿತವೆಲ್ಲ ನಿನ್ನ ಕೈ ಮಾಳಿಗೆ, ನನ್ನ ಕೈ ಮಾಳಿಗೆ ಎಲ್ಲವೂ ನನ್ನ ಕೈನಲ್ಲೇ ಇರೋದು, ನಾನೇ ಎಲ್ಲವನ್ನು ಮಾಡೋದು, ನನ್ನಿಂದಲೇ ಎಲ್ಲವೋ ಅನ್ನೋದು ತಲೆಯಲ್ಲಿ ಏನಾದ್ರೂ ಇದೆಯಲ್ಲ ನಿನಗೆ, ಅದು ನಿಜವೇನಪ್ಪ ನೋಡಿ, ಯಾವುದು ನಮ್ಮ ಕೈನಲ್ಲಿ ಇಲ್ಲ ಅನ್ನೋದು ಗೊತ್ತಾಗಲಿ ಅಂತ. ಹೌದಲ್ವಾ, ನಾನು ಎಷ್ಟೋ ಸತಿ, ಸಾವಿರ ಸತಿ ಅಥವಾ ಸಾವಿರಾರು ಸತಿ ಹೇಳಿರ್ಬೋದು, ನಮ್ಮ ಶರೀರದಲ್ಲಿ ಆಗುತ್ತಿರುವ ಎಲ್ಲ ಕ್ರಿಯೆಗಳಲ್ಲೂ ನಮಗೆ ಯಾವ ಸ್ವತಂತ್ರವೂ ಇಲ್ಲ. ಹೀಗಿರುವಾಗ ನಾವು ನಮ್ಮಿಂದ ಹೊರಗಿರುವ ವ್ಯಕ್ತಿಗಳ ಬಗ್ಗೆ, ವಿಚಾರಗಳ ಬಗ್ಗೆ ನಿಯಂತ್ರಣ ಮಾಡ್ತೀನಿ ಅಂತ ಅನ್ಕೋತಾನಲ್ಲ ಮನುಷ್ಯ, ಇದಕ್ಕಿಂತ ದೊಡ್ಡ ಗುಂಬತನ ಎಲ್ಲಿದೆ? ಹೌದಾ, ಯೋಚನೆ ಮಾಡಿ. ನೀವು ಎಷ್ಟೇ ಡಿಪ್ಲೊಮ್ಯಾಟಿಕ್ ಆಗಿರಿ, ಏನಾಗಿರಲಿ, ಸ್ವಲ್ಪ ಯೋಚನೆ ಮಾಡಿದ್ರೆ ಮನುಷ್ಯನಿಗೆ ಹೇಗೆ ಗೊತ್ತಾಗುತ್ತೆ? ಎಲ್ಲ ಶರೀರಗಳಲ್ಲೂ ಇದು ಇರದೆ ಅಲ್ವಾ? ನಮ್ಮನ್ನಿದ್ರೆ ನಮ್ಮ ನಿಯಂತ್ರಣದಿಲ್ಲ, ನಮ್ಮ ಹಸಿವು ನಮ್ಮ ನಿಯಂತ್ರಣದಲ್ಲಿಲ್ಲ, ನಾವು ತಿಂದ ಅನ್ನ ಅರಗುವುದು ನಮ್ಮ ಕೈನಲ್ಲಿ ಇಲ್ಲ. ಸುಮ್ಮನೆ ಅಂತ ಇದು ಗ್ಯಾಸ್ ಆಗೋಯ್ತು, ಇದಾಗೋಯ್ತು, ಅದಾಗೋಯ್ತು, ಅದು ತಿನ್ಬಾರ್ದಾಗಿತ್ತು, ಇದಾಯ್ತು ಅಂತ ಅನ್ಕೊಂಡು ಅನ್ಕೊಂಡು ಮಾಡ್ತಾನೆ ಇದ್ದೀವಿ, ಇಂತಾನೆ ಇದೀವಿ, ಯಾರಿಗೂ ನಿಯಂತ್ರಣ ಇಲ್ಲ. ಆದ್ರೆ ಮಕ್ಕಳಿಗೆ ಹೇಳ್ತೀವಿ, ಹೆಂಡತಿ ಗಂಡಂಗೆ ಹೇಳ್ತಾನೆ, ನಾನು ಹೇಳ್ದ ಕೇಳಿದ್ರೆ ಹಾಳ ಹೋಗ್ತೀರ ತವಳಂತಾಳೆ, ಓ ನಿನ್ ಕೇಳಿದ್ರೆ ಯಾವತ್ತೋ ಹಾಳ ಹೋಗ್ತಿದ್ರೆ ತವನಂತಾನೆ. ಯಾರ ಮೇಲೆ ಯಾರು ನಿಯಂತ್ರಣ ಮಾಡ್ತಾ ಇದ್ದೀವಿ? ಹಿರಿಯ ಮುಂದೆ ಪುರುಷ ಇದೆಯಲ್ಲ, ಈ ಪುರುಷ ಪ್ರಯತ್ನ ಇದೆಯಲ್ಲ, ಕಿಂಚಿತ್ ಮಾತ್ರ ಅದನ್ನ ನಾವು ಬೃಹತ್ ಮಾಡ್ಕೊಂಡಿದೀವಿ. ಅದಕ್ಕೋಸ್ಕರನೇ ಈಗೋ ಮತ್ತು ಹಿಪೋಕ್ರಸಿ ಬಿಡದ ಹೊರತು ನಮ್ಮ ತನ ನಮಗೆ ಗೊತ್ತಾಗೋದಿಲ್ಲ. ದಿ ಸೆಲ್ಫ್ ಅವೇರ್ನೆಸ್ ಇಸ್ ನಥಿಂಗ್ ಬಟ್ ಲಿವಿಂಗ್ ಬೋತ್ ಯಾವ್ದು, ಈಗೋ ಹಿಪೋಕ್ರಸಿ, ತರತಮ ಭಾವ. ಹಿಪೋಕ್ರಸಿ ಅಂದ್ರೆ ತರತಮ ಭಾವ, ಭೇದ ಭಾವ, ಒಳಗಡೆ ಜ್ಞಾನ ಭೇದ, ಅದೇ ಕಲ್ಯಾಣ ಪಕ್ಷಪಾತ ಅಂತ ಕರೆಯೋದು. ಇನ್ನೊಂದು ಈಗೋ, ಈಗೋ ಅಂದ್ರೆ ನಾನು ನಾನು ನಾನು, ನಾನಿಲ್ಲದಿದ್ದರೇನು, ಪ್ರಪಂಚನೇ ನಾನು ಓದಿಸ ಹೊಟ್ಟ ತುಳ್ಳು ಹೀಗೆ ಎಲ್ಲ ಅಂದ್ರು ಹಿಂದಿನವರು. ಏನಾಯ್ತು, ಏನು ಆಗಲ್ಲ, ಯಾಕೆಂದ್ರೆ ಅದೇ ತರ ಇದೆ. ನೀವು ಸಿ ಡಿ ಕೊಂಡ್ಕೊಂಬಂದು ಟಿ ವಿನಲ್ಲಿ ಹಾಕಿದ್ರೆ ಏನಿದೆಯೋ ಅದನ್ನ ಹಾಗೆ ನೋಡ್ಬೇಕು ನೀವು. ಹೌದಾ, ಏನು ಚೇಂಜ್ ಮಾಡೋಗಿಲ್ಲ, ನೋ ಡೈರೆಕ್ಷನ್ ಚೇಂಜ್, ನೋ ಆಕ್ಷನ್ ಚೇಂಜ್, ನೋ ಫೋಟೋಗ್ರಫಿ, ನೋ ಮ್ಯೂಸಿಕ್ ಚೇಂಜ್. ಹೌದಾ, ಬೈಕೋಬೋದು ನೀವು, ಇದು ಹಾಗಿದೆ ಹಾಗಿದೆ ಏನಾರು ಅನ್ಕೊಳ್ಳಿ, ಆದ್ರೆ ನೀವೇನ್ ಮಾಡಿದ್ರು ಚೇಂಜ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಎಲ್ಲ ಚಂದ ಇದ್ದು ಕರೆಂಟೇ ಇರಲ್ಲ ಅಂತ ಇಟ್ಕೊಳ್ಳಿ, ಏನು ಮಾಡಾಗಿಲ್ಲ, ಸುಮ್ಮನೆ ಕೂತಿರ್ಬೇಕು ಕರೆಂಟ್ ಬರುವುದು. ಸುಮ್ಮನೆ ಇರಕ್ಕಾಗದೇ ಇದ್ರೆ ಹಲ್ಲಲ್ಲಿ ಕಡಿಬಹುದು, ಒಳಗಡೆ ಭಾವದಲ್ಲಿ ಆ ಕೆ ಪಿನ ಒಂದು ಸಾವಿರ ಸತಿ ಶಪಿಸಬಹುದು, ಏನ್ ಬೇಕಾದ್ರೂ ಬೈಬಹುದು, ಆದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ, ಯಾಕೆ ಪ್ರಯೋಜನ ಇಲ್ಲ ಅಂದ್ರೆ ನಮ್ಮ ನಿಯಂತ್ರಣದ ಇಲ್ಲದೇ ಇರುವುದರ ಮೇಲೆ ಸದಾ ಅದರ ಬಗ್ಗೆ ಇರುವ ದೋಷವನ್ನು ಗುಣವನ್ನು ಎತ್ತಿ ಹೊಗಳುವುದೋ ತಗಳುವುದೋ ಏನನ್ನೋ ಮಾಡ್ತಾ ಇರೋದು ನಮ್ಮ ಅಲ್ಪತ್ವ, ನಮ್ಮ ದುರ್ಬುದ್ಧಿ, ನಮ್ಮ ದುರ್ಗುಣ. ಇದನ್ನ ಜಯಿಸಲು ಬಹಳ ಕಷ್ಟ, ದುರ್ಜಯ, ಆದರೆ ಇದನ್ನ ಗೆಲ್ಲಬಹುದು. ಯಾವುದರಿಂದ? ಕೇವಲ ಸೆಲ್ಫ್ ಅವೇರ್ನೆಸ್ ಅಂದ್ರೆ ತನ್ನ ತನದ ಅರಿವಿನಿಂದ, ತನ್ನ ಸ್ವರೂಪ ಜ್ಞಾನದಿಂದ, ಆತ್ಮಜ್ಞಾನದಿಂದ, ಪರಮಾತ್ಮ ಜ್ಞಾನದಿಂದ ಮಾತ್ರ ಇದನ್ನ ಗೆಲ್ಬಹುದು, ಬೇರೆ ಯಾವುದ್ರಿಂದ ಸಾಧ್ಯವೇ ಇಲ್ಲ. ಇದು ಶತಶತಮಾನಗಳಿಂದ, ಎಲ್ಲ ಯುಗಗಳಿಂದ, ಎಲ್ಲ ಮಹರ್ಷಿಗಳು, ಎಲ್ಲ ವಿಜ್ಞಾನಿಗಳು ಕಂಡುಕೊಂಡಿರುವ ಏಕೈಕ ಮೂಲ ಗುಣ ಅಂದ್ರೆ ಮೂಲ ಔಷಧ. ಹೌದಾ, ಅದಕ್ಕೋಸ್ಕರ ಸರ್ವೋಪನಿಷದೋ ಭಾವೋ ರುದ್ಧ ಗೋಪಾಲನಂದನ ಅಂತ ಹೇಳಿದ್ರು. ಅಲ್ಲಿರತಕ್ಕಂಥ ಈ ಅಮೃತ ತತ್ವ ಏನಿದೆ, ಆ ತತ್ವ ಅನ್ನೋದು ಇಟ್ ಇಸ್ ಅ ಕಾನ್ಸೆಪ್ಟ್, ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್. ಅಲ್ಲಿ ಹೋಗಿ ನಿಂತವನಿಗೆ ಇದೆಲ್ಲ ದರ್ಶನ ಆಗ್ಬಿಡುತ್ತೆ, ಇದೇನು ಹೀಗಾಗ್ತಾ ತನಗೆ ತಾನೇ ಗೊತ್ತಾಗ್ಬಿಡುತ್ತೆ. ಅದರ ಜನ್ಮದಲ್ಲಿ ಆ ಕರ್ಮಗಳು ಆ ಶರೀರದಲ್ಲಿ ಆಗ್ತಾ ಇರುತ್ತೆ, ಅದೆಲ್ಲ ನೀವೇನು ಮಾಡಿದ್ರು ಯು ಕ್ಯಾನ್ ಅಡ್ವೈಸ್ ದಮ್, ಬಟ್ ಬಿ ವೈಸ್ ಇನ್ ನಾಟ್ ಅಡ್ವೈಸಿಂಗ್ ದಮ್. ಅದು ಯಾಕೆ ಅಂದ್ರೆ ಅವ್ರಿಗೂ ದುಃಖ ಆಗುತ್ತೆ, ನೀವು ಹೇಳಿದಂತೆ ನಡ್ಕೊಳ್ಳೋಕ್ಕಾಗಲ್ಲ, ಅವನ ಥರ ಇರಕ್ಕೆ ನೀವು ಬಿಡಲ್ಲ. ಹುಡುಗರಾಗಲಿ ಯಾರಾದ್ರೂ ಆಗಲಿ ನಮ್ಮಿಂದ ಬೇರೆ ಇರುವ ವ್ಯಕ್ತಿಗಳಿಗೆ ಹಿಂಸೆಯಾಗುವಂತೆ ನಮ್ಮ ಯಾವುದೇ ಪರಿಪಾಠ ಇರಬಾರದು. ಅದಕ್ಕೋಸ್ಕರನೇ ಭಗವದ್ಗೀತೆಯನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಸುಮ್ಮನೆ ಹೇಳಲಿಲ್ಲ. ನೋಡಿ, ಎಷ್ಟೋ ವರ್ಷದಿಂದ ಚಿಕ್ಕ ವಯಸ್ಸಿಂದ ಇಬ್ಬರು ಗೆಳೆಯರು, ಅದೆಲ್ಲೋ ಬಂಧುಗಳು,
ಜೊತೆ ಜೊತೆಲಿ ಬೆಳೆದವರು, ಜೊತೆಲಿ ಮಲಗದವರು, ರಾತ್ರಿ ಹೊತ್ತೆಲ್ಲ ಆಟ ಆಡಿದವರು, ಪಗಡೆ ಆಡಿದವರು, ಈ ಪೀಠ ಆಡ್ತಿದ್ದವರು ಏನು ಗೊತ್ತಿಲ್ಲ, ಪಗಡೆ ಆಡಿದವರು ಹೌದಾ, ಯುದ್ಧ ಎಲ್ಲ ಜೊತೆಲಿ ಕಲ್ತ್ಕೊಂಡವರು, ಒಂದೇ ಸಮಾನ ವಯಸ್ಕರು, ಸಮಾನ ಮನಸ್ಕರು. ಆದರೂ ಎಷ್ಟೋ ವರ್ಷಗಳಾದ ಮೇಲೆ ಯುದ್ಧ ಭೂಮಿಯಲ್ಲಿ ಅದು ಏನು ಒಂದೂವರೆ ಅಧ್ಯಾಯ ಬರೀ ವಿಷಾದ ಯೋಗವೇ ಮಾತಾಡ್ತಾನೆ. ಯಾರು? ಅರ್ಜುನ. ಎಲ್ಲವನ್ನ ಕೇಳಿಸ್ಕೊಳ್ತಾನೆ, ಆದರೂ ಅವನು ಅಡ್ವೈಸ್ ಮಾಡೋದಿಲ್ಲ. ಯಾವಾಗ ನಾನು ನಿನಗೆ ಶಿಷ್ಯ, ನನಗೆ ಬೇರೆ ಗತಿ ಇಲ್ಲ, ನಾನು ಕಾರ್ಪಣ್ಯ ದೋಷದಿಂದ ಹೀಗಾಗಿದ್ದೇನೆ, ಧರ್ಮ ಸಂಮೂಢ ಚೇತಸ ಶಿಷ್ಯ ಮಾಂ, ನನ್ನನ್ನು ನೀನು ಶಿಷ್ಯ ಎಂದು ಪರಿಗಣಿಸು ಅಂತ ಅಂದಾಗ, ಆ ಕೇಳಿದಾಗ, ಅಡ್ವೈಸ್ ಕೇಳಿದಾಗ ಮಾತ್ರವೇ ಕೃಷ್ಣ ತನ್ನ ಬಾಯನ್ನು ತೆರೀತಾನೆ. ಆಗಲೇ ಹೇಳೋದೇನು, ಕ್ಲೈಬ್ಯಂ ಹೃದಯ ದೌರ್ಬಲ್ಯವನ್ನು, ನಿನಗೆ ಇರಬೇಕಾದದ್ದು ನಪುಂಸಕತನ ಇದೆ ನಿನಗೆ, ಅದರಿಂದ ಅಹಂಕಾರ ಇರೋದಕ್ಕೆ ಮಾತ್ರವೇ ನಪುಂಸಕತನ ಇರುತ್ತೆ. ಹೇಡಿತನ ಇದ್ರೆ ಅಲ್ಲೆಲ್ಲ ಭಂಡತನ ಇರೋದು, ಧೈರ್ಯವಾಗಿರೋದು ಅದಿರೋದಿಲ್ಲ. ಧೈರ್ಯವಾಗಿರೋದು ನಿರ್ಭಯತ್ವ, ಅದು ಬರೋದು ಯಾವುದರಿಂದ, ಕೇವಲ ಆತ್ಮಜ್ಞಾನದಿಂದ, ಅದು ವಿಧಿತ. ಸೊ ಇಲ್ಲಿ ವಿಧಿಯನ್ನು ಮಾತಾಡ್ತಾ ಇದ್ದಾರೆ, ನಿಷೇಧದ ಬಗ್ಗೆ ಡಿವಿಜನ್ ಹೇಳ್ತಾನೆ ಇಲ್ಲ. ಯಾಕೆಂದ್ರೆ ವಿಧಿನೇ ಇಷ್ಟೊಂದು ಫೋರ್ಸ್ ಇರಬೇಕಾದ್ರೆ ಈ ನಿಷೇಧ ಬೇರೆ ಮಾಡ್ಬೇಕಾ, ಇಲ್ಲ ತಾನೇ? ಅದನ್ನ ಬಿಡುವ ಬಗ್ಗೆ ಆಮೇಲೆ ಇದನ್ನ ಹೇಗೆ ನೋಡೋದು ಹೇಳ್ತಾ ಇದ್ದಾರೆ. ನಾನು ನಾನು ಅಂತ ಇದೆಯಲ್ಲಪ್ಪ ನೀನು, ನಾನು ಈ ಮಟ್ಟಕ್ಕೆ ಆಗ್ಬೇಕಾದ್ರೆ ನಾನೇನೋ ಮಾಡ್ಬೇಕಾದ್ರೆ ಬೇರೆ ಎಲ್ಲ ಶಕ್ತಿಗಳು ಇರುತ್ತೆ, ಹೌದಾ? ಒಂದರಿಂದ ಆಗೋದಿಲ್ಲ. ನೋಡಿ, ನೀವು ಮೈಸೂರು ಪಾಕ್ ಮಾಡ್ತೀರಿ, ನಿಮ್ಮ ಕೈಯಿಂದ ಮೈಸೂರು ಪಾಕ್ ಆಯ್ತಾ? ಕೈ ಒಂದು ಕಾರಣ, ಕೈಯಲ್ಲಿರುವ ಸೌಟಿನಿಂದ ಆಯ್ತಾ? ಸೌಟು ಒಂದು ಕಾರಣ, ಅದೊಂದು ಶಕ್ತಿ. ಆ ಬಾಂಡಲೆಯಿಂದ ಆಯ್ತಾ? ಇಲ್ಲ. ಆ ಉರಿಯಿಂದ ಆಯ್ತಾ? ಸ್ಟೌವಿನಿಂದ ಆಯ್ತಾ? ಬೆಂಕಿ ಕಡ್ಡಿಯಿಂದ ಆಯ್ತಾ? ತುಪ್ಪದಿಂದ ಆಯ್ತಾ? ಸಕ್ಕರೆಯಿಂದ ಆಯ್ತಾ? ಮೈದಾ ಎಂತ ಇತ್ತು, ಕಡಲೆ ಹಿಟ್ಟಿನಿಂದ ಆಯ್ತಾ? ಹೇಳಿ ನೋಡೋಣ, ಯಾವರಿಂದ ಆಗಿದ್ದದು? ಎಲ್ಲದರ ಕಾಂಟ್ರಿಬ್ಯೂಷನ್, ನಾನು ಮಾಡಿದೆ ಅಹ ಅದು ಆಯಿತು. ನಾನು ಮಾಡೋದು ನಿಮಿತ್ತ ಮಾತ್ರ, ಇದಂ ಕಾರ್ಯಂ ಕೇವಲಂ ಕರ್ಮಂ ಶರೀರಂ ಕೌಂತೆಯ. ಯೋಚನೆ ಮಾಡಿ, ಅನ್ನ ಹ್ಯಾಗ ಮಾಡಿದ್ದೀನಿ ಅಂತ ನೀವು ಅಂದ್ರೆ, ಅಕ್ಕಿ ಇರೋದೆ ವ್ಯರ್ಥ ಆಗುತ್ತಲ್ಲ, ಅಕ್ಕಿ ಇರೋ ಮುಖ್ಯ ಮಾಡೇ ಮುಖ್ಯವ? ಯೋಚನೆ ಮಾಡಿ ಸರ್, ನಾನು ಏನು ಮಾಡಿದ್ರು ಹೇಗಿದೆ ಈ ಶರ್ಟು ಅಂದ್ರೆ, ಯಾವನೋ ಮಾಡ್ದ, ಯಾವನೋ ಹೊಲ್ದ, ಅವನಿಗೆಲ್ಲ ಬೆಲೆನೇ ಇಲ್ಲ. ಎಷ್ಟು 2000 ಐ ಪೇಯ್ಡ್, ನಿನ್ನ 2000 ಪೇ ಮಾಡಿದಾಗ ಯಾರು ಮಾಡಿದ್ದು? ಒಬ್ಬ ಟೈಲರು. ನೀನ್ ಗುಳ್ಳು, ಅವನಿಗೆ 200 ಬಿದ್ದಿರೋದು, ನೀನ್ 2000 ಕೊಟ್ಟೆ, ಅದು ಹೊಳಿಲೇ ಇಲ್ಲ ನಮ್ಗೆ. ಇದಕ್ಕಿದಾಗ ಹೌ ಲುಕ್ ಇನ್ ದಿಸ್ ಡ್ರೆಸ್, ಬ್ಯೂಟಿಫುಲ್ ಅಟ್ ದಿ ಕಾಸ್ಟ್ ಆಫ್ 2000 ಮಾತ್ರನಾ? ಇಲ್ಲ, 2000 ಕೂಡ ನಮ್ಮದಲ್ಲ, ಹೌದಾ? ತಿಳ್ಕೊಳ್ಳಿ, ಜಗತ್ತಿನಲ್ಲಿರುವ ಎಲ್ಲ ಸಂಪತ್ತು ದ್ರವ್ಯದಿಂದ ಸೇರಿಸಿ ಯಾವುದೋ ನಮ್ಮದಲ್ಲ, ನಮ್ಮ ಬಳಿ ಸ್ವಲ್ಪ ಕಾಲ ಇರುತ್ತದೆ ಅಷ್ಟೇ. ಮನೆ ಮಠ ಹೆಂಡತಿ ಗಂಡ ಗಿಂಡ ಎಲ್ಲ ಎಲ್ಲ ಸಂಬಂಧಗಳು, ಅದರ ಜ್ಞಾನಗಳು, ಗುರು ಗಿರು ಶಿಷ್ಯ ಎಲ್ಲೋ ಹಾಗೆ. ಅದಕ್ಕೆ ಎಲ್ಲರೂ ಸೇರಿದಾಗ ಒಂದೊಂದರಿಂದ ಒಂದೊಂದು ಚಂಶ ಆಗಿ ನಾನು ಮಾಡುವ ಕಾರ್ಯ, ನನ್ನ ಕರ್ತವ್ಯ ಮತ್ತು ನನ್ನ ವ್ಯಕ್ತಿತ್ವ ರೂಪುಗೊಂಡಿದೆ. ಯಾವ್ಯಾವ್ದರಿಂದ? ಅನ್ನ ಬಿಡುವರು, ಅನ್ನ ಬಿಡುವರು ನೋಡಿ, ಅನ್ನ ಬಿಡುವವರಿಂದ ನನ್ನ ಜನ್ಮ ಮತ್ತು ಬೆಳೀತಾ ಇರೋದು. ಅನ್ನ ಬಿಡುವವರು ಯಾರು? ತಂದೆ ತಾಯಿ, ಪ್ರಕೃತಿ, ಹೌದಲ್ವಾ? ಅಪ್ಪ ಅಮ್ಮ ಇದ್ರು ಮನೇಲಿ ಅನ್ನ ಇಲ್ಲದೆ ಅವರೇನಾಗ್ತಾರೆ? ಹಾ, ಅಪ್ಪ ಅಮ್ಮ ಇದ್ದಾರೆ ಮನೇಲಿ ತಿನ್ನಕ್ಕೆ ಅಕ್ಕಿ ಇಲ್ಲ, ಮಗು ಕೂಸ್ ಬಿದ್ದಿದೆ, ಏನಾಗ್ತೀರ? ಹೌದಲ್ವಾ? ತಾಯಿ ಎದೆಯಲ್ಲಿ ಹಾಲು ಬರಬೇಕಾದ್ರೂ ಅವಳು ಮೊದಲು ಉಣ್ಣಬೇಕು, ಅದು ರಕ್ತವಾಗಬೇಕು, ರಕ್ತವು ಈ ಪುಟ್ಟ ಮಗುವಿಗೆ ಹಾಲಾಗಿ ಅವಳ ಎದೆಯಲ್ಲಿ ಹರಿಯಬೇಕು. ಇದೆಲ್ಲವೂ ಯಾರೋ ಮೇಲೆ ವಿಧಿ ಅಷ್ಟೇ. ಯೋಚನೆ ಮಾಡಿ, ನಾನು ನಾನು ನಂದು ನಂದು ಅಂತ ನಾವು ಅನ್ಕೊಂಡಿರೋದೆಲ್ಲ ತುಂಬ ಹುಂಬತನ, ಹೌದಲ್ವಾ? ಕೇವಲ ಶರೀರಾಭಿಮಾನದಿಂದ, ದೇಹಾಭಿಮಾನದಿಂದ, ಮುಠಾಳತನದಿಂದ, ಮೌಢ್ಯದಿಂದ ಅಂದುಕೊಳ್ಳುವ ಜೀವವು ತುಂಬ ಸಂಕುಚಿತವಾಗಿರುತ್ತದೆ. ಇದು ಬಂಧನ, ಅರ್ಥ ಮಾಡ್ಕೊಳ್ಳಿ, ಇದು ಬಂಧನ, ಇದು ಜಡೆ. ಹೌದು ಸರಿಯ, ಬಿಡುಗಡೆ ನಾವು ಮಾತಾಡೋಣ ಏನಂತ. ಬಂಧನನೇ ಇಷ್ಟು ಮಟ್ಟಿಗಿರ್ಬೇಕಾದ್ರೆ ಬಿಡುಗಡೆ ಇದೆಷ್ಟು ಸುಲಭವೋ ಅದು ಅಷ್ಟೇ ಕಷ್ಟ. ಅದೇ ಎರಡು ರಿವರ್ಸ್ ಮಾಡಬೇಕು, ಬಂಧನ ಕಷ್ಟ, ಬಿಡುಗಡೆ ಸುಲಭ. ಒಂದೇ ಬೇಡ ಅಂದ್ರೆ ಮುದಡು ಅನ್ನಿ ನೋಡೋಣ, ಅಯ್ಯಯ್ಯೋ ಹಾಗನ್ನ ಕಲಿಸೆ ತಕ್ಷಣ ಬಂಧನ. ಸೊ ಕೇವಲ ಅಜ್ಞಾನದಿಂದ, ಮೋಹದಿಂದ, ಶೋಕದಿಂದ, ಭಯದಿಂದ ಬಂಧನ. ನಮಗಿರೋ ಬಂಧನ ಅದೇ, ಇನ್ನೇನು ಇಲ್ಲ, ಗ್ರೀಡ್ ಮತ್ತೆ ಫಿಯರ್, ಬೇರೆ ಏನಿಲ್ಲ.
ಸೊ ಒಂದು ಭದ್ರತೆ, ಒಂದು ಭದ್ರತೆಯ ಬಗ್ಗೆ ನಮಗಿದೆ. ಸೆಕ್ಯೂರಿಟಿ, ವಾಟ್ ಸೆಕ್ಯೂರಿಟಿ? ಇಷ್ಟೊಂದೆಲ್ಲ ಕಾಂಟ್ರಿಬ್ಯೂಷನ್ ಇದೆ. ಅದರಿಂದ ಮೊದಲನೇದೇನೆ ಅನ್ನ ಬಿಡುವರು, ಆಮೇಲೆ ತಿಳಿವ ನೀವರು ಗುರುಗಳು. ಗುರುಗಳು ಅಂದ್ರೆ ಅರ್ಥ, ಅವ್ರ ಗುರು ಅಂದ್ರೆ ಪಾಠ ಹೇಳ್ಕೊಟ್ಟರೆ ಆಗ್ಬೇಕು ಅಂತಿಲ್ಲ. ಆ ಗುರು ಒಬ್ಬ ಸ್ನೇಹಿತ ಆಗಿರ್ಬೋದು, ತಂದೆ ತಾಯಿ ಕೂಡ ಅವ್ನಿಗೆ ಹೇಳ್ತಾರೆ, ಅವನ ಮಿತ್ರರು ಹೇಳ್ತಾರೆ, ನಿಜವಾಗ್ಲೂ ಅಕ್ಷರ ಶಾಲೆಗೆ ಹೋದಾಗ ನೆಟ್ ಹೇಳ್ತಾರೆ, ಕಾಲೇಜಲ್ಲಿ ಲೆಕ್ಚರರ್ ಹೇಳ್ತಾರೆ, ಅದರಲ್ಲೂ ಅವರವ್ರು ಏನೇನೋ ಅವ್ರಿಗೆ ತೋಚಿದ್ದೇನೆ ಅವ್ರಿಗಾದದ್ದನ್ನು ಹೇಳ್ತಾರೆ. ಮತ್ತೆ ಡಿ ವಿ ಜಿ ಅಂತವ್ರು ಗ್ರಂಥವನ್ನೇ ಬರೀತಾರೆ, ಅದೆಲ್ಲ ಗುರು ಗ್ರಂಥ, ಅದರ ಮೂಲಕ ತಿಳ್ಕೋಬಹುದು. ಎಷ್ಟೊಂದರಿಂದ ನಮ್ಗೆ ಹೇಳ್ಕೊಡೋರಿದ್ದಾರೆ, ಪುಸ್ತಕದಿಂದ, ಮಸ್ತಕದಿಂದ, ಶಾಲೆಯಿಂದ, ವಚನಗಳಿಂದ, ಪ್ರವಚನಗಳಿಂದ ಎಲ್ಲ, ಅದು ಕೂಡ ತಿಳ್ಕೊಡೋ ಒಂದು ವರ್ಗ ಇದ್ದಾರೆ. ಅದಾದ್ಮೇಲೆ ಒಡನಾಡುವರು ನೋಡಿ, ಸ್ನೇಹದಿಂದ, ಆಟದಿಂದ, ನೋಟದಿಂದ, ಅದೆಲ್ಲವೂ ಒಡನಾಟ. ಒಡನಾಟದಲ್ಲಿ ನಮ್ಗೆ ಏನೇನಿದೆ, ಶಬ್ದ ಸ್ಪರ್ಶ ರೂಪ ರಸಗಂಧದ ಸಂಬಂಧ ಇದೆ. ಅಲ್ಲೆಲ್ಲೂ ನೋಡುವುದರಿಂದ, ಕೇಳುವುದರಿಂದ, ಮುಟ್ಟುವುದರಿಂದ, ಮೋಸುವುದರಿಂದ ಕೂಡ ವ್ಯಕ್ತಿತ್ವವು ಬಲಿಯುತ್ತದೆ. ಅಂದ್ರೆ ಸಂಸ್ಕಾರ ಬಲದಿಂದ, ಹಿಂದಿನಿಂದ ಏನು ನಮ್ಗೆ ಸಂಸ್ಕಾರ ಬಂದಿದೆಯೋ ಅದರಂತೆ ಈ ವ್ಯಕ್ತಿತ್ವವು ಬಲಗೊಳ್ಳುತ್ತದೆ. ಬಲಗೊಳ್ಳುತ್ತಾ ಇಲ್ವಾ? ನಾನೇ ಮಾಡಿಕೊಂಡೆ ಸುಳ್ಳು, ಹೌದಾ? ನಾವೇ ದುತ್ ಅಂತ ಒಂದ್ ದಿವಸ ಎತ್ತಿಟ್ಕೊಂಡ್ಬಿಟ್ರ ಇಲ್ಲ. ಅದಕ್ಕೊಂದು ಪ್ರೊಸೀಜರು, ಯಾರೋ ತಿಂದ ಆಹಾರ, ಯಾವುದೋ ವೀರ್ಯಾಣುವಾಗಿ, ಯಾವುದೋ ಒಂದು ಹೆಣ್ಣು ಜೀವದ, ಒಂದು ಹೆಣ್ಣು ಶರೀರದ ಗರ್ಭಕ್ಕೆ ಹೋಗಿ ಅಲ್ಲಿಂದ ಶರೀರ ತಗೊಂಡು ಆಚೆ ಬಂದಿರೋ ಪ್ರೋಸೆಸ್ಸು. ನಾವೇ ಇದಕ್ಕಿದಾಗ ಉದ್ಭವ ಮೂರ್ತಿಗಳ ಇಲ್ಲ ತಾನೇ? ಅದನ್ನ ಅರ್ಥಕೊಳ್ಳಯ್ಯ, ಜಂಬ ಯಾಕೆ ಪಡ್ತೀಯ? ಈವನ್ ಮೈ ಬೇಸಿಕ್ ಎಕ್ಸಿಸ್ಟೆನ್ಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಮೀ, ಐ ಡೋಂಟ್ ಹ್ಯಾವ್ ಎನಿ ಪವರ್ ಟು ಡಿಕ್ಲೇರ್, ಐ ಹ್ಯಾವ್ ಕಮ್ ಆನ್ ಮೈ ಓನ್. ಹೇಳಿ ನೋಡೋಣ, ಹಾಗೆ ಹೇಳಿದ್ರೆ ಅದನ್ನೇ ಜಂಬ ಅನ್ನೋದು, ಹೌದಾ? ಯೋಚನೆ ಮಾಡಿ ನೋಡಿ, ನಾನು ಈ ಥರ ಇರಬಾರ್ದಾಗಿತ್ತು, ಧರ್ಮೇಂದ್ರ ಥರ ಇರಬೇಕಾಗಿತ್ತು, ಯಾರು ತಪ್ಪು? ಯಾರು ತಪ್ಪೇನು? ಪ್ರಕೃತಿ ಅದು, ಅದೇ ಅಲ್ವಾ? ನಾವೇನು ನಿಮ್ಮನ್ನು ನನ್ನ ಹೆರಿ ಅಂತ ಹೇಳಿರಲಿಲ್ಲ ಅಂತ ಒಬ್ಬ ಮಗ ಅಪ್ಪ ಅಮ್ಮ ಹೇಳಿದೆ. ಅವರು ಹೇಳ್ತಾರೆ, ನೀನೇ ನಮಗೆ ಮಗ ಆಗಲಿ ಅಂತ ನಿಮ್ಮನ್ನೇ ಬೇಡ್ಕೊಂಡಿದ್ದೇನೆ, ಬಂದೆ ನೀನು, ನೀನು ಯಾವನು ಬಾಂಧವನು? ಅರೆ ಇದೇನೆ ಹೇಳೋದು, ಅವನು ಬನ್ನಿ ಅಂತ ಇವ್ರು ಹೇಳಿಲ್ಲ, ಬರ್ತೀನಿ ಅಂತ ಅವ್ನು ಕೇಳಿಲ್ಲ. ಆದ್ರೇನಿದು ಎಲ್ಲ ವಿಧಿ, ಪೂರ್ವಾರ್ಜನದ ಕರ್ಮಗಪ್ಪ ಶೇಷಗಳು, ಮಗನಾಗಿ, ಅಪ್ಪನಾಗಿ, ಮಡದಿಯಾಗಿ, ಗುರುವಾಗಿ ಕರ್ಮಶೇಷಗಳು, ಶಿಷ್ಯನಾಗಿ, ಎಲ್ಲವೂ ಕಾಟವೇ. ಈ ಕಾಟ ಅನ್ನೋದು ಒಳಗಡೆ ನಮ್ಗಾಗತಕ್ಕಂಥ ಭಾವಭೇದ, ಜ್ಞಾನ ಭೇದ. ಆ ಅಭೇದ ಜ್ಞಾನ ಉಂಟಾದ ತಕ್ಷಣವೇ ಎಲ್ಲವೂ ನಿರಾಳವಾಗಿ ಬಿಡುತ್ತದೆ, ನಿರಾತಂಕವಾಗಿ ಬಿಡುತ್ತದೆ, ಪ್ರಶಾಂತವಾಗಿ ಬಿಡುತ್ತದೆ, ಅದಲ್ಲ ಶಾಂತ ಸಾಗರವಾಗಿ ಬಿಡುತ್ತದೆ. ಅಂತಃಕರಣದ ಕೋಲಾಹಲವೆಲ್ಲವೂ ನಿಂತು, ಅಲೆಗಳೆಲ್ಲವೂ ನಿಂತು. ಅದಕ್ಕೋಸ್ಕರ ಡಿವಿಜನ್ ಹೇಳ್ತಾ ಇರೋದು, ಇದೆಲ್ಲ ಬೇರೆ ಏನಲ್ಲಪ್ಪ, ಇದೆಲ್ಲವೂ ನಾನೊಬ್ಬನೇ ಎಲ್ಲ ಮಾಡ್ಕೊಂಡು ನೀನು ತಿಳ್ಕೊಬೇಡ, ಇದು ಎಲ್ಲರ ಕಾಂಟ್ರಿಬ್ಯೂಷನ್ನು ಇದೆ ನಿನ್ನ ವ್ಯಕ್ತಿತ್ವಕ್ಕೆ, ನಿನ್ನ ಬಾಳಿಗೆ. ಹೇ ಜೀವವೇ, ನೀನಿಗೆ ಈ ಶರೀರ ಸಿಕ್ಕಿ ಶರೀರದಲ್ಲಿ ನೀನು ಮೇಲ್ದರ್ಜೆಗೆ, ಅಂದರೆ ಮೇಲು ಮೇಲಕ್ಕೆ, ವಯಸ್ಸಿರ್ಬೋದು, ಬುದ್ಧಿ ಇರ್ಬೋದು, ಒಡನಾಟ ಇರ್ಬೋದು, ವ್ಯಕ್ತಿತ್ವ ಇರ್ಬೋದು, ಆಸ್ತಿ ಸಂಪತ್ತುಗಳು ಏನಾದ್ರು ಇರ್ಬೋದು, ಅದೆಲ್ಲವೂ ಬೆಳವಣಿಗೆಗೆ ನೀನೊಬ್ಬ ಅಲ್ಲ ಕಾರಣ, ನಿನ್ನ ಸುತ್ತಲೂ ಹಲವಾರು ಕೈಗಳಿದೆ, ಕೈವಾಡವಿದೆ, ಅದೆಲ್ಲದೂ ಕಾಂಟ್ರಿಬ್ಯೂಷನ್ ಇದೆ, ಈಕ್ವಲ್ ಆಗಿದೆ, ಡೋಂಟ್ ಫರ್ಗೆಟ್ ಇಟ್. ಹೌದಲ್ವೋ? ನಾನು ಅನ್ನುವ ಅಹಂಕಾರವನ್ನು ಇಟ್ಟರೆ, ಈ ಬಿಟ್ಟರೆ ಇದೆಲ್ಲದರಲ್ಲಿರೋ ಈಕ್ವಾಲಿಟಿ ಗೊತ್ತಾಗುತ್ತೆ. ನಾವಿವಾಗಿರೋ ಸ್ಟೇಜ್ಗೆ ಪ್ರತಿಯೊಬ್ಬರೂ ಕಾರಣ ಆಗಿರ್ತಾರೆ. ಸಮಾಜದಲ್ಲಿ ನಮ್ಮ ಸಂಪರ್ಕಕ್ಕೆ ಹುಟ್ಟಿನಿಂದ ಇಲ್ಲಿಯವರೆಗೂ ಬಂದಿರುವ ಪ್ರತಿ ವ್ಯಕ್ತಿಯ ವ್ಯಕ್ತಿತ್ವವು ನಮಗೆ ಒಂದೊಂದು ಚಮಚ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಹೌದಲ್ವೋ? ಎಲ್ಲರೂ ಎಲ್ಲರಿಗೂ ಪೂರಕವಾಗಿರುವ ಒಂದು ಸಮೂಹವನ್ನ ಸಮಾಜ ಅಂತ ಕರೀತಾರೆ. ಸಮಾಜ, ಜ ಅಂದ್ರೆ ಜನ್ಯ, ಸಮ, ಎಲ್ಲರಲ್ಲೂ ಈಕ್ವಲ್, ಎಲ್ಲರೂ ಸಮಾನರು ಅನ್ನೋದರಿಂದ, ಭಾವದಿಂದ ಹುಟ್ಟಿರುವ ಗುಂಪನ್ನೇನು ಕರೀತಾರೆ? ಸಮಾಜ. ನಾವೆಲ್ಲರೂ ಸಾಮಾಜಿಕ ಪ್ರಾಣಿಗಳು. ಒಪ್ಕೋತೀರೋ ಇಲ್ವಾ? ಅಲ್ಲ ಅಂದ್ರೆ ತಿರ್ಗಾ ಬಂತು ಕಾಯಿಲೆ ನೋಡಿ. ಅದರಿಂದ ಏನಂತ ಹೇಳಿದ್ರು, ನಿನ್ನ ಬಾಳಿಗೆ ಇವರೆಲ್ಲ ಇದುವೇನೆಯ, ಡೋಂಟ್ ಫರ್ಗೆಟ್ ಇಟ್. ನಾನು ಅಂತ ಅನ್ಬೇಡ, ಎಲ್ಲರಲ್ಲಿರುವ ನಿನ್ನನ್ನೇ ನೀನು ಅಲ್ಲಲ್ಲಿ ನೋಡಿಕೊಳ್ಳುವ ಭಾವವನ್ನು ಕಾಣು. ಸೊ ನೀನು ಯಾರನ್ನಾದ್ರೂ ಅಣಗಿಸ್ಕೊಂಡ್ರೆ, ವಿನೋದ ಪಟ್ಟರೆ ನಿನಗೆ ನೀನು ಅನ್ಕೋತಾ ಇದೆ ಅಂತ ಅರ್ಥ. ಯೋಚನೆ ಮಾಡಿ, ಅದೆಲ್ವ ನಾನೇನು ಮಾಡಿದ್ರು ಭಿಕ್ಷೆ ಹಾಕಲ್ಲ ನಿನಗೆ ಅಂದಾಗ ಭಿಕ್ಷಕ ಏನು ಹೇಳ್ದ? ನಿಮ್ಮ ಹತ್ರನೂ ಏನೂ ಇಲ್ಲ, ನನ್ನ ಹತ್ರನೂ ಏನೂ ಇಲ್ಲ, ಬನ್ನಿ ಇಬ್ಬರು ಪಾರ್ಟ್ನರ್ಶಿಪ್ ಮಾಡೋಣ ಅನ್ನಲ್ವ? ಹಾಗೆ ಅದರಿಂದ ಇಲ್ಲೆಲ್ಲವೂ ಕೂಡ ಕಾಂಟ್ರಿಬ್ಯೂಷನ್ ಇಸ್ ಮೋರ್, ಅದಲ್ವ? ಡಿಸ್ಟ್ರಿಬ್ಯೂಷನ್ ಈಸ್ ಇಂಪಾರ್ಟೆಂಟ್. ಬೈ ಡಿಸ್ಟ್ರಿಬ್ಯೂಷನ್ ಆಫ್ ಎವ್ರಿಥಿಂಗ್ ಈಕ್ವಲಿ, ಯು ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಕಾಂಟ್ರಿಬ್ಯೂಷನ್. ಅದೇ, ಕಾಂಟ್ರಿಬ್ಯೂಷನ್ ಈಸ್ ದಿ ಬ್ಯೂಟಿಫಿಕೇಶನ್ ಆಫ್ ದಿ ಸೋಷಿಯಲ್ ಅಪ್ ಗ್ರೋತ್ ಅಪ್ಲಿಫ್ಟ್ಮೆಂಟ್. ಅದೇನೆ
ಸೋಷಿಯಲ್ ಅಪ್ಲಿಮೆಂಟ್ ಯಾವುದು, ಕಾಂಟ್ರಿಬ್ಯೂಷನ್ ಆಫ್ ವಾಟ್ ಎವರ್ ಯು ನೋ ಡಿಸ್ಟ್ರಿಬ್ಯೂಷನ್ ಅದಲ್ವ. ಅದಕ್ಕೋಸ್ಕರ ಯಾವಾಗಲೂ ಹೇಳೋದು, ಯಾವಾಗಲೂ ಅನಲೈಸ್ ವಾಟ್ ಯು ನೋ, ವಿಜುವಲೈಸ್ ವಾಟ್ ಯು ಆರ್ ಈಕ್ವಲ್ಸ್ ರಿಯಲೈಸೇಷನ್. ಅನಲೈಸ್ ವಾಟ್ ಯು ನೋ, ನಿಮ್ಗೆ ಏನು ಗೊತ್ತೋ ಅದನ್ನ ಅನಲೈಸ್ ಮಾಡ್ಕೊಳ್ಳಿ. ಗೊತ್ತು ಅಂದರೆ ಜ್ಞಾನ, ಯಾವ್ಯಾವ್ದ್ರ ಗೊತ್ತಿಗೆ ಎಷ್ಟು ಗೊತ್ತು. ಪ್ಲಸ್ ನೆಕ್ಸ್ಟ್ ಏನು ಮಾಡ್ಕೋಬೇಕು, ವಿಜುವಲೈಸ್ ವಾಟ್ ಯು ಆರ್ ಅದರಿಂದ ನೀವೇನು ಅನ್ನೋದು ಒಂದು ಸಿದ್ಧಾಂತ ಬರುತ್ತೆ. ಅದೆರಡು ಚಂದದಲ್ಲಿ ನೋಡಿದ್ರೆ ಅದೇ ರಿಯಲೈಸೇಷನ್. ಅದಲ್ವ, ರಿಯಲೈಸೇಷನ್ ಅಂದರೆ ಲಿಬರೇಷನ್, ತಿಳ್ಕೊಳ್ಳಿ. ನಾಟ್ ಸಪರೇಷನ್, ಲಿಬರೇಷನ್ ಇಸ್ ನಾಟ್ ಸಪರೇಷನ್. ಐ ಆಮ್ ಸಾರಿ ಟು ಸೇ ದಿಸ್, ಲಿಬರೇಷನ್ ಅಂದರೆ ಸಪರೇಷನ್ ಅಲ್ಲ, ರಿಯಲೈಸೇಷನ್ ಆಫ್ ದಿಸ್ ಡಿಫೆಕ್ಟ್. ರಿಯಲೈಸ್ ಆಗದೇನೆ ರಿಯಲೈಸೇಷನ್ ಅಂತ ಕರೆದಿರೋದು. ರಿಯಲೈಸೇಷನ್ ಅನ್ನೋದೇ ಲಿಬರೇಷನ್ನು ಅಂದರೆ ಮುಕ್ತಿ. ಮುಕ್ತಿ ಅನ್ನೋದು ಯಾವಾಗಲೂ ಕೂಡ ಬಿಡುಗಡೆ ಅಲ್ಲ, ಹೌದಲ್ವ. ಒಂದು ಭಾವದಲ್ಲಿ ನಿಲ್ಲುವ ನಿಲುಗಡೆ ಮುಕ್ತಿ ಅನ್ನೋದು. ನಿಲುಗಡೆ ಮುಕ್ತಿಯಿಂದ ನಮಗೆ ನಸತೋಗಲೂ ಮುಕ್ತಿನೇಪ್ಪ, ಹೌದಾ. ಸೊ ಜ್ಞಾನದಲ್ಲಿರುವ ಭೇದ ಇದೆಯಲ್ಲ, ಅದು ಅಭೇದವಾಗುವ ನಿಲುಗಡೆಯ ಜಾಗವನ್ನು ಮುಕ್ತಿ, ಮುಕ್ತಿ ಅಂತ ಕರೆದಿದ್ದಾರೆ. ಮುಕ್ತಿ ಅನ್ನೋದು ಯಾವಾಗಲೂ ಸ್ಥಿತಿ. ಮುಕ್ತಿ ಅನ್ನೋದೇನು ಸ್ಥಿತಿ, ಗತಿ ಅಲ್ಲ. ಈ ಸುಖ ದುಃಖ ಅನ್ನೋದು ಗತಿ, ಜನ್ಮ ಜನ್ಮ ಅನ್ನೋದು ಗತಿ. ಮುಕ್ತಿ ಅನ್ನೋದು ಸ್ಥಿತಿ. ಸ್ಥಿತಪ್ರಜ್ಞತ, ಸ್ಥಿತಪ್ರಜ್ಞ ಇತಿ ಮುಕ್ತ ಭಾವ. ಲಿಬರೇಟೆಡ್, ಯು ಹ್ಯಾವ್ ಟು ಲೀವ್ ಲಿಬರೇಟೆಡ್ಲಿ. ಸೊ ದೇರ್ ಇಸ್ ನೋ ಡಿಸ್ಟಿಂಗ್ವಿಶ್ ಪಾಯಿಂಟ್ ಇನ್ ದಿಸ್. ಸೊ ನಿಮ್ಮ ನಿಮ್ಮಲ್ಲೇ ಧೈರ್ಯವಾಗೋದು. ಹೇಳ್ತಾ ಇದ್ದಾರೆ, ಹೇ ಹೇ ತಿಳ್ಕೊಳ್ಳಪ್ಪ, ಇದು ಇವನು ಕೊನೆಯಲ್ಲ ಏನೇನು. ನಿನ್ನ ಬಾಳಿಗೆ ಬರಿದ್ದಾರೆ, ನಿನ್ನ ಬಾಳಿನಲ್ಲಿ ನನ್ನ ಬದುಕಿನಲ್ಲಿ ಪ್ರತಿಯೊಬ್ಬರೂ ನೋಡ್ಕೋಬೇಕು. ಈ ನನ್ನ ಬದುಕು ಅನ್ನೋದು ಬದುಕು ಅಂತ ನನ್ನ ಕಾಣಬೇಕಾದ್ರೆ ಪ್ರೈಮರಿ ಸ್ಕೂಲ್ ಮೇಸ್ಟ್ರು, ಅಲ್ಲಿ ನನ್ನ ಜೊತೆ ಇದ್ದಂಥ ವಿದ್ಯಾರ್ಥಿಗಳು, ಆಡಿದಂಥ ವಿದ್ಯಾರ್ಥಿಗಳು, ಜನ್ಮ ಕೊಟ್ಟ ಅಪ್ಪ ಅಮ್ಮಂದಿರು, ಜೊತೆಯಲ್ಲಿ ಹುಟ್ಟಿದ ಅಪ್ಪ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಬಂದಂತಹ ಮಡದಿ ಮಕ್ಕಳು, ನಮ್ಮ ಮನೆಗೆ ಬಂದಂಥ ಸೊಸೆಯರು, ನಾವು ಬೇರೆ ಮನೆ ಕೊಟ್ಟು ಬೀಗರು, ಎಲ್ಲರೂ ಕೂಡ ಬೀಗ್ತಾ ಇದ್ದಾರೆ. ನಾನು 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 ಇಲ್ಲದೆ ಇದ್ದರೆ ನಿನ್ನ ಗತಿ ಏನು, ನನ್ನ ನಿನ್ನ ಗತಿ ಏನು ಅಂತಲೇ ಇದ್ದಾರೆ, ಹೌದಿಲ್ವಾ. ಯಾರಿಲ್ಲದಿದ್ದರೆ ಯಾರ ಗತಿ ಅಲ್ಲ, ಎಲ್ಲದರ ಒಕ್ಕೂಟವೇ ನಿನ್ನ ಗತಿ. ಆ ಗತಿಯಲ್ಲಿ ನಿನಗೆ ಬಿಡಬೇಕಾದ ಮತಿ ಇದ್ದರೆ ಅದು ನಿನ್ನ ಸ್ಥಿತಿ ಆಗಬೇಕು, ಹೌದಲ್ವಾ. ಇತಿ ಮತಿ ಇದ್ದರೆ ಯತಿಗೆ ಬೇಕಾಗಿರುವುದು ಗತಿಯೇ ಮುಕ್ತಿ. ಕರೆಕ್ಟ್ ಆಗಿದೆಯಾ? ಯಾವ್ದು ಕೊಡೋದು, ಯಾವ್ದು ಬಿಡೋದು, ಒಂದು ಅರ್ಥ ಆಗಲ್ಲ. ಮುಂದೆ ಹೇಳ್ತಾರೆ ನಾನು, ಅನಿಲ ಗುಣ ಭೂಗುಣಗಳಿಂದ ಸಸ್ಯ ಧಾನ್ಯ ಗುಣ ತನು ಗುಣಗಳನ್ನ ಮನದ ಗುಣ ತನುವಿನ್ ಜನಪದ ವಿಧಂಗಳಿಂದಾಗಿ ಅವು ಸೃಷ್ಟಿನೇ ಮನು ಒಬ್ಬ ಜನತೆ ಶತಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಡೀಟೇಲ್ ಕೊಡ್ತಾರೆ ನೋಡಿ. ನೀವೆಲ್ಲೂ ಹೋಗಲೇಬೇಕಾಗಿಲ್ಲ, ಮಂಕುತಿಮ್ಮನ ಕಗ್ಗ ಹಿಡ್ಕೊಂಡ್ಬಿಟ್ರೆ ಅಲ್ಲೇ ಮುಕ್ತಿ. ಎದ್ದು ಆಫೀಸ್ಗೆ ಹೋಗಲ್ಲ, ಅದೇ ಇಲ್ವ. ಕುವೆಂಪು ಅವ್ರಿಗೆ ಹಾಗೆ ಆಯ್ತಂತೆ, ಏನೋ ಬರ್ದೇ ಇರಲ್ಲ ಅವರು ಡಿ ವಿ ಜಿ ಅವರು ನೋಡೋಣ ಅಂತ ಸುಮ್ಮನೆ ಮೊದಲನೇ ತೆಗೆದ್ರಂತೆ ಅಲ್ಲ. ಕೈನಲ್ಲಿ ಈ ಪುಸ್ತಕವನ್ನು ಹಿಡಿದೆ, ತದನಂತರ ಮಸ್ತಕದಲ್ಲಿ ಇಟ್ಟೆ ಅಂತಾರೆ. ಅಂದರೆ ಇದನ್ನೆಲ್ಲ ತಲೆಗೆ ತಗೊಂಡು ಅಲ್ಲಿ ಕೂತವರು ಪೂರ್ತಿ ಮುಗಿಸೋವರೆಗೂ ಭಾಳ ಪ್ರಾಮಾಣಿಕವಾಗಿ ಬರೆದೇ ಇರೋದಕ್ಕೆ ಇದು ಬರೆಯುವಾಗ ಮುನ್ನಡಿ ಬರೆಯುವಾಗ ಸುಮ್ಮನೆ ತೆಗೆದ ಏನಾ ಡಿ ವಿ ಜಿ ಆಗ ಬರ್ದಿದ್ದಾರೆ ನೋಡೋಣ ಅಂತ. ಆದರೆ ಕೈ ತೊಗೊಂಡ ಮೇಲೆ ಅದು ಪೂರ್ತಿ ಮುಗಿಸೋ ತನಕ ನನಗೆ ಎದ್ದೇಳಕ್ಕೆ ಮನಸ್ಸು ಬರಲಿಲ್ಲ. ಪೂರ್ತಿ ಮುಗಿಸ್ಬಿಟ್ಟು ಕೈಯಲ್ಲಿರುವ ಪುಸ್ತಕವು ಮಸ್ತಕಕ್ಕೆ ಹೋದ ಮೇಲೆ ಮಂಕುತಿಮ್ಮನಿಗೊಂದು ಶರಣು ಎಂದು ಎದ್ದೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಯಾರು ಯಾರು ಕುವೆಂಪು? ರಾಷ್ಟ್ರಕವಿ. ನಮಗೇನಲ್ಲ ಬಿಡಿ, ನಮಗವ್ರಿಗೂ ಸಂಬಂಧ ಇಲ್ಲ. ಯಾಕೆ ಅವ್ರು ರಾಷ್ಟ್ರಕವಿ ಹಾಗಲ್ಲ ಮಂಕುತಿಮ್ಮ, ನಮಗೂ ಅವರು ಕವಿ, ಹೌದಾ. ಸೊ ಅಂತಹ ಮಹಾತ್ಮರಿಂದ ಬಂದಿರುವ ಮಾತು, ಅದನ್ನು ನಾವಿವತ್ತು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಎಷ್ಟು ವ್ಯಾಲ್ಯೂ ಅದು, ಹೌದಲ್ವಾ. ಅದೆಲ್ಲ ಸುವರ್ಣ ಭಾವ ಎಲ್ಲ ಇದೆಯಲ್ಲಿ ಧಾರಣೆ ಮಾಡಬೇಕು, ಸುಧಾರಣೆ ಮಾಡಬೇಕು, ಹೌದಲ್ವಾ. ಇಷ್ಟೊಂದೆಲ್ಲ ಬಲವಂತ ಮಾಡಿ ನಾನು ಕೂಡಿಸಿದ್ದೀರಿ, ನಾನು ಏನು ಏನೇನು ನನ್ನ ಎಲ್ಲ ಬುದ್ಧಿ ಇದೆಯೋ, ಏನೇನು ನನಗಿದೆಯೋ ಬಾಲ ಭಾಷೆಯಲ್ಲಿ ನಿಮಗೆಲ್ಲ ವರ್ಣನೆಯೂ ಮಾಡೋಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಅದರಲ್ಲಿ ಎಷ್ಟು ಒಳಗಡೆ ಹೋಗುತ್ತೆ ಏನು ಹೇಳ್ತಾರೆ ನೋಡಿ. ಈ ಜಗತ್ತಿನಲ್ಲಿ ನಾವು ಸಸ್ಯದಿಂದ ಮತ್ತೆ ಧಾನ್ಯದಿಂದ ಆಹಾರವನ್ನು, ಸಸ್ಯದಿಂದ ಔಷಧಿಯನ್ನು ಪಡಿತಾ ಇದ್ದೀವಿ. ಪಡಿತಾ ಇದ್ದೀವೋ ಇಲ್ವೋ? ಆ ಸಸ್ಯದಲ್ಲಿರುವ ಗುಣ, ಧಾನ್ಯದಲ್ಲಿರುವ ಗುಣ ಎಲ್ಲಿಂದ ಬಂದದ್ದು? ಅನಿಲ ಅಂದ್ರೆ ಅನಿಲ ಅಂದ್ರೆ ವಾಯು, ಆಮೇಲೆ ಭೂಗುಣ, ಹೌದಲ್ವೋ.
ವಾಯುವಿನಿಂದ, ವಾಯುತತ್ವ ಅದು, ಅದಿದ್ದ ವಾಯುವಿನಲ್ಲಿರ್ತಕ್ಕಂಥ ಎಲ್ಲ ಅಗ್ನಿಭಾಗವು ಆ ವಾಯುವಿನಲ್ಲಿರೋ ಅಂಶವಾಗುವ ಎರಡನ್ನು ತಗೊಂಡು ಮೂರನ್ನು ತಗೊಂಡು ಹೇಳಿರೋದು, ವಾಯುವಿನಲ್ಲಿ ಮೂರು ಇದೆ ಅಂತ. ಪ್ಲಸ್ ಭೂಮಿ, ಭೂತಾಯಿ ಇಲ್ಲಿಂದನೇ ಬಂದಿರೋದು, ಸಸ್ಯವು ಧಾನ್ಯವು ಎಲ್ಲಿಂದ ಬಂದಿರೋದು, ಭೂಮಿನೇ. ಧಾನ್ಯವನ್ನು ಬಳಸ್ಕೊಳ್ತಾ ಇದ್ದಾನೆ ಮನುಷ್ಯ, ಈ ಜೀವವು ಈ ಶರೀರದಲ್ಲಿ ಧಾನ್ಯವನ್ನು ಉಂಡು ಬೆಳೆಯುತ್ತದೆ. ಆದರೆ ಧಾನ್ಯವು ಬಂದಿರೋದು ಭೂಮಿಯಿಂದ. ಏನಾದರೂ ಧಾನ್ಯ ಜಾಸ್ತಿ ತಿನ್ಬಿಟ್ನೋ ಏನಾಗುತ್ತೆ, ಕಾಯಿಲೆ ಬಂದ್ಬಿಡ್ತು. ಅದಕ್ಕೆ ಯಾವುದು ಸಸ್ಯ ಭಾಗ ಅದಲ್ಲ, ಹರ್ಬ್ಸ್ ಅಂಡ್ ಶರ್ಬ್ಸ್ ಇಂದಲೇ ಎಲ್ಲ ಔಷಧಿ ಆಗಿರೋದು, ಆರ್ಸೆನಿಕಂ ಬೆಲ್ಲಡೋನ ಎಲ್ಲ ಬೇಸ್ ಕಾಣ್ದನ್ ಓನ್ಲಿ ಅದೇ ನಾರು ಬೇರುಗಳಿಂದ ಆಗಿರೋದೇ. ಅಲೋಪತಿ ಆಗಲಿ ಯಾವ ಪತಿ ಆದರೂ ಅಷ್ಟೇ, ಅದನ್ನು ಬೇರೆ ಬೇರೆ ಕೆಮಿಕಲೈಸ್ ಆದರೆ ಅಲೋಪತಿ ಅಂತ ಕರೀತಾರೆ, ಪಟಂಟೈಸ್ ಆದರೆ ಹೋಮಿಯೋಪತಿ ಅಂತಾರೆ, ರಾ ಆದರೆ ಆರ್ಯ ಎಂಥದ್ದು ಆಯುರ್ವೇದ ಅಂತ ಕರೀತಾರೆ. ಎಲ್ಲ ಔಷಧಿಗಳು ಮಾತ್ರ ಒಂದೇ, ಅಲ್ಲಿ ಗುಣಭೇದಗಳು ಎಲ್ಲದಕ್ಕೂ ಅದೇ ಗುಣ, ಅದೇ ಔಷಧಿ, ಅದೇ ಇರುತ್ತೆ. ಮನುಷ್ಯ ಈ ಜೀವವು ಇದರಿಂದ ಪ್ರಕೃತಿಯಿಂದ ತಗೊಂಡಿದ್ದಾನೆ, ಧಾನ್ಯವನ್ನು ಸಸ್ಯವನ್ನು. ಅದಕ್ಕೆ ಬಂದಿರುವ ಗುಣ ಭೂಮಿಯ ಗುಣ. ಭೂಮಿಯ ಗುಣ ಅಂತಂದ್ರೆ ಇರತಕ್ಕಂಥ ಭೂಮಿನಲ್ಲಿ ಮೇಲಿನ ನಾಲ್ಕು ಗುಣಗಳು ಪ್ಲಸ್ ತಂದು ಗಂಧ ಎಲ್ಲ ಇದೆಯಲ್ವ, ಶಬ್ದ ಸ್ಪರ್ಶ ರೂಪರಸ ಗಂಧ, ಅದು ಎಲ್ಲವೂ ಈ ಧಾನ್ಯದಲ್ಲಿದೆ, ಎಲ್ಲವೂ ಈ ಸಸ್ಯದಲ್ಲಿದೆ. ಅಷ್ಟನ್ನು ಧಾರಣೆ ಮಾಡ್ತಾನೆ ಇವನು, ಅದರಿಂದ ಪ್ರಭಾವಿತವಾಗಿದ್ದಾನೆ. ಹೌದಲ್ವ, ಶಬ್ದ ಸ್ಪರ್ಶ ರೂಪರಸಗಂಧಗಳು ಯಾಕೆ ಇಷ್ಟ ಆಗುತ್ತೆ ನಮ್ಮ ಇಂದ್ರಿಯಗಳಿಗೆ, ಏಕೆಂದರೆ ಇಂದ್ರಿಯಗಳು ಆಗಿರುವುದೇ ಪ್ರಕೃತಿಯ ಪಂಚಭೂತಗಳಿಂದ, ಪ್ರಕೃತಿಯಿಂದ. ಪ್ರಕೃತಿಯಲ್ಲಿರುವ ಶಬ್ದ ರಸಗಂಧಗಳೇ ಶರೀರದಲ್ಲಿ ಇರಬೇಕಲ್ವಾ, ಯಾಕೆ ಅದರ ಅಂಶವೇ. ಆದ್ದರಿಂದ ಈ ಸೆಳೆತ, ಈ ಮೋಹ ಇದೆಲ್ಲ ಇದೆ. ಅದರಿಂದ ಅದರದೇನು ಪ್ರಭಾವ ಉಂಟಾಗುತ್ತೆ, ತನುವಿಗೆ ತಾನೇನು ಅನ್ನ ತಿಂತಾನೋ ಅದೇ ಥರ ಶರೀರ ನೋಡಿ. ಹೌದಲ್ವಾ, ಇಲ್ಲಿ ತಿರ್ಗಾ ಸಸ್ಯಾಹಾರಿ ಮಾಂಸಾಹಾರಿ, ಸಸ್ಯಾಹಾರಿ ಗುಣನೇ ಒಂಥರ, ಮಾಂಸಾಹಾರಿ ಗುಣವೇ ಒಂಥರ, ಥರ ಏನಿಲ್ಲ, ಅದೊಂದು ಸ್ವಲ್ಪ ರಫು, ಇದೊಂದು ಸ್ವಲ್ಪ ಸಾಫ್ಟ್, ಹಾಗಂತತ್ತೆ ಅನ್ಸತ್ತಾ ಇಲ್ವಾ. ಆ ಗುಣಭೇದ ಕಾಣುತ್ತೆ, ಆ ಅಂಶಭೇದ ಕಾಣುತ್ತೆ. ತನ್ನ ಅನ್ನ ಏನಿರುತ್ತೆ ಅದರಂತೆ, ಅನ್ನದಿಂದ ಚೆನ್ನಿಗ ನೋಡಿ, ಅನ್ನ ಹೇಗಿರುತ್ತೋ ಹಾಗೆ. ಈ ತನು ಹೇಗಿದೆ ಅಂದರೆ, ಈ ತನುವಿನ ಪ್ರಭಾವದಿಂದ ಮನಸ್ಸು ಹಾಗಿರುತ್ತೆ. ನಾವು ಆಡುವ ಭಾಷೆ, ನಾನು ಮಾಡುವ ಆಲೋಚನೆ, ನಾನು ಮಾಡುವ ಕೃತಿಗಳು ಎಲ್ಲವೂ ಈ ತನುವನ್ನು, ತನುವನ್ನು ಆಶ್ರಯಿಸಿರುವ ಮನವನ್ನು ಅವಲಂಬಿಸಿರುತ್ತದೆ. ನಮ್ಮ ಸತ್ವಗುಣ, ರಜೋಗುಣ, ತಮೋಗುಣಗಳು ಯಾವುದ್ರ ಮೇಲೆ ಆಗುತ್ತಿದೆ, ನಾವು ತಿನ್ನುವ ಆಹಾರದ ಮೇಲೆ, ನಾವು ಬದುಕುವ ಭೂಮಿಯಲ್ಲಿರತಕ್ಕಂಥ, ಈಗಲೂ ಇಲ್ಲಿ ತನಕ ಹೇಳಿದ ಹಾಗೆ ನಮ್ಮ ಪರಿಸರದ ಮೇಲೆ, ನಮ್ಮ ಸುತ್ತಲೂ ಇರುವ ವಾತಾವರಣದ ಮೇಲೆ, ನಮ್ಮ ಮನೆಯಲ್ಲಿರುವ ಕುಟುಂಬದ ಸದಸ್ಯರ ಮೇಲೆ, ಸಮಾಜದಲ್ಲಿರುವ ಎಲ್ಲ ಸದಸ್ಯರ ಮೇಲೆ ಇದು ಯಾವಾಗಲೂ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇರುತ್ತೆ. ಅದರಂತೆಯೇ ಈ ವ್ಯಕ್ತಿತ್ವ ಅನ್ನೋದು ಬೆಳೀತಾ ಇರುತ್ತಪ್ಪ. ಅದರಿಂದ ಇದು ನಾನು ಅಂತ ಅನ್ಕೊಳ್ಳೋದು ಏನಿಲ್ಲ, ಇಲ್ಲಿ ಎಲ್ಲವೂ ಪ್ರಭಾವ ಇದೆ. ಇಲ್ಲಿ ನೆಲದ, ಜಲದ, ಮಾತಿನ, ಆಹಾರದ ಪ್ರಭಾವ ಈ ವ್ಯಕ್ತಿತ್ವದಲ್ಲಿದೆ. ಜನಪದ ವಿಧಂಗಳಿಂದ ಸೃಷ್ಟಿಯಲ್ಲಿ ಜನಪದ ಅಂದ್ರೆ, ಜನಪದ ಅಂದ್ರೆ ಜನ ಸಮೂಹ, ಜನಗಳಿದಾರಲ್ಲ, ಜನಗಳು ಅಂತಂದ್ರೆ ಅರ್ಥನೇ ಇಲ್ಲಿ ಸಕಲ ಜೀವರಾಶಿಗಳು, ಜೀವಂತ ಎಲ್ಲದಕ್ಕೂ ಒಂದು ಆಹಾರ ಇದೆ, ಎಲ್ಲದಕ್ಕೂ ಈ ಭೂಮಿ ಇಲ್ಲೇ ಇರೋದು, ಇದನ್ನೇ ಈ ಧಾನ್ಯಗಳು. ಅದೇ ಒಬ್ಬೊಬ್ಬರಿಗೂ ಒಂದೊಂದಾಗತ್ತೆ, ಒಬ್ಬಂಗೆ ಗೋಧಿ ಆಗುತ್ತೆ, ಒಬ್ಬ ರಾಗಿ ಆಗುತ್ತೆ, ಒಬ್ಬಂಗೆ ಅಕ್ಕಿ ಆಗುತ್ತೆ, ಇನ್ನೊಬ್ಬಂಗೆ ಪಿಜ್ಜಾ, ಇನ್ನೊಬ್ಬಂಗೆ ಅದಾಗಲ್ಲ, ಅವನಿಗೆ ಕುರಿನೋ ಕೋಳಿನೋ ದನನೋ ಏನೋ, ಅವನದೇನೋ ಒಂದು ಹಂದಿನೋ, ಅವನಿಗೆ ಯಾವುದೋ ಒಂದು ಟೈಪ್ ಬೇಕು. ಹೌದಲ್ವಾ, ಸ್ವಭಾವಸ್ತು ಪ್ರವರ್ತತೆ, ಸ್ವಭಾವದಿಂದ ಅವಾಗಿದೆ. ಅದರಿಂದ ಪ್ರಕೃತಿ ಜನ್ಯವಾಗಿರುವ ಇದೆಲ್ಲವೂ ಪ್ರಕೃತಿಯಲ್ಲಿ ವಿಧ ವಿಧವಾಗ್ತಾ ಇದೆಯಪ್ಪ. ಇದಿದೆ ನೋಡೋದಿಕ್ಕೆ ಮುಂದಿನ ನೋಡಿ. ಮನು ಒಬ್ಬ ಮನುಷ್ಯ ಇದಾನಲ್ಲ, ಮನುಜ ಅನ್ನೋನು ಮನಸ್ಸಿನಿಂದ ಜನ್ಯವಾಗಿರುವ ಮನುಷ್ಯ, ಈ ಜೀವಿ ಇದಾನಲ್ಲ, ಬೇರೆ 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 ತರ ಕಾಣ್ತಾ ಇದ್ದಾನೆ. ಹೌದಾ, ಆದರೆ ಜನತೆ ಶತ ಅಂದ್ರೆ ಈ ಮನುಕುಲ ಅನ್ನೋದು, ಮನುಕುಲ ಅನ್ನೋದು ಯಾವಾಗ ಶುರುವಾಯ್ತು, ಆ ಮನು ಯಾವಾಗ ಬಂದ, ಯಾರಿಗೆ ಗೊತ್ತ, ಅನಾದಿ. ಹೌದಲ್ವಾ, ಈ ಮನುಜ ಕುಲ ಯಾವತ್ತು ಶುರುವಾಯ್ತು, ಅನಾದಿ. ಅನಾದಿನಲ್ಲಿ ಮೊದಲನ್ನು ಮನು ಅಂತ ಕರೆದಿದ್ದೀವಿ ಅಲ್ವಾ. ಹೌದಾ, ಅದು ಎಲ್ಲ ಇದು ಯಾವಾಗತ್ತೋ, ಅವನು ಯಾವಾಗ ಇಸ್ವಿ ನಮಗೆ ಗೊತ್ತಿಲ್ಲ, ಯಾವ ದಿವಸ ಗೊತ್ತಿಲ್ಲ, ಯಾವ ಡೇಟ್ ಗೊತ್ತಿಲ್ಲ. ಆದರೆ ಅದು ಅನಾದಿ ಕಾಲದಿಂದಲೂ ಈ ಮನುಜ ಕುಲ ಅನ್ನೋದು ಇದೆ ಜಗತ್ತಲ್ಲಿ, ಇದೆಯೇ ಇಲ್ವಾ, ಇದೆ ಅಂತ ಈಗಂತೂ ನಮಗೆ ಗೊತ್ತಾಗ್ತಾ ಇದೆ. ನಾವೇ ಫಸ್ಟಾ ಅಥವಾ ನಾವೇ ಲಾಸ್ಟಾ, ನಮಗೆ ನಾವೇ ಫಸ್ಟು, ನಮಗೆ ನಾವೇ ಲಾಸ್ಟ್. ಯಾಕೆ, ನಾನು ಅಂತ ನನ್ನ ಮಟ್ಟಿಗೆ, ಶರೀರದ ಮಟ್ಟಿಗೆ ಮಾತ್ರ ನನ್ನ ಚಿಂತನೆ ಇರುವಾಗ ಈ ಶರೀರವೇ ಮೊದಲು, ಈ ಶರೀರವೇ ಕೊನೆ. ಮಾನವ ಜನ್ಮದಲ್ಲಿ ಇರಬೇಕಾದ ಚಿಂತನೆ ಹಾಗೆ, ಹೌದಲ್ವ, ಈ ಶರೀರವೇ ಮೊದಲು, ಈ ಶರೀರವೇ ಕೊನೆ, ಇನ್ಮೇಲೆ ನನಗೆ ಶರೀರ ಬೇಡ ಅಂತ ಮುಕ್ತ ಆಗಬೇಕು ಬಿಡುವ.
ಎಲ್ಲಿದೆ? ಇದು ಅನಾದಿ. ನಾನು ಇನ್ನು ಮುಂದೇನು ಶರೀರ ಇಟ್ಕೊಂಡು ಓಡಾಡ್ತಾ ಇರ್ತೀನಿ ತಗಲಾಕೊಂಡು, ಅಂದರೆ ಇದೇ ಶರೀರ ಸಿಗತ್ತೆ ಅಂತ ಏನು ಗ್ಯಾರಂಟಿ? ಗೊತ್ತಿಲ್ಲ. ಹೌದಾ? ಈ ಮನುಷ್ಯನಿಗೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಒಂದೇ ಒಂದು. ಏನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅಂದರೆ, ಯಾವುದೋ ಒಂದು ಶರೀರ ಸಿಕ್ಕಿದೆಯಲ್ಲ, ಯಾರು ಎಷ್ಟಾರು ಅನ್ನಲಿ ಏನಾರು ಅನ್ನಲಿ, ಇದೇ ಶಾಶ್ವತ ಅನ್ಕೊಂಡು ಇದನ್ನು ಪ್ರಾಬ್ಲಮ್. ಸೊ ಇದೇ ಶಾಶ್ವತ, ಇದಕ್ಕಾಗಿ ಏನೇನು ಬೇಕೋ ಎಲ್ಲ ಮಾಡಿ ಸಂಗ್ರಹ ಬುದ್ಧಿ ಭೋಗ ಬುದ್ಧಿ ಮಾಡ್ಕೊಂಡು ಕೂಡಾಕಿ 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 ಇರೋ ಬುದ್ಧಿನೆಲ್ಲ ಕೂಡಾಕುವುದರಲ್ಲೇ ಕಳೆದು, ಕೂಡಾಕುವುದರಲ್ಲೇ ಕಳೆದುಕೊಂಡಂತ ಬುದ್ಧಿಯಲ್ಲಿ ಕೂಡಾಕಿರೋದನ್ನು ಕಳೆಯೋಕ್ಕೆ ಬುದ್ಧಿನೇ ಉಳಿದಿರೋಲ್ಲ. ಅದಲ್ವಾ? ಅದರಿಂದ ಬುದ್ಧಿಗೂ ಪ್ರಜ್ಞೆಗೂ ಬಹಳ ವ್ಯತ್ಯಾಸ ಇದೆ. ಜ್ಞಾನ ಪ್ರಜ್ಞಾನಕ್ಕೆ ಇರುವ ವ್ಯತ್ಯಾಸವನ್ನು ಅರಿತವನು ಮಹಾಜ್ಞಾನಿ, ತತ್ವಜ್ಞಾನಿ, ಯಥಾರ್ಥ. ಇದ್ರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ, ತಿಳ್ಕೊಳ್ಳಿ. ಹೌದಲ್ವಾ? ಮಂಕುತಿಮ್ಮನ ಕಗ್ಗದ ಪ್ರಿಯರೇ, ಇದ್ರಲ್ಲಿ ಉತ್ಪ್ರೇಕ್ಷೆ ಇಲ್ಲ, ಯಥಾರ್ಥವಾಗಿ ನೋಡಬೇಕು. ಇಲ್ಲಿ ಎಲ್ಲವೂ ತಾತ್ಕಾಲಿಕ, ಒಂದಕ್ಕೊಂದಕ್ಕಿದ್ದು ಎಲ್ಲರಿಗೂ ಸೇಮ್ ಸ್ಕೇಲ್, ಒಂದೇ ಥರ. ನಾನು ಅವನು ಅದೆಲ್ಲ ನೋಡೋದಕ್ಕೆ ಬೇರೆ ಬೇರೆ ಕಾಣ್ತಾ ಇದೆ, ಒಂದೊಂದು ಜೀವವಾದಲು ಒಂದೊಂದು ಥರ ಇದೆ. ಆದರೆ ಜನಸಮೂಹ ಈ ಮಾನವ ಕುಲ ಇದೆಯಲ್ಲ, ಅದಕ್ಕೆ ನೀವು 11ನೇ ಅಧ್ಯಾಯನೇ ಓದಬೇಕು. ಯಾವ್ದು 11ನೇ ಅಧ್ಯಾಯ? ಭಗವದ್ಗೀತೆ. ವಿಶ್ವರೂಪ, ಇಡೀ ವಿಶ್ವರೂಪವೇ ಹಾಗೆ. ಹೌದಲ್ವೋ? ಎಲ್ಲರೂ ನಗುತ್ತಿಂತ ನಾನು ಊಟ ಏ ಇಲ್ವೇ ಇಲ್ಲ ಅಲ್ಲಿ. ಕಾಲಃ ಜಗತ್ ಭಕ್ಷಕಃ, ನಾನು ಕಾಲಕ್ಕೆ ಒಳಗಾಗಿರ್ತಕ್ಕಂಥ ಜೀವಭಾವದಲ್ಲಿ ದೇರ್ ಇಸ್ ನೋ ಪರ್ಮನೆನ್ಸಿ, ದೇರ್ ಇಸ್ ನೋ ಓನರ್ಶಿಪ್. ನಾನೇನು ಮಾಡಲಿ, ಇರೋದೇ ಹಾಗೆ. ನೀವು ನನ್ನ ಮೇಲೆ ಏನೂ ಅನ್ಕೊಳ್ಳೋಗಿಲ್ಲ. ಡಿ ವಿ ಜಿಯವರು ಹೇಳ್ತಾರೆ ಮುಂದಿನ ಓರ್ವ ನಾನೆಂದು ನೀನೆಂದು ತಿಳಿಯುವೆ ಜಗದಿ, ನೂರ್ವರಣಗಿಹರು ನಿನ್ನಾತ್ಮಕೋಶದಲ್ಲಿ, ಪೂರ್ವಿಕರ ಜೊತೆಯವರು ಬಂದು ಸಖ ಶತ್ರುಗಳು, ಸರ್ವರಿಂ ನಿನ್ನ ಗುಣ ಮಂಕುತಿಮ್ಮ. ಡಿರವೇಶನ್ ಹೌದಲ್ವಾ? ಸೊ ಇದೇನಿದು? ನೂರು ಜಡೆ ಕೋಲಾಟ. ಕೋಲಾಟ ಆಗ್ತಾ ಇರೋದೆಲ್ಲ ಒಳಗಡೆ, ನೂರು ಜಡೆ ಕಾಣ್ತಾ ಇರೋದೆಲ್ಲ ಹೊರಗಡೆ ಅಲ್ವಾ? ಕೋಲಾಟ ಆಗ್ತಾ ಇದೆ ಒಳಗಡೆ, ಅದನ್ನ ಡಿರವೇಶನ್ ಕೊಡ್ತಾರೆ. ಇವಾಗ ಕೊನೆ ಕಗ್ಗದಲ್ಲಿ ಈ ತರ ಹೇಳ್ತಾರೆ, ಏನ ನೋಡಿ. ಓರ್ವ ನಾನೆಂದು ನೀನೆಂದು ತಿಳಿಯುವೆ ಜಗದಿ, ಈ ಜಗತ್ತಿನಲ್ಲಿ ನಾನು ಒಬ್ಬ, ನಾನು ಒಬ್ಬಂಟಿಗ ಅಂತ ಅನ್ಕೋತಿಯಲ್ಲ, ಇಲ್ಲಯ್ಯ ಆ ತರ ಏನಿಲ್ಲ. ಯಾಕೆಂದ್ರೆ ನೋಡೋದಕ್ಕೆ ನೀನು ಮೇಲ್ಗಡೆ ಒಬ್ಬನೇ, ಹೌದಲ್ವಾ? ಒಬ್ಬನೇ. ನೀನು ಏನೇನನ್ನು ಕಟ್ಟಿಕೊಂಡಿದೆಯೋ ಆ ಕಟ್ಟಿಕೊಂಡಿರೋದೆಲ್ಲ ಒಳಗಡೆ, ಬ್ರಹ್ಮ ಗಂಟು ಒಳಗಡೆ ಗಂಟಿದೆ, ಹೌದಲ್ವಾ? ಜನವಾರ ಮೂರೆಳೆ ಆರೆಳೆ ಇದೆಯಲ್ಲ, ಆ ಮೂರೆಳೆ ಬೇರೆ ಬೇರೆ ಎಳೆ ಇದೆ. ಒಂದು ಕಡೆ ತುದಿನಲ್ಲಿ ಗಂಟು, ಆ ಮೂರೆಳೆನ ಸೇರಿಸ್ಬಿಟ್ಟು ಗಂಟು. ಮದುವೆ ಮಾಡಿಕೊಂಡ ಆರೆಳೆ, ಮೂರಿದ್ದು ಆರು, ಮೊದಲು ಮೂರು ಆಮೇಲೆ ಆರು. ಯಾಕೆಂದ್ರೆ ಭದ್ರ ಇರಬೇಕಲ್ಲ ನೆನಪಡೋದು, ಸಂಸಾರ ಸಾಗರದಲ್ಲಿ ಉಳಿಯೋಕ್ಕಿಂತ ಮುಂಚೆ ಅದಕ್ಕೆ ಮೂರಿದ್ದಿದ್ದು ಆರು. ಅದನ್ನು ಇನ್ನೊಂದು ದಿವಸ ಮಾತಾಡ್ತೀನಿ, ಏನದು ಎಳೆ ಅಂತ. ಜನವಾರದ ಬಗ್ಗೆ ಇನ್ನೊಂದು ಮಾತಾಡೋಣ. ಇವತ್ತು ಇದಕ್ಕೆ ಅದು ಪ್ರಸ್ತುತ ಅಲ್ಲ ಅದು. ಅದರಿಂದ ಹೇಳ್ತಾ ಇದ್ದಾರೆ ಡಿ ವಿ ಜಿಯವರು, ನೀನು ಒಬ್ಬ ಅಂತ ನಿನಗೆ ಕಾಣ್ತಾ ಇದೆ, ಆದರೆ ನಿನ್ನ ಒಳಗಡೆ ಅಂತಃಕರಣದಲ್ಲಿ ಎಷ್ಟು ಜನರು ಒಳಗಿದ್ದಾರೆ ನೋಡಿ. ಅಣಗಿಹರು ನಿನ್ನ ಆತ್ಮಕೋಶದಲ್ಲಿ, ಅಣಗಿರೋದು ಅಡಗಿಹರು ಅಂತ. ಅಡಗಿರು ಅನ್ನೋದಕ್ಕೆ ಅದು ತದ್ಭವ ಭಾವ. ಅದರಿಂದ ನಿನ್ನ ಒಳಗಡೆ ನೂರು ನೂರು ಅಡಗಿದ್ದಾರೆ ಕಣಯ್ಯ, ನೀನ್ ಮಾತ್ರ ಒಬ್ಬನೇ ಮೇಲ್ಗಡೆ ನೋಡೋದಕ್ಕೆ. ಆದ್ರೆ ಒಳಗಡೆ ಯಾರು ಅಡಗಿದ್ದಾರೆ? ಪೂರ್ವಿಕರು ಜೊತೆಯವರು, ಸಖಶತ್ರುಗಳು. ಪೂರ್ವಿಕರು, ನಾನು, ನಮ್ಮಪ್ಪ, ಅವರಪ್ಪ, 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 ಅವ್ರ ತಾತ ಅಂತ, ಅವ್ರ ಚಿಕ್ಕಪ್ಪ ಅಂತ, ನಮ್ಮ ಇರೋರು, ಇಲ್ಲದೆ ಇರೋರೆಲ್ಲರೂ ಪೂರ್ವಿಕರು ಅಂದ್ರೆ ಈಗ ನಮ್ಮ ಜೊತೆ ಇಲ್ಲದೆ ಇರೋರು, ಆದರೂ ನಮ್ಮ ಜೊತೆ ಇದಾರಲ್ಲ. ಹೌದಲ್ವಾ? ಮಾಲೆ ಅಮಾವಾಸ್ಯೆ ಬಂತಲ್ಲ, ಪೂರ್ವಿಕರಿಗೆಲ್ಲರೂ ತರ್ಪಣ. ಅವರೆಲ್ಲರೂ ಎಲ್ಲಿದ್ದಾರೆ? ನಮ್ಮ ಒಳಗಡೆ ಇದ್ದಾರೆ. ಆಮೇಲೆ ಜತೆಯವರು, ಜತೆಯಲ್ಲಿ ಹುಟ್ಟಿರೋರು, ಜತೆಯಲ್ಲಿ ಓಡಾಡೋರು, ಇವರೆಲ್ಲರೂ ಎಲ್ಲಿದ್ದಾರೆ ನೋಡಿ. ನೀವು ರಾತ್ರಿ ಸುಮ್ಮನೆ ಕೂತ್ಕೊಳ್ಳಿ, ಹಾಸಿಗೆ ಮೇಲೆ ಕಣ್ಣು ಮುಚ್ಕೊಳ್ಳಿ, ನಿಮ್ಮನ್ನು ಬಿಟ್ಟು ಮಿಕ್ಕ ಅದರೆಲ್ಲ ಒಳಗಡೆ ನಾಪ್ಕೋಬೇಕು, ಬರ್ತಾರ ಇಲ್ವಾ? ಯಾರೋ ಸುಮ್ಮನೆ, ಯಾರೋ ಗುರ್ತಿರೋರು, ಗುರ್ತಿಲ್ಲದೆ ಇರೋರು, ಮಾರ್ಕೆಟ್ ಹೋಗಿದ್ದು, ಅಲ್ಲಿ ಅವನು ತರಕಾರಿ ಮಾರೋನಂತೆ, ಹೂ ಮಾರೋನಂತೆ, ಹೂ ಮಾರೋನಂತೆ, ಅಲ್ಲೆಲ್ಲ ಮಾರು ಹೋಗಿದ್ದು, ಅವನಿಗೆ ಜಗಳ ಕಾದಿದ್ದು, ಅವನ ಎದುರುಗಡೆ ಇದ್ದಕ್ಕಿದ್ದಾಗೆ ಬರ್ತಾನೆ. ಅವ್ನು ಮೂರ್ನಾಲ್ಕು ದಿವಸ ಆದರೂ ಒಂದೊಂದು ಬರ್ತಾನೆ ಇರ್ತಾನೆ. ಯಾರೋ ಸಾಲ ಕೊಡಬೇಕು, ನಾನು ಯಾರಿಗೋ ಸಾಲ ಕೊಡಬೇಕು, ಅದೇ ಅಲ್ವಾ?
ಬ್ಯಾಂಕ್ ಹೋಗಿದ್ದೆ, ಮ್ಯಾನೇಜರ್ ಈ ಥರ ಅಂತ ಅವನು ಜ್ಞಾಪಕ ಮಾಡೋದು. ಆಮೇಲೆ ಮಾವ ಬಂದು ಕೂತಿರೋನು ಯಾವತ್ತು ಹೋಗ್ತಾನೆ ಏನೋ ಅವನ ಮೇಲೆ ತಿಳ್ಕೊಂಡು. ಆಮೇಲೆ ನಮ್ಮ ಅಳಿಯ ಈ ಭಾನುವಾರ ಬಂದೇ ಬಿಡ್ತಾನೋ ಏನೋ ಅದು ಬೇರೆ. ಇಷ್ಟೊಂದೆಲ್ಲ ಜನ ಇದಾರಲ್ಲ, ಇವರೆಲ್ಲ ಎಲ್ಲಿದ್ದಾರೆ? ಆದರೆ ನಾನು ಮಾತ್ರ ಒಬ್ಬನೇ. ಗೊತ್ತೇ ಆಗಲ್ಲ ಬೇರೆಯವ್ರಿಗೆ ಒಳಗಡೆ ನಡೆಯೋ ಈ ಕೋಲಾಟ ಯಾರಿಗೂ ಕಾಣ, ಜಡೆ ಮಾತ್ರ ಕಾಣುತ್ತೆ. ಅಲ್ಲಿಗೆ ಎಷ್ಟು ಕೂದಲಿದೆ, ಆಕಾಶದ ನಕ್ಷತ್ರಗಳೆಷ್ಟೋ ಒಂದೊಂದು ಜಡೆಯಲ್ಲಿರುವ ಕೂದಲುಗಳ ಎಣಿಕೆಯಲ್ಲಿ ಇರುವ ಅಸಂಭವವಾದ ಅಸಂಖ್ಯವಾದ ಎಣಿಸಲಾರದ ಅಗಣಿತ ಕೂದಲು ಎಲೆಗಳು. ಒಂದೊಂದ್ಸರಿ ಸುಮ್ಮನೆ ಬಾಚ್ಕೊಂಡಾಗಲೇ ಎಷ್ಟೋ ಬೀಳುತ್ತೆ, ಅದನ್ನ ಎಣಿಸಕ್ಕೆ ಬೇಜಾರು, ಯಾಕೆಂದ್ರೆ ಬಿದೋಯ್ತಲ್ಲ. ಅಂದ್ರೆ ಎಷ್ಟು ಚಂದದಲ್ಲಿ ಬರದೆ ಅನ್ನೋದು. ಹೀಗೆ ಹೊರಗಿನ ವಿಚಾರಗಳಲ್ಲಾಗುವ ಏನೇನು ವಿಚಾರಗಳಿದೆ ಅದೆಲ್ಲವೂ ಪ್ರಾಕೃತದಲ್ಲಿ, ಈ ಪ್ರಾಕೃತ ಶರೀರದಲ್ಲಿ ಒಳಗೆ ಇರುವ ಜೀವಭಾವದಲ್ಲಿ ಇರುವ ಒಂದೊಂದರ ಬಗ್ಗೆ ಒಂದೊಂದು ವಿಕಾರದ ಕಣಗಳು, ಜಡೆ ಎಳೆಗಳು, ಇದೆಲ್ಲ ನಾನು ಒಳಗಡೆ ಮಾಡಿಕೊಂಡಿರೋದಪ್ಪ. ನೀನು ನಿಜವಾಗಲೂ ಒಂಟೇನೆ ನಾನು, ಹೌದಲ್ವಾ? ಪ್ರತಿಯೊಬ್ಬರು ತಾಯಿ ಗರ್ಭದಿಂದ ಒಬ್ಬರೇ ಬರೋದು, ಹೌದಲ್ವಾ? ಈವನ್ ಟ್ವಿನ್ಸ್ ಅಂದ್ರೂ ಕೂಡ ಒಂದಾದ್ಮೇಲೆ ಒಂದು ಬರೋದು, ಟಕಾಲತ್ ಬರಲ್ಲ ಎರಡುವೆ. ಹಾ, ಎರಡು ಟಕಾಲತ್ ಒಟ್ಟಿಗೆ ಬಂದ್ರೆ ಅಮ್ಮ ಸತ್ತೋಗ್ತಾಳೆ, ಹೌದಲ್ವ? ಏನೇ ಟ್ವಿನ್ಸ್ ಅಂದ್ರು ಮೂರು ಜನ, ಈಗ ಒಂದು ನಾಯಿಗೆ ಎಂಟು ಮರಿ ಹಾಕತ್ತಪ್ಪ, ಒಟ್ಟಿಗೆ ಹಾಕ್ಬಿಡುತ್ತಾ? ಒಂದಾದ್ಮೇಲೆ ಒಂತಾನೆ. ಆದ್ರಿಂದ ಒಂದು ನೀನು ಒಂದೆ, ನಿನ್ನ ಪ್ರಯಾಣ ಹೇ ಜೀವವೇ, ಪ್ರತಿ ಜನ್ಮದಲ್ಲಿಯೂ ಪ್ರತಿ ಶರೀರದಲ್ಲೂ ನಿನ್ನ ಪ್ರಯಾಣ ಒಂಟಿನೇ. ಆದರೆ ಈ ಮಾನವ ಜನ್ಮದಲ್ಲಿ ನಿಂಗೆ ಅರ್ಥ ಆಗಬೇಕು, ಅರ್ಥ ಮಾಡ್ಕೋ. ನೀನು ಕಟ್ಟಿಕೊಂಡಿರುವ ಈ ಅಗಾಧವಾದ ಸಂಸಾರವೆಲ್ಲವೂ ಅಂತಃಕರಣದಲ್ಲಿ ತಾಳಿರುವ ಭಾವ ವಿಕಾರಗಳ ಜಡೆ. ಹೇ ಜಡಮುನಿಯೇ, ನಾನು ಹೇಳ್ತಾ ಇರೋದು, ಹೇ ಜಡಮುನಿಯೇ, ಇದು ಕಟ್ಟಿಕೊಂಡಷ್ಟು ಬಿಡುವುದು ಸುಲಭ ಅಲ್ಲ, ತಡ್ಕೊಳಕ್ಕಾಗಲ್ಲ, ಹೌದಾ? ಕಟ್ಟೆ ಮಾಡಿ ಯಾರನ್ನು ಬಿಡ್ತೀರಾ, ಹೇಗೆ ಬಿಡ್ತೀರಾ? ಬಿಡ್ಬೋದು, ಅದು ಬೇರೆ ರೀತಿ ಇದೆ. ಹೇಗೆ ಬಿಡೋದು ಏನು ಅನ್ನೋದನ್ನು ನಾವು ಮುಂದಿನ ವಾರಗಳಲ್ಲಿ ನೋಡೋಣ. ಅದನ್ನು ಡಿ ವಿಜಯರ ಕಗ್ಗದಲ್ಲಿ ಮುಂದೆ ಬರುವ ಭಾಗಗಳಲ್ಲಿ ಹೇಗೆ ಅದನ್ನು ಬಿಡಬೇಕು, ಹೇಗೆ ಬಿಟ್ಟರೆ ಬಿಟ್ಟಿದ್ದೀನಿ ಅಂತ ನಮಗೆ ಗೊತ್ತಾಗುತ್ತೆ. ಅದರೊಳಗೆ ಹೇಗಿರಬೇಕು, ಎಷ್ಟರ ಮಟ್ಟಿಗಿದ್ದರೆ ಇದ್ದರೂ ನಿಮಗೆ ಬಾಧಕವಿಲ್ಲ, ಶೋಕವಿಲ್ಲ, ಮೋಹವಿಲ್ಲ ಅನ್ನೋದನ್ನು ಡಿ ವಿಜಯವರೇ ನಮಗೆ ಪೂರ್ತಿ ಅರ್ಥ ಕೊಡ್ತಾರೆ ಅಂತ ಹೇಳಿ ನಾನು ಇವತ್ತು ನನ್ನ ವಾಣಿಯನ್ನು ನಡೆಸ್ತಾ ಇದ್ದೇನೆ. ಮಂಗಳಾಚರಣೆಯನ್ನು ಮಾಡೋಣ.